ಪ್ರಿಯ ಆತ್ಮಬಂಧುಗಳೇ, ನಿಮ್ಮೆಲ್ಲರಿಗೂ ನಮ್ಮ ನಮಸ್ಕಾರಗಳು. ಶರೀರವೆಂಬ ನಿರಾಶಾರಣ್ಯದಲ್ಲಿ, ಅಂತಃಕರಣವೆಂಬ ಗುರುಕುಲದಲ್ಲಿ ಬುದ್ಧಿರೂಪಿಯಾದ ಗುರುಗಳು ಮನೋರೂಪಿಯಾದ ಶಿಷ್ಯನಿಗೆ ಗುರುಪತ್ತಿಯ ವಿಚಾರವನ್ನು ಹೇಳ್ತಾ ಇದ್ರು. ಅದ ಅಂದರೆ ಅಂತಃಕರಣವನ್ನು ಸಿದ್ಧ ಮಾಡಿಕೊಂಡಂತಹ ಶಿಷ್ಯ ಗುರುವನ್ನು ನೋಡಕ್ಕೆ ಹೋಗೋದು. ಆದರೆ ಗುರು ಹೇಗಿರಬೇಕು ಅದಲ್ವಾ? ನಾವು ಯಾರ್ಯಾರನ್ನೋ ಏನೇನೋ ಅಂದ್ಕೊಂಡು ಬಿಟ್ಟಾಗ ನಮಗೆ ಆ ಸಮಸ್ಯೆಗಳು ಇದು ಉಂಟಾಗುತ್ತೆ. ಅದರಿಂದ ನಾವು ಯಾವುದಕ್ಕೆ ಯೋಗ್ಯರೋ ಅದು ನಮಗೆ ಪ್ರಾಪ್ತಿ ಆಗೋದು ಹೇಗೆ, ಅದಕ್ಕೆ ಬೇಕಾಗಿರತಕ್ಕಂಥ ಮಧ್ಯದ ಭಾಗ ಯಾವುದು, ಹಾಗಂದ್ರೆ ಏನು ನಿಜವಾಗಲೂ ಗುರು ಅಂದ್ರೆ ಏನು, ನಮಗೆ ಯಾವ ಗುರು ಸಿಕ್ಕಿದರೆ ಏನಾಗುವುದು. ಸುಮ್ಮನೆ ಶಾಲೆಯಲ್ಲೆಲ್ಲ ಹುಡುಗರು ಹುಡುಗರನ್ನ ಹೆಣ್ಣು ಗುರು ಅಂತ ಮಾತಾಡಿಸ್ತಾರೆ, ಅದೆಲ್ಲ ಉಂಟಲ್ಲ. ಅಥವಾ ತುಂಬ ಪ್ರೀತಿ ಇದ್ರೆ ಹೆಂಡತಿ ಗಂಡನಿಗೆ ಏನು ಗುರು ಅಂತ ಹೇಳ್ಬೋದು, ಅಥವಾ ಸ್ವಲ್ಪ ತಲ್ತಲ್ಕಾದ್ರೆ ನೀನೇ ಗುರು ಗಂಡನು ಹೇಳ್ಬೋದು. ಯಾರಿಗೆ ಯಾರು ಬೇಕಾದ್ರೂ ಗುರು ಆಗ್ಬೋದು, ಆದರೆ ಯಾರಿಗೋ ಯಾರೋ ಗುರು ಆಗುವುದು ಯಾವ ಕಾರಣದಿಂದ ಅದು ಬಹಳ ಮುಖ್ಯ. ಯಾವ ಉದ್ದೇಶದಿಂದ ಒಬ್ಬ ಗುರು ಆಗ್ತಾನೆ, ಗುರುವಿಗೆ ಏನಾಗಬೇಕಾಗಿರುತ್ತೆ ಅದಲ್ವೋ. ಆದ್ದರಿಂದ ಸರಿಯಾಗಿ ಗುರು ಅಂದ್ರೆ ಏನು ಅಂತ ತಿಳಿದುಕೊಳ್ಳದೆ ಅಧ್ಯಾತ್ಮ ಅಂತಾನೆ ಅಲ್ಲ, ಯಾವುದೇ ರಂಗಕ್ಕೆ ಕಾಲಿಟ್ಟರೂ ಹಿಂಸೆಯೇ ಸುಖವಾಗೋದಿಲ್ಲ. ಯಾಕೆಂದರೆ ಮೊದಲು ನನಗೆ ಏನು ಗೊತ್ತಿಲ್ಲ ಅಂತ ಗೊತ್ತಾಗಬೇಕು. ನನಗೆ ಏನೋ ಒಂದು ಗೊತ್ತಿದೆ ಅಂತ ತಲೆಯಲ್ಲಿ ತುಂಬಿರುತ್ತಲ್ಲ, ಅವನಿಗೆ ಗುರುವೇ ಪ್ರಾಪ್ತಿಯಾಗಲ್ಲ. ಗುರುವಿನ ಕೃಪೆ ಎರಡನೇ ವಿಚಾರ, ಗುರುವೇ ಪ್ರಾಪ್ತಿಯಾಗಲ್ಲ. ಅದೆಲ್ಲ ಅಂದ್ರೆ ಏನಂತ ಅರ್ಥ, ಏನು ಹಾಗಾದ್ರೆ ಗುರು ಅಂದ್ರೆ ನಮ್ಗೆ ಅರ್ಥ ಆಗಲ್ಲ ಏನಿದು ಅನ್ನುವಾಗ, ಎಂಥವರ ಬಲಿ ಸಾರಿದರೆ ಅಂದರೆ ಎಂಥವರ ಬಲಿ ಸಾರಿದರೆ ನಮಗೆ ಏನು ಬೇಕೋ ಅದು ಸಿಗುತ್ತದೋ, ಏನು ಬೇಕೋ ಸಿಗುತ್ತೆ ಅಂದ್ರೆ ಏನರ್ಥ, ನನಗೇನು ಬೇಕು ಅಂತ ನನಗೆ ಗೊತ್ತಿಲ್ಲ. ನನಗೇನು ಬೇಕು ಅಂತ ಗೊತ್ತಿಲ್ಲದೆ ಇರುವಾಗ ನನಗೆ ಬೇಕಾಗಿರುವುದನ್ನು ನಿರ್ಣಯ ಮಾಡಿ ಅದನ್ನು ಯಾವುದೇ ಕಾರಣ ಇಲ್ಲದೆ, ಸಹಿತದ ಯಾವುದೇ ಚಿಂತನೆ ಇಲ್ಲದೆ ಅದನ್ನು ಒದಗಿಸಬಲ್ಲನೋ ಅವನು ಗುರು. ಅರ್ಥ ಮಾಡ್ಕೊಳ್ಳಿ, ನಮಗೇನು ಬೇಕು ಅಂತ ಗೊತ್ತಿಲ್ಲ. ನಾವೆಲ್ಲರೂ ನಿಮ್ಗೇನು ಬೇಕು ಅಂತ ಕೇಳಿದ್ರೆ, ನಮಗೆ ಮನೆಯಲ್ಲಿ ಮಕ್ಕಳುಗಳು ಗಂಡ ಇವೆಲ್ಲ ಚೆನ್ನಾಗಿರಬೇಕು ಸರಿಯಾಗಿರಬೇಕು ಎಂದೂ ಸರಿಯಾಗಿರಲ್ಲ, ತಿಳ್ಕೊಂಡಿರಿ. ಒಂದ್ಸತಿ ಸರಿಯಾಗಿದೆ ಅಂತ ಅನ್ನಿಸುತ್ತದೆ, ಅನ್ನಿಸುವುದು ಬೇರೆ ಇರುವುದು ಬೇರೆ, ಹೌದಾ? ಅದು ಆರೋಗ್ಯದ ಹಾಗೆ, ಹಸಿವಿನ ಹಾಗೆ, ಸಾವು ಮತ್ತು ಹುಟ್ಟುಗಳ ಹಾಗೆ ಬಂದು ಬಂದು ಹೋಗ್ತಾ ಇರುತ್ತೆ. ಜಗತ್ತಿನಲ್ಲಿ ಯಾವುದು ಎಂದೂ ಏಕಕಾಲದಲ್ಲಿ ಸದಾ ಸರ್ವದ ಸರಿಯಾಗಿ ಇರುವುದಿಲ್ಲ, ಇರುವುದಿಲ್ಲ ಮತ್ತು ಇರುವುದೇ ಇಲ್ಲ. ಇದು ಮೊದಲು ಅರ್ಥ ಆಗಬೇಕು. ಅದರಿಂದಲೇ ನಮಗೆ ಏನ್ ಬೇಕು ಅಂತ ಕೇಳಿದಾಗ ಈ ಜಗತ್ತಲ್ಲಿರೋದು ಯಾವುದೋ ಒಂದು ವಸ್ತುನ ಆಯ್ಕೆ ಮಾಡ್ಕೋತೀವಿ ನೋಡಿ. ಅದಲ್ವ ದೇವೇಂದ್ರ, ಅದಕ್ಕೆ ಮಾಡೆಲ್ ದೇವೇಂದ್ರನೇ ಮಾಡಲು, ಅವನೇ ನಮಗೆ ಗುರು. ಹೌದಾ? ದೇವೇಂದ್ರ ಏನಾದ್ರು ಮಾಡೋದು ಅಂದ್ರೆ ಅವನು ಬಿಟ್ಟಿಲ್ಲ, ತಪಸ್ ಮಾಡ್ತಾನೆ. ಗುರುಗಳು ಹೇಳ್ತಾರೆ ನೀನು ಹೋಗಿ ತಪಸ್ ಮಾಡು ಅಂತ. ಗುರು ಇವನೇನ್ ಮಾಡ್ತಾನೆ, ಬರೀ ನಾರಾಯಣನ ಹೋಗಿ ಕೇಳ್ಕೊಳ್ಳೋದು ಏನು ಚೆನ್ನಾಗಿರೋದಿಲ್ಲ ಅಂತ. ಇವನು ಒಂದು ಒಳ್ಳೆ ಅಪ್ಸರಿಯರನ್ನ ಒಂದು 10,000 ಜನ 20,000 ಜನ ಅಪ್ಸರಿಯನ್ನು ಕರ್ಕೊಂಡು ಹೋಗ್ತಾನೆ. ಅವನಿಗೆ ಕೊಟ್ಬಿಟ್ಟು ಕೊಡುಗೆ ಏನಾದ್ರು ಇಸ್ಕೊಂಬೋಣ ಅಂತ. ಅದೇ ತಾನೇ ಬುದ್ಧಿ ನಮ್ದೆಲ್ಲ, ಏನಾದರೂ ಮೆಲ್ಲಿಗೆ ಒಂದು ಬಾಳೆಹಣ್ಣಿಗೆ ಏನು ಕೊಟ್ಬಿಟ್ಟು ದೇವರಿಗೆ ಟೋಪಿ ಹಾಕ್ಕೊಳ್ಳೋಣ. ಅದೇ ದೇವೇಂದ್ರಿಗೂ, ದೇವೇಂದ್ರ ಇನ್ಯಾರು ಅಲ್ಲ, ನಮ್ಮ ರೆಪ್ರೆಸೆಂಟೇಷನ್. ಗುರುವಿಗೂ ಗೊತ್ತಾಗತ್ತೆ ಇವನು ಟೋಪಿ ಹೌದೋ ಅಲ್ವೋ ಅಂತ. ಅವನು ಏನೇ ಎಂಥವನೇ ಆಗ್ಬಿಟ್ಟಿರಲಿ, ಕೋಟೆ ಇಟ್ಕೊಂಬರ್ಲಿ ಪೇಟೆ ಇಟ್ಕೊಂಡು ಏನೇ ಬರಲಿ, ಅವನ ಯೋಗ್ಯತೆ ಇಷ್ಟೇ ಅಂತ ನಿರ್ಣಯ ಮಾಡುವುದಕ್ಕೆ ಯೋಗ್ಯತೆ ಇರೋನು ಗುರು ಆಗ್ತಾನೆ. ಗುರು ಆಗ್ತಾನೆ ಅಂದರೆ ಗುರುವಾಗೇ ಇರ್ತಾನೆ ಅವನು. ಅವನು ಯಾರೇನೇನು ಆಗಬೇಕಾಗಿರಲ್ಲ, ಯಾರನ್ನು ಅಳಿಬೇಕಾಗಿರಲ್ಲ, ತೂಕ ಹಾಕ್ಬೇಕಾಗಿರಲ್ಲ, ಯಾವುದೂ ಇರೋದಿಲ್ಲ. ಹಾಗಂತ ಇವನಿಗೆ ಅರ್ಥ ಆಗಬೇಕಲ್ಲ, ಯಾರಿಗೆ? ಈ ಅಯೋಗ್ಯರಿಗೆ. ಅಂದರೆ ಆ ಯೋಗ್ಯತೆಯನ್ನು ಸಂಪಾದನೆ ಮಾಡುವ ಮೊದಲು ಆ ಯೋಗ ಇಲ್ಲದೇ ಇರುವಾಗ ಆ ಶಿಷ್ಯನಿಗೆ ಹೇಳೋ ಪದ ಅದು. ಆದರೆ ಇಲ್ಲಿ ಹಾಗಿಲ್ಲ. ತದ್ವಿದ್ಯು ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಶಂತಿದೆ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನ. ಅಂಥವರನ್ನು ಬಳಿಸಾರುವಾಗ ಇವನು ಹೇಗಿರಬೇಕವಾಗ ನೋಡಿ. ಆಗ ದೇವೇಂದ್ರ ಹೋಗಿ ಅಪ್ಸರಿಗಳು ಹೇಳಿ ಹೇಳ್ತಾರೆ ಶ್ರೀಮನ್ ನಾರಾಯಣನಿಗೆ. ನೋಡಿ, ನರನಾರಾಯಣರು ತಪಸ್ ಮಾಡುವಾಗ ನಾರಾಯಣನ ಹೋಗಿ ಹೇಳ್ತಾರೆ, ನೋಡಿ ಇದೆಲ್ಲ ಅಪ್ಸರಿಯನ್ನು ತಂದಿದ್ದೀನಿ, ಇದೆಲ್ಲ ತಗೋ. ಆವಾಗ ಅವನೇನು ಮಾಡ್ತಾನೆ ನಾರಾಯಣ, ಸುಮ್ಮನೆ ಈಗಂತ ನಾರಾಯಣನ ಅಂದರೆ ಆ ನರನಾರಾಯಣರ ತೊಡೆಯಿಂದ ಒಂದು ಅಪ್ಸರೆ ಬರ್ತಾರೆ. ಆ ಅಪ್ಸರೆ ನೋಡಿಸಿದ್ದಾಗ ಈ ದೇವೇಂದ್ರನಿಗೆ ಏನು ಕೇಳ್ಕೋಬೇಕು ಅನ್ನೋದು ಅರ್ಥ. ಈ ಅಪ್ಸರೆ ನನ್ನ ಜೊತೆ ಕಳಿಸ್ಬಿಟ್ರೆ ಸ್ವರ್ಗಕ್ಕೆ ಸಾಕೊಂಡ್ಬಿಡ್ತಾರೆ, ಕರ್ಕೊಂಡು ಹೋಗ್ಬೋದು. 10,000 ಅಪ್ಸರೆಯನ್ನ ಕರ್ಕೊಂಡ್ಬಂದಿದ್ರು ಆ ಕಡೆಯೇ ನೋಡದೆ ಅವನು ನಾರಾಯಣನಾದವನು ತಾನೊಂದು ಅಪ್ಸರೆಯನ್ನು ಕೊಡ್ತಾನೆ. ಊರು ಅಂದರೆ ತೊಡೆಯಿಂದ ಬಂದಿದ್ದರಿಂದ ಅವಳಿಗೆ ಊರು ವಶಿ ಅಂತ ಹೆಸರು. ಊರು ಅಂದರೆ ತೊಡೆ ಅಂತ.
ಅದರಿಂದ ಬಂದಿದ್ದರಿಂದ ಅವನು ಕರ್ಕೊಂಡು ಹೋಗ್ಬಿಟ್ಟಾಗ ಅವಾಗ ದೇವಗುರುಗಳು ಹೇಳ್ತಾರೆ, ಅಲ್ಲಯ್ಯ ಹೋಗಿ ಏನೇ ಯಾಕೆ ಹೇಳಿದೆ ಅಂದರೆ ಅದೇ ಇವಳನ್ನು ತೋರಿಸಿರುವ ಕರ್ಕೊಂಡ್ಬಿಟ್ಟೆ. ಅಲ್ಲಯ್ಯ ಸಾಕ್ಷಾತ್ ನಾರಾಯಣನೇ ಪ್ರತ್ಯಕ್ಷನಾಗಿದ್ದಾಗ ನೀನು ಬೇಕು ನನಗೇನು ಕೇಳಬಾರ್ದೇನೆಯ ನೋಡಿ ಹೌದಾ. ಆದ್ದರಿಂದ ಗುರುವಿನ ಬಳಿಗೆ ಹೋದಾಗ ನಾವು ಗುರುವಿನ ಜೋಳಿಗೆಯಲ್ಲಿರುವ ಯಾವುದೋ ಒಂದು ಲಾಲಿಪಪ್ಪನ್ನೆಲ್ಲ ಕೇಳೋದು, ನೀವೇ ಬೇಕು, ಐ ವಾಂಟ್ ಯು, ನೀವು ಬೇಕು ನನಗೆ ಅಂದರೆ ನನ್ನ ಏನೇನು ಬೇಕುಗಳನ್ನೆಲ್ಲ ಅರ್ಥವಾಗುವ ನಿಮಗೆ, ನೀವು ನನಗೆ ಬೇಕು ಅನ್ನತಕ್ಕಂಥ ಪರಿಪೂರ್ಣವಾದ ಪಾಠ ಶಿಷ್ಯನಿಗೆ ಬರಬೇಕಾದ್ರೆ ಗುರುವಿನಲ್ಲಿ ಆ ದರ್ಶನ ಇರಬೇಕು. ಅಂದರೆ ಗುರುವಿನಲ್ಲಿ ನಾನು ನನ್ನನ್ನು ಕಾಣಬೇಕು. ನಾವು ಗುರುವಿನಲ್ಲೆಲ್ಲ ಕಾಣುವುದು ಯಾವುದೋ ಲೋಕದಲ್ಲಿರುವ ಯಾವುದೋ ಒಂದು ವಿಚಾರವನ್ನು ಕಾಣೋದ್ರಿಂದ ಅದನ್ನೇ ಕೇಳ್ತೀವಿ ಹೌದಲ್ವ. ನಾವು ಒಂದೊಂದು ಶಾಖೆಗೆ ಒಂದೊಂದು ಇಟ್ಕೊಂಡ್ಬಿಟ್ಟಿದ್ದೀವಿ. ಎಷ್ಟೊಂದು ಟೋಪಿ ಹಾಕುವುದಕ್ಕೆ ನಮಗೆ ವೈದಿಕ ಕರ್ಮಗಳಿದೆ ಅಂದರೆ ವಿದ್ಯೆ ಆ ಗಣಪತಿ ತೆಂಕ ಉಡಿಸ್ಬಿಡು, ಲಕ್ಷ್ಮಿ ಮಹಾಲಕ್ಷ್ಮಿ ಇದೆ ಬೆಳ್ಳಿ ಚಂಬಲ್ ಇದೆಲ್ಲ ಇಟ್ಬಿಟ್ಟು ಅಪ್ಪಕ್ಕಂದನೇ ಸರ ಇಸ್ಕೊಂಡ್ಬಂದು ಆ ಕೈ ಮುಗಿದ್ಬಿಡು, ಇದೆಲ್ಲ ಇದೆಯಲ್ಲ ಅದಾವುದು ನಡೆಯೋದಿಲ್ಲ ತಿಳ್ಕೊಳ್ಳಿ. ಏನೂ ಆಗೋದಿಲ್ಲ ನಮಗೆ, ಏನೂ ಆಗಲ್ಲ ಅಂತ ಗೊತ್ತಾಗಬೇಕಾದ್ರೆ ಎಷ್ಟೋ ಜನ್ಮ ಬೇಕು, ಕೋಟಿ ಕೋಟಿ ಜನ್ಮ ಕಲಿಬೇಕು. ಯಾಕೆ ಅಂದರೆ ಅದು ಅದು ಸಾರ್ವತ್ರಿಕವಲ್ಲ, ಸಾರ್ವಕಾಲಿಕ ಅಲ್ಲ, ತಿಳ್ಕೊಳ್ಳಿ. ಹೌದೋ ಯಾವುದೋ ಒಂದು ವರ್ಗದ, ಯಾವುದೋ ಒಂದು ಜನಾಂಗದ, ಯಾವುದೋ ಒಂದು ಇದೆಯಲ್ಲಿರ್ತಕ್ಕಂಥ ವಿಧಿ ನಿಷೇಧಗಳು ಅದು ಕರ್ಮಗಳು. ಕರ್ಮಗಳನ್ನು ದಾಟಬೇಕು, ಜನ್ಮಗಳನ್ನು ದಾಟಬೇಕು, ಜನ್ಮಾಂತರದ ಎಲ್ಲ ವಾಸನೆಗಳನ್ನು ಕಳೆದುಕೊಳ್ಳಬೇಕು ಅನ್ನತಕ್ಕಂಥ ವೇದಾಂತದ ಕೊನೆಯ ಭಾಗದಲ್ಲಿ ಏನಿದೆ ಉಪಶ್ರೀತಿ ವಿಚಾರ ಏನಿದೆ, ಮನುಷ್ಯನಿಗೇ ಇಟ್ಟಿರುವ ಮೀಸಲಾಗಿರುವ ಟೆಕ್ಸ್ಟ್ ಏನಿದೆ, ಮನುಷ್ಯಂಗೆ ಇಟ್ಟಿರೋದು ಬೇರೆ ಅಲ್ಲ, ಮನುಷ್ಯಂಗೋಸ್ಕರನೇ ಆ ಪರ ಇದ್ದಿರೋದು. ಅವನೇ ಅದನ್ನು ಮಾಡದೇ ಇದ್ದರೆ ಕಟ್ಟರ ಯಾರು ಹೌದಲ್ವಾ. ಸೊ ಅದಕ್ಕೋಸ್ಕರನೇ ಇದು ಎಲೆಕ್ಷನ್ನಿಂದ ಆಗುವಂಥದ್ದಲ್ಲ, ಸೆಲೆಕ್ಷನ್ನಿಂದ ಆಗೋದು. ಸೊ ಸತ್ಸಂಗಕ್ಕೆ ಹೋಗಬೇಕು ಅಂದ್ರೇ ಸೆಲೆಕ್ಷನ್ ಆಗೋದು ಹೌದಾ. ಯು ಆರ್ ಆಲ್ ಸೆಲೆಕ್ಟೆಡ್ ನಾಟ್ ಎಲೆಕ್ಟೆಡ್, ಸೆಲೆಕ್ಟೆಡ್ ಬೈ ಓಮ್ನಿ ಪ್ರೆಸೆಂಟ್. ಅದಕ್ಕೆ ನಿಮ್ಗೆ ಇಲ್ಲಿ ಬರೋಣ ಅನ್ಸೋದು, ಕೇಳೋಣ ಅನ್ಸೋದು, ಇಲ್ಲಿ ಅನಿಸೋದೇ ಇಲ್ಲ ನೋಡಿ ಅಲ್ವ. ಮನೆಯಿಂದ ಹೊರಟವನೊಬ್ಬನಿಗೆ ಚಳಿಗಾಲದಲ್ಲಿ ಬಾಣ್ಲೆಯ ವಾಸನೆ ಕಂಡ್ರೆ ಅಲ್ಲೇ ನಿಂತು ಬಿಡ್ಬೇಕಾದ್ರೆ ಮನೆಗೆ ಹೊರಟೋಗ್ತಾನೆ, ಇನ್ನೊಂದು ಗೋಮಂಗಳ ಸೋಮವಾರ ಹೋದ್ರಾಯ್ತು ಅನಿಸ್ಬಿಡ್ಬಹುದು ಹೌದಾ. ಯಾಕೆ ಅಂದರೆ ನಮ್ಮ ಚಿತ್ತವೆಲ್ಲ ಕ್ಷಣ ಚಿತ್ತ, ಅಂದರೆ ಯಾವಾಗಲೂ ಪಿತ್ತವೇ ಕ್ಷಣದಲ್ಲಿ ಮಾತ್ರ ಚಿತ್ತ, ಅದು ನಮ್ಮನ್ನು ಮೋಸ ಮಾಡ್ತಾ ಇರುತ್ತೆ. ಈ ಜಗತ್ತಿನಲ್ಲಿ ಎಲ್ಲರಿಗಿಂತ ಎಲ್ಲದಕ್ಕಿಂತ ಹೆಚ್ಚು ಮನುಷ್ಯನನ್ನು ಮೋಸಗೊಳಿಸುವುದು ಅವನ ಮನಸ್ಸು, ಅದರಿಂದ ಮೋಸಗೊಳ್ಳುತ್ತೇವೆ. ಅವನು ದೊಡ್ಡ ಕಳ್ಳ, ಎಲ್ಲವನ್ನು ಅಪಹರಿಸಿಬಿಡುತ್ತಾನೆ, ನಿಮ್ಮ ಸ್ವರೂಪವನ್ನು ಅಪಹರಿಸಿಬಿಡುತ್ತಾನೆ. ಈ ಜಗತ್ತಿನ ಎಲ್ಲ ಸುಖ ಸೌಖ್ಯಗಳನ್ನು ಸೌಭಾಗ್ಯಗಳನ್ನು ಪಡೆಯಬಾರದು ಎಂದೇನಿಲ್ಲ, ಎಲ್ಲವನ್ನು ಪಡೆಯುವಾಗಲೂ ಪಡೆದ ಮೇಲೂ ಪಡೆಯುವುದಕ್ಕೆ ಮೊದಲು ಹೇಗಿರಬೇಕು, ನಾನು ಯಾವುದನ್ನು ಹೇಗೆಂದು ಯಾವಾಗ ಪರಿಗಣಿಸಬೇಕು ಅದಿರಬೇಕು, ಅದೇ ಮಹತ್ವ ದೊಡ್ಡ ವಿಚಾರ ಆಗ ಕೂಡೋದು ಅದಲ್ವ. ಪ್ರತಿ ಭಾನುವಾರವೂ ನೀವು ಎಂಜಾಯ್ ಮಾಡಬೇಕಾದ್ರೆ ನಾಳೆ ಸೋಮವಾರ ಬರುತ್ತೆ ಅಂತ ಜ್ಞಾನ ಇರಬೇಕು ಅದಲ್ವಾ. ನಿಮಗೆ ಸೋಮವಾರದ ಜ್ಞಾನ ಇದ್ದರೆ ಭಾನುವಾರದ ಮಿತಿ ಗೊತ್ತಾಗುತ್ತೆ, ಇದ್ರೆ ಭಾನುವಾರ ಏನು ಮಾಡುತ್ತೆ ಸೋಮವಾರನ್ನು ಆಫೀಸಿಗೆ ರಜಾ ಹಾಕ್ಸ್ಬಿಡುತ್ತೆ ಹೌದಾ. ಸೊ ಇಲ್ಲಿ ನಾವು ನಮ್ಮನ್ನು ಗುರುತಿಸಿಕೊಳ್ಳಬೇಕು, ಆ ಗುರುತಿಸಿಕೊಳ್ಳುವಿಕೆಯೇ ಗುರು, ಈಗ ಗುರುತಿಸ್ಕೋಬೇಕು. ಅದರಿಂದ ಕಳೆದ ವಾರ ನಾವು ನೋಡಿದ್ವಿ ಶಿಷ್ಯೋತ್ತಮನಾದವನು ಉತ್ತಮನಾದವನು ಯೋಗ್ಯನಾದವನು, ಯೋಗ್ಯನಾದವನ ಶಿಷ್ಯನಿಗೆ ಯೋಗ್ಯನಾದಂಥ ಗುರುವೇ ಸಿಗ್ತಾರೆ. ಅದು ನಮಗೆ ಅಚಾನಕ್ ಗೊತ್ತಾಗೋದಿಲ್ಲ, ಅಯ್ಯೋ ಇಷ್ಟು ದಿವಸ ಎಲ್ಲಿದ್ರಿ, ಏ ನಮ್ಗೆ ಇದಾಗೋಯ್ತು, ನಮ್ಗೆ ಅದಾಗೋಯ್ತು, ನಮ್ಗೆ ಎಷ್ಟೋ ಪರಿಹಾರ ಸಿಕ್ಬಿಡ್ತು ಅಂತೆಲ್ಲ ಯಾರು ಗುರುಗಳಿಗೆ ಹೇಳಿದಾಗ ಗುರುಗಳಿಗೆ ಆಶ್ಚರ್ಯ ಆಗೋದೇ ಇಲ್ಲ. ಯಾಕೆ ಅಂದರೆ ಅದು ಅವರಿಂದ ಆದದ್ದಲ್ಲ, ಅವ್ರಿಗೆ ಗೊತ್ತಿರುತ್ತದೆ, ಇವರಲ್ಲಿಯೇ ಆದ ಇವರೇ ಮಾಡಿಕೊಂಡಂಥ ಇವರ ಪರಿವರ್ತನೆಯೇ ಹೊರತು ಗುರು ಅಂದವನು ಮಾತ್ರ ಮಾರ್ಗದರ್ಶಕ ಮಾತ್ರ. ಅರ್ಥ ಮಾಡ್ಕೊಳ್ಳಿ, ಯಾರಿಗೆ ಹಸಿವಿದೆಯೋ ಅವರೇ ಊಟ ಮಾಡಬೇಕು ಹೌದಾ. ಹಸಿವನ್ನು ಗುರುತಿಸಿದವರು ಅನ್ನವನ್ನು ಗುರುತಿಸುತ್ತಾನೆ, ಅನ್ನವನ್ನು ಗುರುತಿಸುವವನು ಕಾಲವನ್ನು ಮಿತಿಯನ್ನು ಪರಿಮಿತಿಯನ್ನು ಅರಿತುಕೊಳ್ತಾನೆ. ಅವಾಗಲೇ ಅವನು ಸರಿ ಹೋಗೋದು ಭೋಜನದಲ್ಲೂ ಅಷ್ಟೇ, ಭೋಜನ ಭಜನ ಎರಡಲ್ಗೂ ಕೂಡ ಯೋಗ್ಯತಾನುಸಾರವಾಗಿಯೇ ಮನುಷ್ಯ ಅದನ್ನು ಉಪಯೋಗಿಸ್ಕೊಳ್ಳೋದು. ಆದ್ದರಿಂದ ಇಲ್ಲಿ ಇವತ್ತು ನಾನು ಮಾತಾಡಬೇಕು ಅಂತ ಅಂದ್ಕೊಂಡಿರೋದು ಏನಪ್ಪ ಅಂದರೆ ಶಿಷ್ಯ ಮತ್ತು ಗುರು ಮತ್ತು ದೈವ ಈ ಮೂರರಲ್ಲಿ ಇರತಕ್ಕಂಥ ನಿಜವಾದ ನಿಕಟ ಸಂಬಂಧ ಏನು, ಆ ಸಂಬಂಧ ಹೇಗೆ ಪ್ರಕಟವಾಗುತ್ತೆ, ಯಾಕೆ ಪ್ರಕಟವಾಗುತ್ತೆ, ಅದರ ಕಾರಣ ಏನು ಅನ್ನೋದನ್ನು ಮೂಲಭೂತವಾಗಿ ತಿಳಿದುಕೊಂಡರೆ ನಾವು ನಾನು ನಾನು ಅಂತ ಯಾವುದರಿಂದಲೋ ತೀರ್ಮಾನ ಮಾಡ್ಕೊಂಡಿದ್ದೀವಲ್ಲ, ಲಿಂಗದಿಂದಲೋ ಜಾತಿಯಿಂದಲೋ ದುಡ್ಡಿನಿಂದಲೋ ಅಂತಸ್ತಿನಿಂದಲೋ ಆಸ್ತಿಯಿಂದಲೋ ಉಡುಪಿನಿಂದಲೋ ರೂಪದಿಂದಲೋ ಅಂದ್ಕೊಂಡ್ಬಿಟ್ಟಿರ್ತೀವಲ್ಲ, ಅದೆಲ್ಲವನ್ನು ಕಳೆದುಕೊಳ್ಳಬೇಕು. ಅದೆಲ್ಲ ಕಳಚಿಕೊಳ್ಳದೆ ಬೆತ್ತಲಾಗದೆ ನಿರ್ವಾಣವಾಗದೆ ನಿಮ್ಮ ಅಂತಸತ್ವ ನಮಗೆ ಗೊತ್ತಾಗೋದಿಲ್ಲ.
ಪ್ರತಿಯೊಬ್ಬ ಮನುಷ್ಯನಿಗೂ ಮುಖ್ಯವಾದ ಗುರಿ ಅದೇ ನನ್ನ ಅಂತಸ್ತು, ಇದು ಅತ್ಯಂತವಾದ ವೈಯಕ್ತಿಕವಾದದ್ದು. ಆದ್ದರಿಂದ ಇಲ್ಲಿ ದೇರ್ ಇಸ್ ನೋ ಕೊಲಾಬರೇಷನ್, ದೇರ್ ಇಸ್ ನೋ ಪಾರ್ಟ್ನರ್ಶಿಪ್. ಹೌದಾ? ಇಲ್ಲೆಲ್ಲವೂ ಅಮಾಲ್ಗಮೇಟೆಡ್ ಥಿಂಗ್, ಎಲ್ಲವೂ ಕೂಡ ಡೀಡ್ ಎಲ್ಲ ಹೊಟ ಬಿಟ್ಟಿರ್ತೀವಿ, ಏನು ಇರೋದೇ ಇಲ್ಲ. ಇನ್ ಡೀಡ್ ದೇರ್ ಇಸ್ ನೋ ಡೀಡ್ ಬಿಟ್ವೀನ್ ಯು ಅಂಡ್ ಯುವರ್ ಗಾಡ್. ಹೌದಲ್ವಾ? ಇಟ್ ಈಸ್ ಫುಲ್ಲಿ ಸೈನ್ಡ್, ವೇರ್ ಎವರ್ ಯು ಸಿ ಯು ವಿಲ್ ಫೈಂಡ್ ಓನ್ಲಿ ಒನ್ ಸಿಗ್ನೇಚರ್. ಹೌದಾ? ಅದು ಫೈಂಡಿಂಗ್ ಇದೆಯಲ್ಲ, ಅದಕ್ಕೆ ಗುರು ಬೇಕು. ಆದ್ದರಿಂದ ನಾವು ಕಳೆದ ವಾರ ಏನನ್ನು ನೋಡಿದವೋ ಅದರ ಮುಂದುವರಿದ ಭಾಗದಲ್ಲಿ ಗುರುವಿನ ಬಗ್ಗೆ ಇವತ್ತಿನ ಮೂರು ಶ್ಲೋಕಗಳು ಹೇಳುತ್ತೆ. ಅದಕ್ಕೆ ಕೆಲವು ಉಪಮೆಗಳನ್ನು ಕೊಡ್ತೇನೆ, ನೀವು ಸಾಧ್ಯವಾದಷ್ಟು ಮಟ್ಟಿಗೆ ತಿಳಿ ಮಾಡಿ ಹೇಳುವ ಪ್ರಯತ್ನ ಮಾಡ್ತೇನೆ. ನಾನು ಆ ವಿಚಾರದಲ್ಲಿ ತುಂಬ ಬಾಲಕ, ಚಿಕ್ಕ ಹುಡುಗ. ಅದನ್ನು ನೀವು ಅರ್ಥ ಮಾಡಿಕೊಂಡ್ರೆ ನೀವು ಮಹನೀಯರು, ನಾನು ಚಿಕ್ಕ ಹುಡುಗನಾಗಿ ಇರೋದಕ್ಕೆ ಪ್ರಯತ್ನ ಪಡ್ತೀನಿ. ಅದರಿಂದ ಇವತ್ತಿನ ಶ್ಲೋಕ ಏನಿದೆ ನೋಡೋಣ. ಹೀಗೆ ನಿರ್ಧಾರ ಮಾಡ್ಕೊಳ್ಳಿ ಮೊದಲು, ನಾನು ಶಿಷ್ಯನಾಗಿ ಬಿಡಬೇಕೋ? ಶಿಷ್ಯನಾಗಿ ಬಿಟ್ಟರೆ ನೀವು ಯಾರು ಗುರು ಹುಡುಕ್ಲೇಬೇಕಾಗಿಲ್ಲ, ಗುರು ತನ್ನಷ್ಟಕ್ಕೆ ತಾನು ಪ್ರಾಪ್ತವಾಗ್ಬಿಡುತ್ತೆ. ಅದು ಗುರುತ್ವ ಹೇಗೆ ನೋಡಿ. ಸ್ವಾಮಿ ನಮಸ್ತೆ ನಟ ಲೋಕ ಬಂಧೋ, ಸ್ವಾಮಿ ನಮಸ್ತೆ ನಟ ಲೋಕ ಬಂಧೋ, ಕಾರುಣ್ಯ ಸಿಂಧೋ ಪತಿತಂ ಭವಾಭ್ಯೋ, ಕಾರುಣ್ಯ ಸಿಂಧೋ ಮಾಮುತ್ತರಾತ್ಮೀಯ ಕಟಾಕ್ಷ ದೃಷ್ಟ್ಯ, ರುದ್ವಾತಿ ಕಾರುಣ್ಯ ಸುಧಾಭಿವೃಷ್ಟ್ಯ. ಸ್ವಾಮಿ ನಮಸ್ತೆ ನತ ಲೋಕ ಬಂಧೋ, ಸ್ವಾಮಿ ರುದ್ವಾತಿ ಕಾರುಣ್ಯ ಸುಧಾಭಿವೃಷ್ಟ್ಯ. ನೋಡಿ, ಸಾಮಾನ್ಯವಾಗಿ ನಾವೆಲ್ಲ ಜನಜೀವನದಲ್ಲಿ ನೋಡ್ತಾ ಇರ್ತೀವಿ, ನೀವೆಲ್ಲ ನೋಡಿರ್ತೀರಿ, ಮಾಡೋ ಇರ್ತೀರಿ, ದೇವ್ರ ಸೇವೆಗೆ ಹೋಗ್ತೀವಿ, ಗುರು ಸೇವೆಗೆ ಹೋಗ್ತೀವಿ ಅಂತೆಲ್ಲ ಮಾತಾಡ್ತಾ ಇರ್ತೀವಿ. ಆದರೆ ನಮ್ಮ ತಲೆನಲ್ಲಿ ಏನು ಒಂದು ಇರುತ್ತೆ ಅಂದರೆ, ಗುರು ಸೇವೆ ನಾವು ಮಾಡ್ತೀವಿ, ದೇವರ ಸೇವೆನೇ ನಾವು ಮಾಡ್ತೀವಿ, ಹೌದಾ ಅಂತ ತಲೆಯಲ್ಲಿ ಇಟ್ಕೊಂಡಿರ್ತೀವಿ. ನಿಜವಾಗ್ಲೂ ಯೋಚನೆ ಮಾಡಿ ನೋಡಿ, ನಾವು ಮಾಡ್ತಾ ಇರೋದು ಗುರು ಸೇವೆ ದೇವರ ಸೇವೆನಾ, ಅಥವಾ ಆ ಗುರು ಮತ್ತು ದೇವರು ಇವರ ಸೇವೆ ಮಾಡ್ತೀಯಲ್ಲ ಅಂತ ನಿಧಾನ. ಇದನ್ನು ಇದು ಅಧ್ಯಾತ್ಮ ವಿಚಾರದಲ್ಲಿ ಇರೋದ ಹೀಗೆ, ನಾವೇನು ಅನ್ಕೊಂಡಿರ್ತೀವಿ ಅಂದರೆ ನಾವೇನೋ ಅವ್ರನ್ನ ಉದ್ಧಾರ ಮಾಡ್ತಿದ್ದೀವಿ ಅಂತ. ಗುರು ಸೇವೆ ಮಾಡೋದು ಅಂತ ಅರ್ಥ, ಗುರುವಿನ ಸೇವೆ ಮಾಡೋದಲ್ಲ, ದೇವರ ಸೇವೆ ಮಾಡ್ತೀವಿ ಅಂದರೆ ದೇವರನ್ನ ಸೇವೆ ಮಾಡೋದಲ್ಲ. ನೋಡಿ, ಈಗ ಒಂದು ನರ್ಸಿಂಗ್ ಹೋಮ್ ಇದೆ, ಅಲ್ಲಿ ಹೋಗಿ ಒಬ್ಬ ಕಾಯಿಲೆ ಮಲಗಿದ್ದಾನೆ. ಕಾಯಿಲೆ ಮಲಗಿರುವಾಗ ನರ್ಸ್ ಸೇವೆ ಮಾಡ್ತಾವ, ಹೌದಾ? ಅವನೇನು ಮಾಡಬಲ್ಲ, ಯಾಕೆ ಮಾಡೋಕ್ಕಾಗಲ್ಲ? ಅವನು ರೋಗಿ, ರೋಗದಿಂದ ನರಳ್ತಾ ಇದ್ದಾನೆ, ಹೌದಲ್ವಾ? ನಾವು ಪುಟ್ಟ ಮಗುವಾಗಿರುವಾಗ ತಾಯಿ ಆ ಮಗುವಿನ ಸೇವೆ ಮಾಡ್ತಾಳೆ, ಮಗು ಏನು ಮಾಡಬಲ್ಲದು? ಇಲ್ಲ, ಅದಕ್ಕೆ ಮಾಡೋಕ್ಕಾಗದೇ ಇಲ್ಲ, ಯೋಗ್ಯತೆ ಇಲ್ಲ, ಅದಕ್ಕೆ ಸಾಮರ್ಥ್ಯ ಇಲ್ಲ, ಹೌದಲ್ವಾ? ಹಾಗೆ ಯೋಚನೆ ಮಾಡಿ, ನಾವು ಗುರುವನ್ನು ನಾನೇನಾದ್ರೂ ಸೇವೆ ಮಾಡ್ತೀನಿ ಅಂತ ನಿಮ್ಮ ತಲೆಯಲ್ಲಿ ಬಂದ್ಬಿಟ್ರೆ, ಗುರು ಅಸಮರ್ಥನಾಗಿದ್ದಾನೆ ನಾನು ಸೇವೆ ಮಾಡ್ತೀನಿ, ನೋ, ತಪ್ಪು ತಪ್ಪು ತಿಳುವಳಿಕೆ. ಅದು ದೇವರ ಸೇವೆಯನ್ನು ನಾನು ಮಾಡ್ತೀನಿ, ಶುದ್ಧ ಸುಳ್ಳು. ದೇವರ ಸೇವೆಯನ್ನು ಯಾರು ಮಾಡೋಕ್ಕಾಗಲ್ಲ, ಹೌದಾ? ಎಂದೂ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ದೇವರಿಗೆ ಬೇಕು ಬೇಡಗಳಿಲ್ಲ, ದೇವರು ಪರಿಪೂರ್ಣ, ಹೌದಲ್ವಾ? ಆ ದೇವರನ್ನು ಹಾಗೆಯೇ ಯಥಾರ್ಥವಾಗಿ ಯಾರು ಜೀರ್ಣಿಸಿಕೊಂಡಿದ್ದಾನೋ ಆ ಗುರುವು ಪರಿಪೂರ್ಣ, ಅವನು ಪೂರ್ಣ ಪ್ರಜ್ಞ. ಗುರು ಮತ್ತು ದೇವರ ಸೇವೆಯನ್ನು ನಾವೆಂದೂ ಮಾಡೋದಕ್ಕಾಗೋದಿಲ್ಲ ಅಂತ ಮೊದಲು ತಿಳ್ಕೋಬೇಕು. ಇನ್ ಟರ್ನ್, ಹೇಗೆ ನರ್ಸು ರೋಗಿಯನ್ನು ಸೇವೆ ಮಾಡ್ತಾಳೋ, ಹೇಗೆ ತಾಯಿಯು ತನ್ನ ಮಗುವನ್ನು ಅಥವಾ ಸ್ತ್ರೀ ಆದವಳು ತನ್ನ ಕುಟುಂಬವನ್ನು ಸೇವೆ ಮಾಡ್ತಾಳೋ, ಹಾಗೆಯೇ ಗುರು ಮತ್ತು ದೈವ ಈ ಜೀವವನ್ನು, ಈ ಜೀವಲೋಕವನ್ನು ಸೇವೆ ಮಾಡಿ ಕಾಪಾಡ್ತಾರೆ. ತಿಳ್ಕೊಳ್ಳಿ, ಯಾಕೆ? ಇವನು ಭಾವಸಾಗರದಲ್ಲಿ ಮುಳುಗೋಗಿದ್ದಾನೆ, ಇವನು ರೋಗಿ, ಭಾವರೋಗಿಗಳು ನಾವೆಲ್ಲ. ನಮ್ಮನ್ನು ಉದ್ಧಾರ ಮಾಡಬೇಕಾದ ಗುರು ನಮ್ಮ ಸೇವೆ ಮಾಡ್ತಾ ಇದ್ದಾರೆ.
ಅವ್ರಿಗೇನು ಅದ್ರಲ್ಲಿ ಸ್ವಾರ್ಥ ಇಲ್ಲ, ದೈವಕ್ಕೇನು ಆಗಬೇಕಾಗಿಲ್ಲ. ಯೋಚನೆ ಮಾಡಿ, ಸೂರ್ಯನು ಪ್ರತಿನಿತ್ಯ ಬಂದು ನಿಮಗೆ ಬೆಳಕನ್ನು ಶಾಖವನ್ನು ಕೊಡುತ್ತಾನೆ, ಹೇ ಸೂರ್ಯದೇವ ಅಂತ ನೀವು ನಮಸ್ಕಾರ ಹಾಕಿದ್ರೆ, ಒಂದು ಲೋಟ ನೀರು ಹೀಗಂದ್ರೆ ಸೂರ್ಯನಿಗೆ ಏನಾಗಬೇಕು? ಏನಿಲ್ಲ, ಹೌದಲ್ವಾ? ನಾನು ಸೂರ್ಯನ ಸೇವೆಯನ್ನು ಮಾಡ್ತಾ ಇದ್ದೀನಿ. ಹೌದಪ್ಪ, ನೀನು ಚುಮ್ ನೀರು ಹಾಕದೆ ಇದ್ರೆ ಅವ್ರು ನಾಳೆ ಬರೋದೇ ಇಲ್ಲ. ಸೂರ್ಯನ ಸೇವೆ ಮಾಡ್ತಿದ್ದೀರಾ? ಗಾಳಿ ಬೀಸ್ತಾ ಇದೆ, ಒಬ್ರು ಬೇಕು ಒಬ್ರು ಬೇಡ, ಇದೆ ಈ ಆರ್ಟಿಫಿಷಿಯಲ್. ಅಂತರೊಳಗೆ ನಿತ್ಯ ವಾಯು ದೇವ ನಮಗೆ ಮಾಡ್ತಾ ಇದ್ದಾನೆ. ವಾಯು ದೇವನೇ ನಾನು ನಿಮ್ಗೆ ನಮಸ್ಕಾರ ಮಾಡ್ತೇನೆ, ನಾನು ನೀವು ನಮಸ್ಕಾರ ಮಾಡದಿದ್ರೆ ವಾಯು ನಿಂತೋಗ್ತಾನೆ. ಅವನಿಗೇನು ಆಗಬೇಕಾಗಿಲ್ಲ ನಮ್ಮಿಂದ, ಅರ್ಥ ಮಾಡ್ಕೊಳ್ಳಿ. ಭೂತಾಯಿಯಿಂದ ವರುಣನಿಂದ ನೋಡಿ, ಆ ವರುಣ ದೇವನಿಗೆ ನಮ್ಗೇನಾಗಬೇಕಾಗಿದೆ? ಅವನಿಗೆ ನಮ್ಮಿಂದ ಏನಾಗಬೇಕಾಗಿಲ್ಲ. ವರುಣನಿಗೆ ಬಾಯಾರಿಕೆಯೇ ಹೇಳಿ, ಸೂರ್ಯನಿಗೆ ಬೆಳಕಿನ ಅಭಾವವೇ ನೋಡಿ, ಗಾಳಿಗೆ ಸ್ಪರ್ಶದ ಯೋಚನೆಯೇ, ಭೂಮಿಗೆ ಹಸಿವೆ ಇಲ್ಲ ಅಲ್ವಾ? ಅದೆಲ್ಲವೂ ಯಾಕಾಗ್ತಾ ಇದೆ? ಯಾರ ಸೇವೆಗಾಗಿ? ಮಾನವ ಸೇವೆಗಾಗಿ. ಹಾಗಾದ್ರೆ ನಾವು ಕೃತಜ್ಞರಾಗಿರ್ಬೇಕು ಬೇಡವೋ? ದುರಹಂಕಾರ ಯಾಕೆ? ಫಸ್ಟ್ ಇದು ತಿಳ್ಕೊಂಬಿಟ್ರೆ ನೋಡಿಪ್ಪ, ನಿಜವಾಗ್ಲೂ ತತ್ವ ಅನ್ನೋದು ಒಂಚೂರು ಒಳಗಡೆ ಹೋಗಕ್ ಸಾಧ್ಯವಾದೀತೋ ಏನೋ ಎಂಬ ಹುಚ್ಚು ಹಂಬಲ ನನಗೆ, ಕೆಟ್ಟ ಹಂಬಲ ನನಗೆ. ದಾಷ್ಟತನ ಬೇಡ, ಹೌದಾ? ನನ್ನ ಮಿತಿಯನ್ನ, ನನಗೆ ಏನು ಗೊತ್ತಿಲ್ಲ ಅನ್ನುವ ಆ ಗತಿಯನ್ನ, ಗತಿಗೆಟ್ಟತನವನ್ನ ಅರ್ಥ ಮಾಡ್ಕೋಬೇಕು. ಇಲ್ಲೇ ಇದೆಲ್ಲ ಅರ್ಥ ಆಗೋದೇ ಇಲ್ಲ, ಹಾಗೆ ಕಳೆದೋಗ್ತಾರೆ ನೋಡಿ. ಹೌದಲ್ವ? ಎಷ್ಟೋ ಹುಳುಗಳು ದೀಪದಲ್ಲಿ ಬಂದು ಮಳೆಗಾಲದಲ್ಲಿ ಎಲೆಕ್ಟ್ರಿಕ್ ಪೋಲ್ ಮುಂದೆ ಟೈಟಲ್ ಇದ್ರತ ಬಂದಿರುತ್ತೆ, ಬೇಕಾದಷ್ಟು ಹುಳುಗಳು. ಅದು ರೆಕ್ಕೆ ಏನು ಚಂದ, ಅದು ಹಾರಾಟ ಏನು ಚಂದ, ಪಾರದರ್ಶಕವಾಗಿರುವ ರೆಕ್ಕೆಗಳಲ್ಲಿ ಹಾರುತ್ತ ನೋಡುವುದೇ ಚಂದ. ಎಷ್ಟು ಕ್ಷಣ ಅದನ್ನು ಮುಟ್ಟಿದ ತಕ್ಷಣವೇ ಪತಂಗಗಳೆಲ್ಲವೂ ಕೂಡ ಉರಿದು ಬೂದಿಯಾಗುತ್ತದೆ. ಹೇ ಜೀವವೇ, ಉದ್ಧಾರ ಮಾಡ್ಕೊಳ್ಬೇಕು ಆ ಟೈಮಲ್ಲಿ. ಅದರಿಂದ ಆ ಪಾರದರ್ಶಕ ರೆಕ್ಕೆಗಳಿಂದ ಹಾರಿ ಈ ಲೋಕದ ಯಾವುದೋ ಬೆಂಕಿಗೆ ತಗಲಿ ಸತ್ತು ಹೋಗ್ಬಿಡ್ತಲ್ಲ ಆ ಹುಳ, ಹಾಗಾಗಬಾರದು. ದೂರದಿಂದ ನೋಡುವ, ಬೆಳಕನ್ನು ಆಸ್ವಾದಿಸುವ, ಗಾಳಿಯನ್ನು ಬಳಸುವ ನಾವೆಲ್ಲರೂ ಏನನ್ಕೊಂಡ್ಬಿಟ್ಟಿದೀವಿ? ಗುರು ಸೇವೆ ಮಾಡ್ತೀವಿ, ದೇವ್ರ ಸೇವೆ ಮಾಡ್ತೀವಿ. ಏನು ದೇವ್ರ ಸೇವೆ ನೀವು ಮಾಡೋದು? ನೋ, ಮೊದಲು ಸೇವೆ ನಾವೆಲ್ಲ ಮಾಡ್ತಾ ಇರೋದು. ನಮಗೆ ಭಗವಂತ ಎಲ್ಲಾನು ಕೊಟ್ಟಿಯಾನೆ, ಉಸಿರಾಡಕ್ಕೆ ಗಾಳಿ ಕೊಟ್ಟಿಯಾನೆ, ನೋಡೋದಕ್ಕೆ ಕಣ್ಣು ಕೊಟ್ಟಿಯಾನೆ, ಕೇಳೋದಕ್ಕೆ ಕಿವಿ ಕೊಟ್ಟಿಯಾನೆ, ಏನು ಸಿಕ್ಕಾ ಆ ಬಟ್ಟೆ ಮಾತಾಡೋಕ್ಕೆ ಬಾಯಿ ಕೊಟ್ಟಿಯಾನೆ. ಹೌದಾ? ವಿಪರೀತ ಯೋಚನೆ ಮಾಡಿ ತಲೆ ಕೊಟ್ಟಿಯಾನೆ, ಹೌದಾ? ಕೈ ಕೊಟ್ಟಿಯಾನೆ, ಬೀಸ್ಕೊಂಡು ಬೀಸ್ಕೊಂಡು ಎಲ್ಲಿಗಾರು ಹೋಗ್ಬೋದು, ಕಾಲೆಲ್ಲ ಇದೆ, ಇದೆಲ್ಲ ಅನ್ಕೊಂಡಿದೀವಲ್ಲ. ಯಾಕೆ ಅನ್ಕೊಂಡಿದ್ದಾನೆ? ಎಲ್ಲ ಚೆನ್ನಾಗಿ ನಡೀತಾ ಇರುವಾಗ ಅವನಿಗೆ ನನ್ನ ಬಿಟ್ಟರೆ ಇನ್ನಿಲ್ಲ ಅನ್ನೋ ತಲೆಯಲ್ಲಿರುತ್ತೆ. ನನ್ನ ಬಿಟ್ಟರೆ ಇನ್ನಿಲ್ಲ ಅಂತ ಯಾಕೆ ಅಂತಾನೆ ಅಂದರೆ, ಅವನ್ ಬಿಟ್ಟರೆ ಇರೋದು ಮಿಕ್ಕಿದ್ದೆಲ್ಲ ಅದನ್ನು ಗೊತ್ತಾಗ್ತಿಲ್ಲ. ಯಾಕೆ ಗೊತ್ತಾಗ್ತಿಲ್ಲ? ಅಜ್ಞಾನ ಹೇತು. ಅದರಿಂದ ಏನನ್ಕೊಟ್ಟಿದ್ದಾನೆ ಅಂದರೆ, ಈ ಸೈನ್ಸ್ ಕೂಡ ನಾವು ಎಲ್ಲಿ ತಕ್ಕ ಹೋಗುತ್ತೆ ಅಂದರೆ, ಸೈನ್ಸ್ ಈಸ್ ನಾಟ್ ದಿ ಅಲ್ಟಿಮೇಟ್. ಜಗತ್ತಿನ ವಿಜ್ಞಾನ ಮಂದಿರದ ತುಟ್ಟ ತುದಿಯಲ್ಲಿ ಅಮೆರಿಕಾದಲ್ಲಿ ನೀವು ನೋಡಿದ್ರೆ ಸೈನ್ಸ್ ಈಸ್ ನಾಟ್ ದಿ ಅಲ್ಟಿಮೇಟ್ ಅಂತ ಹಾಕಿದೆ. ಯಾಕೆ ಅಂದರೆ, ವಿಜ್ಞಾನ ಅಂದರೆ ಪ್ರಯೋಗ ಅಂತ ಒಂದು ಅರ್ಥ ಇದೆ. ಪ್ರಯೋಗದಲ್ಲಿ ಯಾವಾಗಲೂ ಮತ್ತೊಂದು ಪ್ರಯೋಗ ಬರುವವರೆಗೂ ಅದೇ ಹೈಟ್ ಅಂತ ಇರುತ್ತೆ, ಅದೇ ಉನ್ನತಿ ಅಂತ. ಅದ್ರಲ್ಲಿ ಇನ್ನೊಂದು ಮಾಡಿಫಿಕೇಶನ್, ಇನ್ನೊಂದು ಆಗ್ತಿದ್ದಾಗೇನೆ ಪ್ರತಿ ಸತಿನೂ ಬದಲಾಗ್ತಾ ಇರುತ್ತೆ, ಹೌದಲ್ವಾ? ಜಪಾನ್ ಟೆಕ್ನಾಲಜಿ ಇವತ್ತೊಂದಿದ್ರೆ ನಾಳೆ ಒಂದಿರುತ್ತೆ, ನಾಳಿದ್ದೊಂದಿರುತ್ತೆ. ನಮ್ಮ ದೇಶಕ್ಕೆ 2 ವರ್ಷ ಆದ್ಮೇಲೆ ಆ ಟೆಕ್ನಾಲಜಿ ಬರುತ್ತೆ. ಅಷ್ಟೊಳಗಾಗಲೇ ಅಲ್ಲಿ 10 ಸತಿ ಟೆಕ್ನಾಲಜಿ ಬದಲಾವಣೆ ಆಗೋಗಿದೆ. ಆದರೂ ಮೊನ್ನೆ ಜಪಾನು ಅವರಿಗಾದ ದುರಂತಕ್ಕೆ ಏನು ಮಾಡಿತು? ಅವರ ವಿಜ್ಞಾನ ಅವರ ದುರಂತವನ್ನ ಹಿಡಿದಿಟ್ಟಿದೆ ಇಲ್ಲ, ಅದೇ ಇಲ್ಲ. ಅದರಿಂದ ಮೊದಲು ನಮ್ಗೆ ಅರ್ಥ ಆಗಬೇಕಾದ್ದೇನು ಅಂದ್ರೆ, ನಮ್ಮ ಎದೆಯಲ್ಲಿ ನನ್ನ ಬಗ್ಗೆ ನನಗಿರುವ ರಾಗದ್ವೇಷವನ್ನ ಮೊದಲು ಬಿಡಬೇಕು. ಶಿಷ್ಯನಾಗಬೇಕಾದ್ರೆ ಮೊದಲು ಇದು ಗುರುತು ಮಾಡ್ಕೋಬೇಕು. ಇಲ್ಲದೇ ಇದ್ರೆ ಸಂಸಾರದಲ್ಲಿ ಮತ್ತು ಈ ಸಮಾಜದಲ್ಲಿ ಬೇರೆಯವ್ರಿಗೂ ತೊಂದರೆ ಮಾಡ್ತೀವಿ ಜಾಸ್ತಿ, ಜೊತೆಗೆ ನಾವು ನಮ್ಮಿಂದ ನಾವೇ ನಮಗೆ ತೊಂದರೆ ಮಾಡ್ಕೋತೀವಿ. ಈ ವಿಚಾರದಲ್ಲಿ, ಈ ಅಧ್ಯಾತ್ಮ ವಿಚಾರದಲ್ಲಿ ಸಾಮಾಜಿಕ ಕಳಕಳಿ ಇರೋ ಪ್ರತಿಯೊಬ್ಬ ವ್ಯಕ್ತಿಯೂ ಯಾವಾಗಲೂ ತಿಳ್ಕೊಳ್ಳಿ, ವಿದ್ಯಾವಂತನಾಗಿ ಬಿಡಬಹುದು, ಸುಸಂಸ್ಕೃತನಾಗಲಾರ ನೋಡಿ. ಅಂದರೆ ಯು ಕ್ಯಾನ್ ಬಿ ಎಜುಕೇಟೆಡ್, ಹೌದಾ? ಯು ಕೆನಾಟ್ ಬಿ ಕಲ್ಚರ್ಡ್. ಇನ್ ಬಿಟ್ವೀನ್ ದೇರ್ ಇಸ್ ಒನ್ ವರ್ಡ್, ಆಲ್ ಎಜುಕೇಟೆಡ್ ಶುಡ್ ಬಿ ಗ್ರಾಜುಯೇಟೆಡ್ ಟು ಕಲ್ಚರ್ ಲೆವೆಲ್. ಆ ಗ್ರಾಜ್ಯುಯೇಷನ್ ಇರೋದಿಲ್ಲ, ಡಿಗ್ರಿ ಇರುತ್ತೆ ಲೆಟ್ರಲ್ಲಿ. ಸೊ ಏರ್ಬೇಕೋ ಬೇಡೋ ಹಂತಕ್ಕೆ, ಏರ್ಬೇಕಾದ್ರೆ ಒಂದೊಂದೇ ಮೆಟ್ಟಲನ್ನು ನೋಡಬೇಕೋ ಬೇಡವೋ. ಮೆಟ್ಟಲನ್ನು ನೋಡಬೇಕಾದವನು ತಲೆ ಎತ್ತಿ ನಡೆದರೆ ಮೆಟ್ಟಲು ಕಾಲಿಗೆ ತಗಲಿ ತಲೆಗೆ ಬಿದ್ದೋಗ್ತಾನೆ. ತಲೆ ತಗ್ಗಿಸು, ನೋಡು ನೀನು ಹಂತವ ಹಂತವನ್ನ.
ಅಂತ ನೋಡಬೇಕು. ಹಾಗೆ ಒಂದೊಂದು ಮೆಟ್ಟಲನ್ನು ಗುರುತು ಮಾಡಿಕೊಳ್ಳತಕ್ಕಂತಹ ಪ್ರಕ್ರಿಯೆಯೇ ಗುರು. ಆ ಗುರುವನ್ನು ಹೇಳಬೇಕು. ಆಗ ಗುರುವನ್ನು ಬಳಿ ಸಾರಿದಾಗ ಶಿಷ್ಯ ಹೇಳ್ತಾನೆ, ಅವರೆಲ್ಲ ಆ ದರ್ಶನವನ್ನ ಕಾಣಬೇಕು, ಕಾಣ್ತಾನೆ. ಏನಂತ, ಸ್ವಾಮಿನ್ ಸ್ವಾಮಿನ್ ನಮಸ್ತೆ ನತ ಲೋಕ ಬಂಧು. ಲೋಕವೆಲ್ಲವೂ ನೀ ನಮಸ್ಕರಿಸುತ್ತಿರುವ ಲೋಕದ ಬಂಧು ನೋಡಿ. ಲೋಕ ಅಂದ್ರೆ ಜನ ಅಂತ. ಲೋಕ್ ಅಂತ ಹಿಂದಿನಲ್ಲಿ ಹೇಳ್ತೀವಲ್ಲ, ಅದು ಸಂಸ್ಕೃತದಲ್ಲಿ, ಬೇರೆ ಭಾರತೀಯ ಭಾಷೆಗಳಲ್ಲಿ ಲೋಕ ಅಂದ್ರೆ ಜನ. ಒಂದು ಜನಸಮೂಹ, ಎಷ್ಟೋ ಜನ ನಿಮ್ಮನ್ನು ನೋಡಿ ನಮಸ್ಕರಿಸ್ತಾ ಇದ್ದಾರೆ ಅಂತ. ಯಾಕೆ ಅಂದ್ರೆ ನೀವು ಅವರಿಗೆ ಬಂಧು, ನೀವು ಆತ್ಮಬಂಧು ಅವರಿಗೆ, ಅದರಿಂದ ನಮಸ್ಕಾರ ಮಾಡ್ತಾ ಇದ್ದಾರೆ. ಆದರೆ ನನಗೆ ಅವರೆಲ್ಲ ಯಾಕೆ ನಮಸ್ಕಾರ ಮಾಡ್ತಿದ್ದಾರೆ ನಿಮಗೆ ನಂಗೆ ಗೊತ್ತಿಲ್ಲ. ಶಿಷ್ಯನಾದವನು ಇವಾಗ ಹೇಳ್ತಾ ಇದ್ದಾನೆ, ಲೋಕಕ್ಕೆ ಬಂಧು ನೀವು, ಅದರಿಂದ ನಿಮಗೆ ಸ್ವಾಮಿನ್, ನಿಮ್ಮಲ್ಲಿ ಏನೋ ಒಂದು ಸ್ವಾಮಿತ್ವ ಇದೆ ನೋಡಿ. ಸ್ವಾಮಿತ್ವ ಅಂದರೆ ಪ್ರಭುತ್ವ. ಯಾವ ಪ್ರಭುತ್ವ ಅದು? ಸ್ವ ಅಂದರೆ ಆತ್ಮ, ತನ್ನಷ್ಟಕ್ಕೆ ತಾನು, ತನಗೆ ತಾನು ಒಡೆಯನಾದವನು ಮಾತ್ರವೇ ಸ್ವಾಮಿ. ಜಗತ್ತಿನಲ್ಲಿರುವ ವಸ್ತುಗಳಿಗೆ ಒಡೆಯನಾದವನು ಸ್ವಾಮಿನ್ ಅಂತ ಕರೆಸ್ಕೊಳ್ಳೋದಿಲ್ಲ, ಹೌದಲ್ವಾ? ಅವನದರ ದಾಸ ನೋಡಿ. ದುಡ್ಡಿನ ಒಡೆಯನ ಅವನು, ದುಡ್ಡಿನ ದಾಸನೋ? ಹಾ, ಜಗತ್ತಿನಲ್ಲಿರುವ ಯಾವುದೇ ವಸ್ತುವಿಗೆ ನಾನು ಒಡೆಯ ಅಂತ ತಿಳ್ಕೊಂಡ್ರೆ, ಸ್ವಾಮಿ ಅಂತ ತಿಳ್ಕೊಂಡ್ರೆ ಅವನ ಅಯೋಗ್ಯ ಅಂತ, ಹೌದಾ? ಯಾಕೆ ಅಂದ್ರೆ ಲಕ್ಷ್ಮಿ, ಹೌದಾ? ಲಕ್ಷ್ಮಿಗೆ ಒಡೆಯ ಅಂದ್ರೆ ಲಕ್ಷ್ಮೀಪತಿ. ಲಕ್ಷ್ಮೀಪತಿ ಅಂದ್ರೆ ಏನಾಯ್ತು? ಅಮ್ಮನಿಗೆ ಗಂಡನಾಗುವ ಬಯಕೆಯ ತತ್ವ ಅರ್ಥ ಮಾಡ್ಕೊಳ್ಳಿ. ಅಮ್ಮನಿಗೆ ಮಗನಾಗಬೇಕು, ಲಕ್ಷ್ಮೀ ಪುತ್ರನಾಗಬೇಕು, ಲಕ್ಷ್ಮೀಪತಿ ಆಗದು ಅರ್ಥ ಮಾಡ್ಕೊಳ್ಳಿ. ಇದೆಲ್ಲ ತತ್ವ, ನಿಮ್ಗೆ ಬೇಕೋ ಬೇಡೋ ನಾನು ಹೇಳಬೇಕು. ಈ ಪೀಠದಿಂದ ಕುತ್ಕೊಂಡು ಹೇಳಲೇಬೇಕು. ಹೇಳದೆ ಏನಾಗತ್ತೆ? ನನಗೆ ಸುತ್ಕೊಂಡ್ಬಿಡುತ್ತೆ. ಏನು ನೀವೆಲ್ಲ? ಅದರಿಂದ ಸಾಧ್ಯವಾದಷ್ಟು ಪ್ರಶ್ನೆಗಳನ್ನು ನಾನೇ ಹಾಕಿಕೊಂಡು ಬ್ರಹ್ಮಸೂತ್ರದ ಥರದಲ್ಲಿ ನಾನು ನಿಮ್ಗೆ ಪಾಠ ಮಾಡೋದು. ಯಾಕೆ ಅಂದರೆ ಪ್ರಶ್ನೆ ನಾನೇ ಹಾಕ್ಕೊಂಡು ನಾನೇ ಉತ್ತರ ಕೊಡ್ತಾ ಹೋಗ್ತೀನಿ. ಅಂತಹ ಪ್ರಶ್ನೆಗಳು ನಿಮ್ಮಲ್ಲಿ ಉದ್ಭವ ಆಗಬಹುದು, ಉದ್ಭವ ಆಗಿರಲೂಬಹುದು ಅಂತ. ಅದರಿಂದ ಮಧ್ಯೆ ಮಧ್ಯೆ ನೀವು ಪ್ರಶ್ನೆ ಹಾಕ್ಕೊಳ್ಳುವಂಥದ್ದು ತುಂಬ ಕಮ್ಮಿ ಸಂಭವ ಇರುತ್ತೆ. ಅದರಿಂದ ನಿಮ್ಗೆ ಅಷ್ಟರ ಮಟ್ಟಿಗೆ ನಿಮಗೆ ಸರಳ ಆಗುತ್ತೆ ಅನ್ನೋ ಕಾರಣದಿಂದ ಪ್ರಶ್ನೆಯೂ ಅದೇ, ಉತ್ತರವೂ ಅದೇ, ಹೌದಲ್ವ? ಅದರಿಂದ ಜಗತ್ತಿನಲ್ಲಿರುವ ಲೌಕಿಕ ವ್ಯವಹಾರವನ್ನು, ಸಂಸಾರವನ್ನು, ಸಮಾಜವನ್ನು, ರಾಷ್ಟ್ರದ ವಿತವೆಲ್ಲವನ್ನ ಬೆರೆಸಿ ಬೆರೆಸಿ ಮಾತನಾಡಬೇಕಾದಂಥ ಪ್ರಸಂಗ ಕಲಿಗಾಲದಲ್ಲಿ, ಅದರಲ್ಲೂ 2011 ಬಂದಿದೆ. ಅದರಿಂದ ಅದನ್ನು ಹಾಗೆಯೇ ನಾನು ನಿಮ್ಗೆ ಹೇಳೋದು, ಎಷ್ಟು ಸತಿ ನಾವು ಪ್ರವಚನ ಕೇಳಿದರು, ಎಷ್ಟು ಸತ್ಸಂಗಕ್ಕೆ ಓದಿದರು, ಎಷ್ಟು ಪುಸ್ತಕಗಳನ್ನು ಓದಿದರೂ ಈ ಭ್ರಮೆ ನಮಗೆ ಹೋಗೋದಿಲ್ಲ, ಹೌದಲ್ವ? ಅದೆಲ್ಲ ಹೋಗ್ಬೇಕು, ಮುಂದಿನದ್ದು ನೋಡ್ತಾ ಹೋಗ್ಬೇಕು. ನಾವು ಇಲ್ಲೇ ಕೆಸರಲ್ಲೇ ಬಿಟ್ಟಿರ್ತೀವಲ್ಲ, ಅದು ಪ್ರಾಬ್ಲಮ್, ಅವಾಗ ದೇವೇಂದ್ರನ ಥರ ಆಗುತ್ತೆ, ಹೌದಲ್ವ? ಅದಕ್ಕೋಸ್ಕರನೇ ಪುರುಷ ಸೂಕ್ತದಲ್ಲಿ ಹೇಳುವಾಗಲೂ ಕೂಡ ಈ ಮುಖವನ್ನ ದೇವೇಂದ್ರ ಅಂತ ಕರೆದಿದೆ. ಮುಖ ಅನ್ನೋದಕ್ಕೆ ಅರ್ಥ ಎರಡು, ಮುಖ ಅಂದ್ರೆ ಮುಖಾರವಿಂದ, ಇದಿರೋದೊಂದು. ಮುಖ ಅಂದ್ರೆ ಬಾಯಿ ನೋಡಿ, ಬಾಯಿ ಅಗ್ನಿಯ ಜಾಗ. ಈ ಮುಖ ಅನ್ನೋದು ಇದು ಇಂದ್ರನ ಜಾಗ, ಹೌದಲ್ವ? ಇವಾಗ ನೋಡಿ, ಯಾವ್ದಾದ್ರು ಒಂದು ನೀವು ವ್ಯಕ್ತಿನ ನೋಡಿ ಸುಂದರವಾಗಿದ್ದಾನೆ, ಸುಂದರವಾಗಿದ್ದಾಳೆ ಅಂದ್ರೆ ಇಲ್ಲಿಂದ ಕೆಳಗಡೆ ಭಾಗ ನೋಡಿ ಹೇಳ್ತಿರೋ ಮುಖ ನೋಡಿ ಹೇಳ್ತಿರೋ? ಮುಖನೇ ಇಲ್ಲದೆ ಇದ್ರೆ ಏನ್ ಚಂದ ಅಂತೀರಿ? ಮುಖದಲ್ಲಿ ಕಣ್ಣು ಮುಗು ನೇರ ಇಲ್ಲದೆ ಇದ್ರೆ ಏನಂತೀರಿ? ಸೊ ಮುಖ ಅನ್ನೋದಕ್ಕೆ ಪ್ರತಿಯೊಬ್ಬ ಮನುಷ್ಯನು ಮುಖಸ್ತುತಿ ಮಾಡ್ತಾರೆ ಅಂತ ಅರ್ಥ. ಏನು ಮುಖಸ್ತುತಿ ಮಾಡೋದು ಅಂದ್ರೆ? ಇದೇ ಅರ್ಥ, ಹೌದಲ್ವಾ? ಅದರಿಂದ ಇಲ್ಲಿ ಈ ಶಿಷ್ಯನಾದವನು ಯಾವ ಈ ಲೋಕವೆಲ್ಲವೂ ನಿಮಗೆ ನಮಸ್ಕಾರ ಮಾಡ್ತಾ ಇದೆ ಸ್ವಾಮಿ, ಆದ್ದರಿಂದ ನನಗೆ ಏನೂ ತಿಳುವಳಿಕೆ ಇಲ್ಲ, ನನಗೇನು ಗೊತ್ತಿಲ್ಲ, ನಾನು ನಿಮಗೆ ನಮಸ್ತೆ, ನಾನು ನಮಸ್ಕರಿಸುತ್ತೇನೆ. ಮಾಸ್ ಅಪ್ಲಿಕೇಶನ್ ಇದು, ಹೌದಲ್ವಾ? ಹೋಗ್ತಾ ಇರುವಾಗ ಎಲ್ಲೋ ಸ್ಕೂಟರ್ ಹೋಗ್ತಿರ್ತಾರೆ ಕೆಲವರು, ನಾನು ನೋಡಿದ್ದೀನಿ, ಸ್ಕೂಟರ್ ಹೋಗ್ತಾ ಇರ್ತಾರೆ ಡನ್ ಅಂತೆಲ್ಲ ಕೇಳಿದ್ರೆ ಅದೇನ್ ಕಾಟನ್ ಕ್ಯಾಂಡಿ ಮಾರೋ ಡಣ್ಣನ್ನು ಅಥವಾ ಆ ದೇವಸ್ಥಾನ ಗೊತ್ತಿಲ್ಲ ನಿಮಗೆ, ಇವನು ಕೂಡ ಹೀಗೆ ಹಿಡ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲಿ ದೇವಸ್ಥಾನ ಇರಲ್ಲ ಬೇಕಾದ್ರೆ, ಹೌದಾ? ನಮ್ಗೆ ಮೋಟೆ ಹೇಗಿರುತ್ತೆ ಅಂದ್ರೆ ಅಲ್ಲ ಡೆಂಟ್, ಯಾಕಂದ್ರೆ ಬೆಂಗಳೂರಲ್ಲಂತೂ ನಾನು ನೋಡಿದ್ದೀನಲ್ಲ, ಬಸವೇಶ್ವರ ಸರ್ಕಲ್ ಇಂದ ಮಲ್ಲೇಶ್ವರ ತನಕ 130 ಗಣೇಶನ ಗುಡಿ ಇದೆ. ಕ್ರಾಸ್ ಅಲ್ಲೆಲ್ಲ ಅಲ್ಲೆಲ್ಲ ಇದೆ. ಎಲ್ಲರೂ ಒಂದು ಪುಟ್ಟ ಒಂದು ಗಣೇಶ ಒಂದಿದೋ ಏನಂದ್ರೆ ಒಂದು ಬೋರ್ಡ್, ಏನು 30 ರೂಪಾಯಿ ಕೊಡಿ, ತಿಂಗಳಿಗೆ ಒಂದ್ಸತೆ ಸಂಕಷ್ಟ ಕಡಲೆ ಗುಗ್ರಿ ಕೊಡ್ತೀವಿ. ಇಲ್ಲಿ ಕಡಲೆ ಗುಗ್ರಿ ತಿಂದು ವರ್ಷ ಇದಾಗ್ಬಿಟ್ಟು ನಮ್ಗೇನು ಆಗ್ಬಿಡುತ್ತೆ? ಏನೂ ಆಗೋಲ್ಲ, ಕಡಲೆ ಗುಗ್ರಿ ಮರಲೆ ಮಾಡ್ಕೊಂಡು ತಿನ್ಬೋದು, ಹೌದಾ? ಹಾ, ಅದಲ್ಲ, ಆ ವಿಘ್ನ ವಿನಾಯಕ ನಿಮ್ಮಲ್ಲಿದಾನ ಅದ್ ನೋಡಿ. ವಿನಾಶ ಆಗ್ಬೇಕಾದ್ರೆ ವಿಘ್ನೇಶ್ವರನಿಗೋ ನಿಮ್ಗೋ? ನಮ್ಗಿರೋ ವಿಘ್ನ ನಂಗೆ ಅರ್ಥ ಆಗ್ಬೇಕಲ್ಲ ಮೊದಲು, ಆಮೇಲೆ ಅವ್ನು ಕೇಳೋದು. ನನ್ನ ವಿಘ್ನವೇ ನಮ್ಗೆ ಅರ್ಥ ಆಗೋದಿಲ್ಲ. ಜಗತ್ತಲ್ಲಿ ಯಾವುದರಿಂದ ನಾನು ಬಂಧಿತನಾಗಿದ್ದೇನೆ, ಯಾವುದು ಪಾಶ ಅಂತ ನಮಗೆ ಗೊತ್ತಾಗೋದೇ ಇಲ್ಲ. ಅದರಿಂದ ಮನುಷ್ಯ ಏನು ಮಾಡ್ತಾನೆ, ಪ್ರತಿಯೊಂದನ್ನು ಬೇರೆಯವ್ರನ್ನೆಲ್ಲ ಚೆಕ್ ಮಾಡ್ತಾ ಇರ್ತಾನೆ. ಸಾಯುವ ತನಕ ತನ್ನನ್ನು ತಾನು ಚೆಕ್ ಮಾಡ್ಕೊಳ್ಳೋದನ್ನು ಬಿಟ್ಟೇ ಬಿಡ್ತಾನೆ. ಅದಕ್ಕೆ ಗುರು ಬೇಕಾಗಿರೋದು.
ಗುರು ಬೇಕಾಗಿರೋದು ಒಳಗಿನ ವಿಚಾರಕ್ಕೆ ಹೊರತು ಹೊರಗಿದ್ದಕ್ಕೆ ಅಲ್ವೇ ಅಲ್ಲ. ಹೊರಗಡೆ ಚೆಕ್ ಮಾಡೋದು, ಅವ್ನು ಸರಿಯಾದ ಗುರುನ, ಸರಿಯಾದ ಶಿಷ್ಯನ, ಅದೇನು ಆಶ್ರಮ ರೀ, ಇದೇನು ರೀ, ಇದು ಈ ಥರ ಇದೆ, ಏನು ಡಾಕ್ಟ್ರಿ ಅವರು, ಇವರೇನು ರೀ ಇಂಜಿನಿಯರ್, ಬರೀ ಅವ್ರಿಗೂ ಹೇಳ್ತಾರೆ. ನಿಂದೇನಪ್ಪ ಕತೆ ಶಂಕರಾಚಾರ್ಯರು, ಓಹೋ ಏನು ಮಹಾ ಇದು, ವೇದವ್ಯಾಸರು ಏನು ಮಹಾ, ವೇದ ಬರೆದ್ಬಿಟ್ರು, ವೇದವ್ಯಾಸನ ಬಿಡಪ್ಪ, ಶಂಕರಾಚಾರ್ಯನ ಬಿಡಪ್ಪ, ಬಸವಣ್ಣವ್ರನ್ನ ಬಿಡಪ್ಪ, ಈಶ್ವರನ ಬಿಡು, ವಿಷ್ಣುನ ಬಿಡು, ಎಲ್ಲರನ್ನೂ ಬಿಡು, ನಿನ್ನ ಕತೆ ಹೇಳೋ, ಏ ನಾ ಬಿಡ್ರಿ ಅವ್ರನ್ನೆಲ್ಲ ಏನ್ರಿ ಅವ್ನು, ಯಾಕೆ ಹೇಳ್ತಿದ್ದೆ, 5 ಕೋಟಿ ದುಡ್ಡಿದೆ, 5 ಕೋಟಿ ದುಡ್ಡಿದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲ ಬಂಧಿಸಿ ಬಿಡುತ್ತೇನೆ. ಹಿರಣ್ಯ ಕಶ್ಮೀರಿಗೆ ಆಗಲ್ಲ, ನಿಂಗೇನೆ ಆಗತ್ತೆ. ಅದಲ್ಲೂ ಮೊದಲು ನಾನು ಅಲ್ಪಜ್ಞ, ಅಲ್ಪಾಯುಷಿ, ಮಿತಿ ಇರತಕ್ಕಂಥ ಶರೀರದಲ್ಲಿರತಕ್ಕಂಥ ಜೀವಭಾವ, ಅದರಿಂದ ಮೊದಲು ತಿಳ್ಕೋಬೇಕು. ಹಾರಾಡೋದೆಲ್ಲ ಏನು ನಡೆಯೋದಿಲ್ಲ ಇಲ್ಲಿ. ಅದರಿಂದ ಹೇಳ್ತಾ ಇದ್ದಾನೆ ಗುರುಗಳನ್ನ ನೋಡತಕ್ಕಂಥದ್ದು ಈ ನನ್ನ ನಮಸ್ತೆ. ನಮಸ್ತೆ ಅಂದ್ರೆ ಏನಪ್ಪ ಅನ್ನೋ ಮೊದಲು ಅರ್ಥ ಮಾಡ್ಕೋಬೇಕು ನೋಡಿ. ನಮಸ್ತೆ ಅಂದ್ರೆ ನಾವು ಹಾಯ್ ಬಾಯ್ ಅದೆಲ್ಲ ಅಲ್ವೇ ಅಲ್ಲ, ನಮಸ್ತೆ ಇದು ನಮಸ್ತೆ ನೋಡಿ. ನಮಸ್ತೆ ಅಂದ್ರೆ ಏನ ಅರ್ಥ ಅಂದ್ರೆ ನ ಮಮ ನೋಡಿ, ನಮನ ನೋಡಿ, ನ ಮನ ಮನಸ್ಸು ಇಲ್ಲ. ಮನಸ್ಸಿಲ್ಲ ಅಂದ್ರೆ ಏನರ್ಥ, ಯಾವಾಗಲಿಗೆ ನಾನು ನಾನು ಅಂತ ಇದೆಯೋ, ನಮಮ ನಾನು ಅನ್ನುವುದು ಇಲ್ಲದೇ ಇರುವ ಭಾವದಲ್ಲಿ ಕೈಯನ್ನು ಜೋಡಿಸಿ ಮಾಡತಕ್ಕಂಥದ್ದು ನಮಮ. ಸಿ ಎಲ್ಲವೂ ಭಗವಂತನದೇ, ಎಲ್ಲವೂ ಭಗವಂತನೇ. ಮಮ ನಾನು ನನ್ನದು ಅಂತ, ನನ್ನು ಅನ್ನೋದು ನನ್ನದು ಅನ್ನೋದು ಏನು ಇಲ್ಲ ಅನ್ನುವಾಗ ನಮಸ್ತೆ ಅನ್ನತಕ್ಕಂಥ ಈ ಭಾವ ಇದೆಯಲ್ಲ, ಇದು ಭಾರತೀಯ ಸಂಸ್ಕೃತಿಯಲ್ಲಿ ಮಾತ್ರ ಇರೋದು, ತಿಳ್ಕೊಳ್ಳಿ. ಹೌದಲ್ವಾ, 5 5 10 ಎರಡು ಸೇರಿಸಿ ಕೈ ಮುಗಿದು ಹೃದಯದ ಹತ್ರ ಇಟ್ಕೊಳ್ಳೋದು. ನಮಮ ನನ್ನದು ಅಂತ ಏನಿಲ್ಲ, ಎಲ್ಲವೂ ಎಲ್ಲ ಕಡೆ ಇರತಕ್ಕಂಥ ದೈವವೇ ಅಂತ ನಮಸ್ಕಾರ ಮಾಡೋದು. ಹೌದಲ್ವಾ, ಏರ್ ಹೋಸ್ಟೆಸ್ ಕೂಡ ಇಳಿಯೋಗಿರೋದು ನಮಸ್ಕಾರ. ಹೌದಲ್ವಾ, ಆಪ ಅವ್ರಿಗೆ ಬರಾಯೇ ಅಂತ ಹೇಳ್ತಾ ಅವ್ರಿಗೆ ಬರಾಯೇ ಕಾಸ್ಮಿಕ್ ಸ್ಮೈಲ್, ನಿಮ್ಗೆ ಅಷ್ಟೊತ್ತು 6,000 10,000 20,000 ಎಷ್ಟು ಟಿಕೆಟ್ ಕೊಟ್ಟಿದ್ದಾನೆ, ನಮಸ್ತೆ ನಮಸ್ತೆ ಇಳಿದೋದು ತಾಕುಂತ ಅವನು. ಹೌದಾ, ಆ ಗಗನಸಖಿಯ ನಗು ಅಲ್ಲ ಇದು, ಅವಳು ಎಲ್ಲರೂ ಒಂದೇನೆ, ಇವ್ ನಂಗೆ ನಕ್ಕಿರೋದು ಅಂತ ಕಂಡುಕೊಡ್ತಿರ್ತಾನೆ. ಏನಿಲ್ಲ, ಅವಳು ದುಡ್ಡು ಸಂಬಳ ಕೊಡ್ತಿರ್ತಾನೆ, ನಗ್ತಾಳೆ ಪಾಪ ಒಳ್ಳೆ, ಅದು ಉದ್ಯೋಗ ಅದು, ಇವನಾಗಲ್ಲ ಇವನು. ಈ ನಮಸ್ತೆ ಎನ್ನುವಾಗ ಏನು ಉದ್ದೇಶ ಇದೆಯೋ ಗೊತ್ತಿಲ್ಲ. ಹೌದಾ, ಇಲ್ಲಿ 3 ಥರ ಕರ್ಮ ಇದೆ. ಒಳಗೆ ಒಂದು ಉದ್ದೇಶ, ಮಾತಿನಲ್ಲಿ ಜಾಣ್ಮೆ ಇರುತ್ತೆ, ಕೈನಲ್ಲಿ ಕ್ರಿಯೆ ಇದೆ. ಕ್ರಿಯಾಶುದ್ಧಿ ಇದೆಯೋ, ಭಾವಶುದ್ಧಿ ಇದೆಯೋ, ಆಲೋಚನಾ ಶುದ್ಧಿ ಇದೆಯೋ ಗೊತ್ತಾಗಲ್ಲ. ಆಲೋಚನೆ ಭಾವ ಕ್ರಿಯೆ ಮೂರು ಒಂದಾದಾಗ ಮಾತ್ರವೇ ನಮ್ಮ ಕರ್ಮ ಶುದ್ಧಿ ಆಗೋದು. ನಮಸ್ಕಾರ ಅಂತ ನಾವು ಅನ್ನುವಾಗ ಹೌದಲ್ವಾ, ಥಾಟ್ಸ್ ಎಮೋಷನ್ಸ್ ಅಂಡ್ ಆಕ್ಷನ್, ಆ ಮೂರೂ ಒಂದೇ ಥರ ಇರಬೇಕು. ಮನಸ್ಸಲ್ಲೊಂದು ಭಾವ, ಕೈನಲ್ಲೊಂದು ಕ್ರಿಯೆ, ಆಮೇಲೆ ಮಾಡ್ತೀನಿ ನೋಡು ನಿಂಗೆ ಅಂತ ಧೈರ್ಯ ನಗ್ತಾ ಇರ್ತಾನೆ. ಹೌದಾ, ನಿಮ್ಮ ಮನೆಗೆ ಒಲೆ ಎಲೆಕ್ಷನ್ಗೆ ಬಂದನ ಏನು ಮಾಡ್ತಾನೆ, ನಗ್ತಾ ಇರ್ತಾನೆ. ಅವ್ನು ಯಾರು ಅಂತ ನೀವು ಅಲ್ಲಿವರೆಗೂ ನೋಡಿರಲ್ಲ. ನಾನು ಗೊತ್ತಿಲ್ವಾ ನಿಮಗೆ, ಮೊನ್ನೆ ನಿಮ್ಮ ಮನೆ ಎದುರುಗಡೆ ನಲ್ಲಿ ಹಾಕ್ಸಿದ್ದು ನಾನೇ, ಯಾರು ಅವಾಗ ನನಗೆ ಗೊತ್ತಾಗಲ್ಲ. ನಿಮ್ಗೆ ಯಾರು ನಮಸ್ಕಾರ ಅಂತಾನೆ, ಹೌದು ಅಂತಾನೆ, ನಮಸ್ಕಾರ ಮಾಡಿ ನಮಗೆ ಓಟ್ ಹಾಕ್ಬಿಡಿಯಮ್ಮ, ನಿಮ್ಗೆ ಏನೇನು ಕಷ್ಟ ಇದ್ರು ಎಲ್ಲ ತಯಾರು. ಆಮೇಲೆ ಅವ್ನು ತಿರ್ಗಾ ನಿಮ್ಮ ಕಣ್ಣಿಗೆ ಬೀಳೋದು, ಆವಾಗ ಅವನೇ ಬರ್ತಾನೋ ಇನ್ನೊಬ್ಬ ಬರ್ತಾನೋ ಗೊತ್ತಿಲ್ಲ. ಹೌದಾ, ಅದೆಲ್ಲವೂ ದೇಶಾವರಿ ಲೌಕಿಕ ವ್ಯವಹಾರ, ಇದಾಗಲ್ಲ. ನನ್ನನ್ನ ಉದ್ಧಾರ ಮಾಡಬೇಕು ಅಂತ ಬರತಕ್ಕಂಥ ನೆಲೆಸಿರ್ತಕ್ಕಂಥ ನನ್ನ ಹೃದಯದಲ್ಲೇ ನನ್ನ ಅಂತಃಕರಣದಲ್ಲೇ ನೆಲೆಗೊಂಡಿರತಕ್ಕಂಥ ಹೇ ಗುರುತ್ವವೇ ನೋಡಿ. ಹೌದಲ್ವಾ, ಅದು ವಿಶಾಲವಾದ ಬುದ್ಧಿಯಿಂದ ನೋಡಬೇಕು ಅನ್ನುವಾಗ ನಮಸ್ತೆ ನಮಸ್ಕಾರ ಮಾಡ್ತೇನೆ. ಕಾರುಣ್ಯ ಸಿಂಧೋ ಪತಿತಂ ಭವಾಬ್ಧೌ ನೋಡಿ, ಕಾರುಣ್ಯ ಸಿಂಧೋ ನೋಡಿ, ಕರುಣೆಯಿಂದ ತುಂಬಿರತಕ್ಕಂಥ ಕರುಣಾ ಸಾಗರನೇ ಅಂತ ಗುರುವಿಗೆ ಹೇಳೋದು. ಇಲ್ಲಿ ಗುರು ಅಂದ್ರೆ ನೀವು ನಿಮಗೆ ಹೇಳಿಕೊಳ್ಳತಕ್ಕಂಥ ದೈವ ಭಾವ. ಇಲ್ಲಿ ಕಾರುಣ್ಯ ಸಿಂಧೋ, ಯಾತಕ್ಕೆ ಕಾರುಣ್ಯ ಸಿಂಧೋ ಅಂತಂದ್ರೆ, ನಾನು ಪತಿತ ಭವಾಬ್ಧೌ, ಈ ಸಾಗರದಲ್ಲಿ ನಾನು ಬಿದ್ದು ಹೋಗಿದ್ದೇನೆ, ಪತಿತನಾಗಿದ್ದೇನೆ ಅಂದ್ರೆ ಅರ್ಥ ಬಿದ್ದೋಗಿದ್ದೇನೆ, ನಂಗೆ ಅರ್ಥ ಆಗ್ತಾ ಇಲ್ಲ. ಹೌದಲ್ವಾ, ನಾನು ಎದ್ದೇಳಬೇಕು, ಯಾರು ಬೇಕು ನನಗೆ, ಊರು ಗೋಲ್ಬೇಕು, ಆಸರೆ ಬೇಕು ನನಗೆ. ಆದ್ದರಿಂದ ನನಗೆ ಭವಾಬ್ಧಿ, ಎಂಥ ಭವಾಬ್ಧಿ ಇದು, ಸಂಸಾರ ಭವ, ಸಂಸಾರದಲ್ಲಿ ನಾನು ಮುಳುಗಿ ಹೋಗಿದ್ದೇನೆ. ಇಲ್ಲಿ ನಿಜವಾಗ್ಲೂ ನನಗೆ ಏನು ಬೇಕು ಅಂತ ಗೊತ್ತಿಲ್ಲ, ಅದೇ ಸರಿ ಅಂತ ನನಗೆ ಅನಿಸ್ಬಿಟ್ಟಿದೆ, ಅಲ್ಲೇ ಇದ್ದೀನಿ. ಹೌದಲ್ವಾ, ಆದರೆ ನಂಗೆ ಅದು ಸರಿನೋ ತಪ್ಪು ಗೊತ್ತಾಗ್ತಾ ಇಲ್ಲ, ಯಾವುದು ಸರಿ ಹೇಗೆ ತಪ್ಪು ಗೊತ್ತಾಗ್ತಾ ಇಲ್ಲ, ಇರೋದೇನು ಹೋಗೋದೇನು ಬರೋದೇನು, ಮುಕ್ತಿ ಅಂದ್ರೇನು, ಸಂಸಾರ ಅಂದ್ರೇನು, ಗುರು ಅಂದ್ರೇನು, ಯಾರು ಟೋಪಿಯೋ ಯಾರಲ್ವೋ ಒಂದು ಗೊತ್ತಾಗ್ತಾ ಇಲ್ಲ. ಇದೆಲ್ಲವೂ ನನಗೆ ಗೊತ್ತಾಗದೇ ಇರುವಾಗ ನನಗೆ ಏನು ಬೇಕು ಅಂತಲೂ ನನಗೆ ಗೊತ್ತಾಗ್ತಾ ಇಲ್ಲ. ನಿಜವಾಗಲೂ ಮಾನವ ಜನ್ಮದ ಕೃತಕೃತ್ಯತೆ ಸಾಫಲ್ಯ ಯಾವುದರಿಂದ ಆಗುತ್ತದೆ ಅನ್ನೋದೇ ನನಗೆ ಗೊತ್ತಿಲ್ಲ.
ಆದ್ದರಿಂದ ಹೇ ಗುರುವೇ, ನನಗೆ ಏನು ಬೇಕು ಅನ್ನುವುದನ್ನು ನೀನೇ ನಿರ್ಣಯ ಮಾಡಿ. ಕರುಣಾಸಾಗರನಾಗಿರುವುದರಿಂದ ಅಂತಹ ಭವಾಬ್ಧೆಯಲ್ಲಿ ಬಿದ್ದಿರುವ ಜನಸಾಗರವನ್ನು ಭವದಿಂದ ದಾಟಿಸುವಂತಹ ಕೈಂಕರ್ಯ ಕೊಂಡಿರತಕ್ಕಂಥ ಹೇ ಗುರುವೇ, ನಿಮಗೆ ನಾನು ನಮಸ್ಕರಿಸುತ್ತೇನೆ ಅನ್ನುವ ನಮಸ್ತೆಯ ಭಾವ ಅಲ್ಲಿ ನನ್ನದು ಅನ್ನುವ ಒಂದು ಕಿಂಚಿತ್ತು ಭಾವ ಇರಬಾರ್ದು. ನೋಡಿ, ನನ್ನದು ಅಂತ ಇಲ್ಲದೇ ಇರಬೇಕಾದ್ರೆ ಏನು ಮುಂದೆ ಅದರೊಳಗೆ ಪಾಠಗಳು ಬರುತ್ತೆ, ಹೇಗಿರಬೇಕು ನಂದು ಅನ್ನೋದು ಏನಿದೆ ಇಲ್ಲಿಂದ ನೀವು ಯೋಚನೆ ಮಾಡಿ ನೋಡಿ. ನೀವು ಅಂದ್ಕೊಂಡಿರೋದು ಇದ್ನಂದು ಅದ್ನಂದು ಅದನ್ನದು ಯಾವುದೋ ನಮ್ದು ಅಲ್ಲವೇ ಇಲ್ಲ, ಅದು ಅದ್ರ ಪಾಡಿಗೆ ಅದಿದೆ. ಯೋಚನೆ ಮಾಡಿ, ಎಲ್ಲವೂ ಅದ್ರ ಪಾಡಿಗೆ ಅದು ಬಿದ್ದಿದೆಯಪ್ಪ, ಹೌದಲ್ವ? ರಿಸರ್ವ್ ಬ್ಯಾಂಕಲ್ಲಿ ದುಡ್ಡಿದೆ, ನಿಮ್ದ ನಿಮ್ಮ ಜೋಬಲ್ಲಿದೆ, ನಂಗೊಂತೀವಲ್ವಾ? ಅಲ್ಲ, ಅವಾಗಲೂ ನಮ್ದಲ್ಲ ಅದು, ಹೌದಾ? ನಿಮ್ದೇ ಆಗಿದ್ರೆ ಜೋಬಿಂದ ಆಚೆ ಹೋಗಬಾರ್ದು. ಆದರೆ ನಿಮ್ಮ ಹತ್ತಿರ ಇದೆ, ಅದು ನಿಮ್ಮದಲ್ಲ. ನೋಡಿ, ಯಾವ್ದಾದ್ರು ನೋಡಿ, ಜಗತ್ತಿನ ಎನಿಥಿಂಗ್ ಯು ಟೇಕ್ ಎಲ್ಲವೂ ನಮ್ಮ ಹತ್ತಿರ ಇದೆ, ಅದಾಗುವುದು ನಮ್ಮದಲ್ಲ, ಹೌದಾ? ಯಾವುದು ನಮ್ಮದಲ್ಲವೋ ಅದರ ಒಡೆತನವನ್ನಾಗಲಿ ಅದರ ದಾಸ್ಯವನ್ನಾಗಲಿ ಮಾಡಿಕೊಳ್ಳಬಾರದು. ಅದು ನಾವು ಅದರ ಒಡೆಯರು ಅಲ್ಲ, ನಾವು ಅದಕ್ಕೆ ದಾಸರೂ ಅಲ್ಲ. ಆಗ ನಾವು ಯಾರೋ ಯೋಗಿಗಳಯ್ಯ. ವಿ ಯೂಸ್ ಇಟ್, ವಿ ಡೋಂಟ್ ಅಬ್ಯೂಸ್ ಇಟ್, ವಿ ಡೋಂಟ್ ಹ್ಯಾವ್ ಎನಿ ಡಿಸ್ಪ್ಯೂಟ್ ಅಟ್ ಆಲ್. ಸಿ, ಲೋಕದ ಬಗ್ಗೆ ನಾವು ಕಾಮೆಂಟ್ ಮಾಡಬೇಕಾದ್ರೆ ನಮ್ಮ ಬಗ್ಗೆ ನಮಗೆ ಕಾಮೆಂಟ್ ಗೊತ್ತಿರಬೇಕು, ಹೌದಲ್ವಾ? ಒಂದು ಹೋಟೆಲ್ಗೆ ಹೋಗಿ ಬಂದಾಗೆ ಮೆನು ಕೊಡ್ತಾನೆ, ಎಲ್ಲ ಕೊಡ್ತಾನೆ. ಮೆನು ನಿಮ್ದಲ್ಲ, ಲೋಟ ನಿಮ್ದಲ್ಲ, ತಟ್ಟೆ ನಿಮ್ದಲ್ಲ, ಎ ಸಿ ನಿಮ್ದಲ್ಲ, ಯಾವುದೂ ನಿಮ್ದಲ್ಲ. ಆದರೆ ಎಲ್ಲವನ್ನು ಬಳಸ್ತೀರಿ, ಹೌದಾ? ಏನೇ ಜಗಳ ಕಾಯ್ದೆ ಏನಾರೋ ಮಾಡಿ ಟೇಬಲ್ ಗೇಬಲ್ ಏನಾದ್ರು ನೀವು ಹೊಡೆದಾಕಿದ್ರೋ ಎರಡು ಬಿಡ್ತಾರೆ ಆ ಸರ್ವರ್ಗಳೆಲ್ಲ ಸೇರಿಕೊಂಡು, ಹೌದಾ? ದುಡ್ಡು ಬಿಲ್ಲಂತೂ ಕಟ್ಟಬೇಕು ನೀವು, ಗಾಜೊಡಿಯೋ ಹಾಗಿಲ್ಲ. ಯು ಹ್ಯಾವ್ ನೋ ಎನ್ಪವರ್ ಟು ಡಿಸ್ಟ್ರಾಯ್ ಎನಿಥಿಂಗ್ ಆನ್ ದಿಸ್ ಅರ್ತ್, ತಿಳ್ಕೊಳ್ಳಿ. ಆದರೆ ಮನುಷ್ಯನ ಬುದ್ಧಿ ಡಿಸ್ಟ್ರಕ್ಟಿವ್ ಮೈಂಡ್, ಅವನು ಮಧುವನ್ನು ಡಿಸ್ಟ್ರಾಯ್ ಮಾಡೋದು ಏನನ್ನ ಗೊತ್ತಾ? ತನ್ನ ಬುದ್ಧಿಯನ್ನೇ, ತನ್ನ ಬುದ್ಧಿಯನ್ನೇ ತಾನು ಡಿಸ್ಟ್ರಾಯ್ ಮಾಡ್ಕೊಂಡ್ಬಿಡ್ತಾನೆ. ಗೊತ್ತೇ ಆಗಲ್ಲ ನಾನು ಡಿಸ್ಟ್ರಾಯ್ ಮಾಡ್ಕೊಂಡಿದ್ದೀನಿ ಅಂತ, ತಮಾಷೆ ಅದು. ನಾನು ಈ ಥರ ಮಾಡ್ಕೊತಾ ಇದ್ದೀನಿ ಅನ್ನೋದೇ ಗೊತ್ತಾಗಲ್ಲ ಅವನಿಗೆ. ಸಿ, ಹೌದಲ್ವಾ? ಡ್ರಗ್ ಅಡಿಕ್ಟ್ನವರು ಅವರವ್ರ ಇಂಜೆಕ್ಷನ್ ತೊಗೊಂಡು ಸುಖವಾಗಿದೆ ಸುಖವಾಗಿದೆ ಅನ್ಕೋತಾರಲ್ಲ, ಆ ಥರ ಸುಳ್ಳೆ ತಗೊಂಡ್ಬಿಡೋದು ಏನೂ ಇಲ್ಲ, ಹೌದಾ? ಸೊ ಪ್ರಜ್ಞಾವಂತನಾಗಿರ್ಬೇಕು ಮನುಷ್ಯ. ಇಲ್ಲಿ ಜ್ಞಾನವಂತನಾಗಿರುವುದಲ್ಲ, ಎಲ್ಲರೂ ಜ್ಞಾನವಂತರೇ. ನೋಡಿ, ನಾನಾಗಲೇ ಹೇಳಿಲ್ಲ ಆಲ್ ಆರ್ ಎಜುಕೇಟೆಡ್, ಬಟ್ ಯು ಶುಡ್ ಗ್ರಾಜ್ಯುಯೇಟ್ ಫ್ರಮ್ ಎಜುಕೇಷನ್ ಟು ಕಲ್ಚರ್. ಸೊ ಸುಸಂಸ್ಕೃತರಾಗಬೇಕು ಅಂದರೆ ಪ್ರಜ್ಞಾವಂತರಾಗ, ಜ್ಞಾನದಿಂದ ಪ್ರಜ್ಞೆಗೆ ಹೋಗಬೇಕು. ಅದಕ್ಕೆ ಬೇಕಾಗಿರುವಂಥವರು ಗುರು. ಗುರುಗಳನ್ನ ಹೇಳ್ತಾ ಇದ್ದಾನೆ, ನಾನು ನಿಮಗೆ ಎಲ್ಲರಂತೆ ನಮಸ್ಕಾರ ಮಾಡ್ತಾ ಇದ್ದೇನೆ, ನನ್ನದೇನು ಅತಿಶಯೋಕ್ತಿ ಇಲ್ಲ, ನಾನು ಭವಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡು ಬಿಟ್ಟಿದ್ದೇನೆ, ನಂಗೆ ಏನೋ ಗೊತ್ತಾಗ್ತಾ ಇಲ್ಲ. ಮಾಮುದ್ಧರಾತ್ಮೀಯ ಕಟಾಕ್ಷ ದೃಷ್ಟ್ಯ ವಿದ್ವಾತಿ ಕಾರುಣ್ಯ ಸುಧಾಭಿವೃಷ್ಟ್ಯ. ಸುಧಾಭಿವೃಷ್ಟ್ಯ, ಸುಧಾ ಅಂದ್ರೆ ಅಮೃತ ಅಲ್ಲ, ಕರುಣಾಮೃತ, ಜ್ಞಾನಾಮೃತ, ಅದರ ವರ್ಷ ಅಂದ್ರೆ ಕೃಪಾವರ್ಷ. ನೀವು ಕೃಪಾವಶ ಇದೆ ಅಂತಹ ನಿಮ್ಮ ಕಟಾಕ್ಷ, ಗುರು ಕಟಾಕ್ಷದಿಂದ, ನಿಮ್ಮ ಆ ದೃಷ್ಟಿಯಿಂದ, ಅಂತಃಸತ್ವದ ಆ ದೃಷ್ಟಿಯಿಂದ ನನಗೆ ಹಿಂದಿನಲ್ಲಿ ಮಾಮುದ್ಧರಾತ್ಮೀಯ ಕಟಾಕ್ಷ ದೃಷ್ಟ್ಯ. ಕಟಾಕ್ಷ ದೃಷ್ಟ ಅಂದ್ರೆ ಅರ್ಥ ಏನು? ನೀವು ನಮ್ಮ ಮೇಲೆ ಕರುಣೆ ಇತ್ತು, ಕಟಾಕ್ಷ ಅಕ್ಷಿಯ, ಅಕ್ಷಿ ಅಂದ್ರೆ ಕಣ್ಣ, ಕಣ್ಣು, ಕಟ ಅಂದ್ರೆ ತುದಿ. ಸುಮ್ಮನೆ ನಿಮ್ಮ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ಸಾಕು, ಹೇ ಗುರುವೇ, ನನ್ಗೆ ಇದೆಲ್ಲನೂ ತಾಪ ಎಲ್ಲ ಹೊಟ್ಟೋಗ್ಬಿಡುತ್ತೆ, ಭಾವಬ್ದಲ್ಲಿ ಇರೋದೆಲ್ಲನೂ ಜ್ಞಾನ ಬಂದ್ಬಿಡುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಅದರಿಂದ ನೀವು ಕೃಪಾ ಕಟಾಕ್ಷವನ್ನು ಹೇಳಿರಿ, ನನ್ನನ್ನು ಮಾ ಉದ್ಧಾರ, ನನ್ನನ್ನು ಉದ್ಧಾರ ಮಾಡಿರಿ. ಉದ್ಧಾರ ಮಾಡೋದ್ರ ಅರ್ಥ ಈ ದುಃಖದಿಂದ, ಈ ಭವಸಾಗರದಿಂದ ಸದಾ ವಿಮುಕ್ತಿಯಲ್ಲಿರ್ತಕ್ಕಂಥ ಆ ನಿಜವಾದಂಥ ಜ್ಞಾನ ಏನಿದೆ, ಜ್ಞಾನ ಸುಖ ಏನಿದೆ, ತತ್ ಸುಖ ಏನಿದೆ, ಆತ್ಮಸುಖ ಏನಿದೆ, ಅದನ್ನು ನನಗೆ ನಿಜವಾಗಲೂ ಅದನ್ನು ಉಣಬಡಿಸಿ ನಿಮ್ಮ ಕೃಪಾ ಕಟಾಕ್ಷದಿಂದ. ಅದರಿಂದ ನನಗೆ ನಮ್ಮ ಮೇಲೆ ಕೃಪೆಯನ್ನು ಹರಿಸಿ, ವರ್ಷ ಅಂತಂದರೆ ಮಳೆ, ಆ ಕೃಪಾ ಮಳೆಯನ್ನು ನಿಮ್ಮ ಕೃಪೆಯ ಗುರು ಕೃಪೆಯನ್ನು ನಮ್ಗೆ ಆಗಬೇಕು. ನಿಮ್ಗೆ ಹಿಂದೆನೇ ಹೇಳಿದ್ದೆ, ತಂದೆ ತಾಯಿ ಆದರೆ ವಾತ್ಸಲ್ಯ, ಹೌದಲ್ವಾ? ಗುರು ಮತ್ತು ದೈವ ಆದರೆ ಕೃಪ, ಕೃಪಾವರ್ಷ, ತಿಳ್ಕೊಳ್ಳಿ. ಹಾಗಾದ್ರೆ ಏನಂತ, ವರ್ಷ ಅಂದರೆ ಮಳೆ. ಈ ಪಿಂಡ ಇದೆಯಲ್ಲ, ಈ ಪಿಂಡಕ್ಕೆ ಯಾವಾಗಲೂ ದ್ವಾರ ಇದೆ, ಕಿವಿಗಳು ಎರಡು ದ್ವಾರ ಇದೆ, ಹೌದಲ್ವ? ಯಾವುದಾದ್ರೂ ಒಂದು ಮಳೆ ಜೋರಾಗಿ ಬರುತ್ತಿರುವಾಗ ನಿಮ್ಮ ಮನೇಲಿ ಒಂದು ಬೆಳ್ಳಿ ತಮಗೆ ಇದೆ ತಿಳ್ಕೊಳ್ಳಿ, ಚಿನ್ನದ್ದೇ ಇದೆ ತಿಳ್ಕೊಳ್ಳೋಣ. ಮಳೆಯಲ್ಲಿ ನೀವು ತಳತಳಕಾಯಿ ಹೀಗಿಟ್ಟರೆ ಮೇಲಿಂದ ಮಳೆ ಸಮಾನವಾಗಿ ಬೀಳ್ತಾ ಇದೆಯಲ್ವಾ? ಬೀಳ್ತಾ ಇದೆ. ಆದರೆ ಆ ಕುಂಡದ ಒಳಗೆ ಯಾವ ನೀರು ಹೋಗುವುದಿಲ್ಲ. ಅಕಸ್ಮಾತ್ ಅರ್ಧ ಮಲಗಿಸಿ ಅಂದರೆ ಸಂಸಾರದ ಕಡೆಗೆ ಹೆಚ್ಚು ಕೊಟ್ಟು ಒತ್ತು ಅಂತ ಅರ್ಥ. ಆ ಕಡೆಗೆ ಗಮನ ಇದೆ, ಬಾಯಿ ಸಂಸಾರದ ಕಡೆಗಿದೆ, ಆಗ ಇದ್ದಾಗಲೂ
ವರ್ಷ ಅದೇ ಥರನೇ ಬೀಳ್ತಾ ಇರುತ್ತೆ, ಆದರೆ ತೆಳಗೆ ನೆಲದ ಮೇಲೆ ಬಿದ್ದು ನೆಲದ ನೀರೆಲ್ಲ ಸೇರಿ ಕೊಚ್ಚೆ ಎಲ್ಲ ಅದಕ್ಕೆ ಸೇರಿಕೊಂಡು ಏನಾಗುತ್ತೆ, ಕಲುಷಿತವಾದ ನೀರು ಅರ್ಧ ಮಾತ್ರ ಇದರೊಳಗಡೆ ಹೋಗುತ್ತದೆ. ಅರ್ಥ ಆಯ್ತಲ್ಲ? ನಾವು ಸಂಸಾರದಲ್ಲಿರುವ ಜ್ಞಾನವನ್ನು ತಿಳ್ಕೊಂಡು ಹೋಗ್ತಾ ಇರುವಾಗ ಸಂಸಾರದಲ್ಲಿರುವ ಯಾವುದೇ ಜ್ಞಾನವು, ಯಾವುದೇ ಸಂಬಂಧದ ಜ್ಞಾನವು ಕೂಡ ಕಲುಷಿತವಾಗಿರುತ್ತದೆ. ಯಾಕೆ ಅಂದರೆ ನಮಗೆ ಅದು ಬಂಧನವನ್ನುಂಟು ಮಾಡುತ್ತದೆ, ಬೇಕು ಬೇಡಗಳಲ್ಲಿ ನಮ್ಮನ್ನು ಸಿಕ್ಕಿಸಿ ಬಿಡುತ್ತದೆ, ಹೌದಾ? ಆದ್ದರಿಂದ ಆ ಕೃಪೆಯು ಕೂಡ ಆಗಲೂ ಕಲುಷಿತವಾಗಿ ಈ ಪಿಂಡದ ಬಾಯಿಯೊಳಗಡೆ ಈ ಕಿವಿ ಒಳಗಡೆ ಹೋಗುತ್ತೆ. ಲೋಕದಲ್ಲಿ ಬೇಕಾದಷ್ಟು ವಾರ್ತೆಗಳನ್ನು ಕೇಳ್ತೀವಿ, ದುಡ್ಡಿದ್ರೆ ಸುಖ ಅಂತೆ, ಆರೋಗ್ಯ ಇದ್ರೆ ಸುಖ ಅಂತೆ, ಹೌದಾ ಇಲ್ವಾ? ನನಗೆ ಬಹಳ ಹಿಂದೆ ಒಬ್ರು ಜಯನಗರದಲ್ಲಿ ಒಬ್ರು ಡಾಕ್ಟರ್ ಈ ಥರ ಹೇಳ್ತಾ ಇದ್ರು. ಅವ್ರು ತುಂಬ ರಿಚ್ ಆಗಿದ್ರು, ಅಮೇರಿಕಾದಲ್ಲಿದ್ದು ಎಲ್ಲ ಬಂದಿದ್ರು, ಅವರು ಸೆಟ್ಲ್ ಆಗ್ಬೇಕಿಲ್ಲೇನೆ. ಅವ್ರೇನು ಹೇಳ್ತಾ ಇದ್ರು ಅಂದರೆ, ನನ್ನ ಮನೆಯಲ್ಲಿ ನಾನು ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಅವ್ರು ತುಂಬ ಏಜ್ಡ್. ಅದು ಭಗವದ್ಗೀತೆಯಲ್ಲಿ ಬಂದಾಗ ನನಗೆ ಒಂದು ನೀವು ಸಂಶಯ ನಿವಾರಣೆ ಮಾಡಬೇಕು, ಯಾಕೆಂದರೆ ಅವ್ರಿಗೆ ಅಲ್ಲಿವರೆಗೂ ಕಷ್ಟಾಗಿಟ್ಟಂಗೆ ಗೊತ್ತೇ ಇಲ್ಲ ಅವ್ರಿಗೆ, ದುಡ್ಡು ಗಿಡ್ಡು ಅದು ಅದೆಲ್ಲ ಕಷ್ಟವೇ ಅಲ್ಲ, ಅದಲ್ವ? ಆಮೇಲೆ ಹೇಳಿದ್ರು, ನನಗೆ ನೋಡಿ ಏನು ಪ್ರಾಬ್ಲಮ್ ಇಲ್ಲ, ಮೈಸೆಲ್ಫ್ ಇಸ್ ಅ ಡಾಕ್ಟರ್, ಐ ಸಿ ಯು ನಮ್ಮನೇಲೆ ಮಾಡ್ಕೊಬೋದು, ಟೆಸ್ಟಿಂಗ್ ಲ್ಯಾಬು ನಮ್ಮನೇಲೇ ಇದೆ, ನನ್ನ ನಮ್ಮನ್ನು ನನಗೆ ನೆಂಟ್ರಿಸ್ಟು ಬೇಕಾದ ಜನ ಡಾಕ್ಟರ್ಗಳಿದ್ದಾರೆ, ನಾನು ಸ್ವಯಂ ಡಾಕ್ಟರ್, ಎಲ್ಲ ಡ್ರಗ್ಗೂ ಇದೆ. ಇಲ್ಲ ಅಂದರೆ ಅಮೇರಿಕಾಗೆ ಎಲ್ಲಿ ಫೋನ್ ಮಾಡೋದು, ನನಗೆ 24 hours ಐ ವಿಲ್ ಗೆಟ್ ಇಟ್ ನೆಕ್ಸ್ಟ್ ಫ್ಲೈಟಲ್ಲೇ ಬಂದ್ಬಿಡುತ್ತೆ. ನನಗೇನೂ ಪ್ರಾಬ್ಲಮೇ ಇಲ್ಲ, ಎಲ್ಲನೂ ನಮ್ಮಲ್ಲೇ ಇಟ್ಕೊಂಡಿದ್ದೀವಿ, ಒಳ್ಳೆ ನರ್ಸಿಂಗ್ ಹೋಮ್ ಥರ ಬೆಡ್ ಇದೆಲ್ಲ ನಮ್ಮನೆ ತಟ್ಟಲ್ಲಿ ಮಾಡ್ಕೊಂಡಿದ್ದಿಲ್ಲ ಅಂದರು. ನಾನು ನೀವು ಮುಂದೆ ಕ್ಷಮೆ ಕೇಳ್ತೀನಿ ಅಂತ ತಿಳ್ಕೊಬೇಡಿ, ಇನ್ನೊಂದನ್ನು ನೀವು ರೆಡಿ ಮಾಡ್ಕೊಂಡಿಲ್ಲ. ಏನು ಮೇಲ್ಗಡೆ ಒಂದು ಚಿಕ್ಕದೊಂದು ಸ್ಮಶಾನ ಮಾಡ್ಕೊಂಡೆ, ಕೊನೆಯದೊಂದು ಬೇಕಲ್ಲ. ನೀವು ಎಷ್ಟನೇ ಫ್ಲೋರ್ಲಿದ್ದರೂ ಏನೇ ಇದ್ರು ನೀವು ಹೋದ ತಕ್ಷಣ ಮಿಕ್ಕಿರೋರೆಲ್ಲ ನೀವೇನೇನು ವ್ಯವಸ್ಥೆ ಇಟ್ಕೊಂಡಿದ್ದೀರೋ ಅಲ್ಲಿ ಕರ್ಕೊಂಡೋಗಲ್ಲ ನಿಮ್ಮನ್ನು. ಎಲ್ಲಿಗೆ ತೊಗೊಂಡೋಗ್ತಾರೆ? ಸ್ಮಶಾನಕ್ಕೆ ತೊಗೊಂಡೋಗ್ತಾರೆ. ನೀವು ಈಗಲೇ ಡಿಕ್ಲೇರ್ ಮಾಡಿಬಿಟ್ಟು ಅದನ್ನು ನಾನು ಮಾಡ್ಕೊಂಡಿದ್ದೀನಿ ಎಲ್ಲೋ ತೊಗೊಂಡೋಗ್ಬಿಡಿ ಅಂತ ಹೇಳ್ಬಿಟ್ಟು, ಅದೇನು ಸರಿ ಹೀಗೆ ಹೇಳ್ತೀರಿ ನೀವು ಅಂದರು. ಮತ್ತು ಯೋಚನೆ ಮಾಡಿ, ಮನುಷ್ಯ ಏನೇನು ಮಾಡಿಕೊಳ್ಳುತ್ತಾನೋ ಅದರಿಂದ ಅವನಿಗೆ ತಾಪತ್ರಯ ಹೊರತು ದೈವವು ಏನೇನು ಸೃಷ್ಟಿ ಮಾಡಿದೆಯೋ ಯಾವುದರಿಂದಲೂ ತಾಪತ್ರಯ ಇಲ್ಲ. ಯೋಚನೆ ಮಾಡಿ ನೋಡಿ, ಸಂಸಾರವು ನಮ್ಮನ್ನು ಬಂಧಿಸುವುದಿಲ್ಲ, ನಾವು ಸಂಸಾರದಲ್ಲಿ ಬಂಧಿತರಾಗಿದ್ದೇವೆ ಅಂತ ಕಪೋಲ ಕಲ್ಪಿತವಾಗಿ ಬಿಟ್ಟಿದ್ದೇವೆ. ದುಡ್ಡು ನಮ್ಮನ್ನು ಬಂಧಿಸುವುದಿಲ್ಲ, ಹೌದಲ್ವಾ? ದುಡ್ಡಿಗೆ ನಾವು ದಾಸರಾಗ್ತೇವೆ ಹೊರತು ದುಡ್ಡು ಚಾಂಚಲ್ ಅದ್ರಕೊಂಡು ಲಕ್ಷ್ಮಿ ಹೋಗಿ ಬರ್ತಾ ಇರ್ತಾಳೆ ಹೋಗ್ತಾ ಇರ್ತಾಳೆ, ಹೌದಲ್ವಾ? ರೋಗ ಬರುತ್ತೆ ಹೋಗುತ್ತೆ, ಆರೋಗ್ಯ ಇರುತ್ತೆ ಆರೋಗ್ಯ ಎಲ್ಲ ಹುಟ್ಟಿರುತ್ತೆ ಆಗಿರುತ್ತೆ ದೇಹ ಇರುತ್ತೆ ಇಲ್ಲ ಅಂದರೆ ಬಿದೋಗುತ್ತೆ. ಏನು ಅಷ್ಟು ಸುಲಭವಾಗಿ ನಾನು ಹಾಗೆಲ್ಲ ಹೋಗ್ತೀನಿ ನೋ, ನಿಮ್ಮನ್ನು ಕೇಳೋದೇ ಇಲ್ಲ. ನೀವು ಬಂದಾಗ ನಿಮ್ಮನ್ನು ಯಾರು ಕೇಳಿದ್ರು? ಹೋಗೋಲಿ ಯಾರು ಮೇಡಮ್, ಅದ್ರ ಪಾಡಿಗದು ಎಂಥ ಗಟ್ಟಿಯಾಗಿರ್ತಕ್ಕಂಥ ನೆಂಟ್ರಿಸ್ಟ್ ಇರಲಿ, ಎಷ್ಟೇ ದುಡ್ಡಿರಲಿ, ಲಿವಿಂಗ್ ಹೆಲ್ತಿಂಗ್ ಕೇಳಿ. ನಮ್ಮ ಅಣ್ಣನ ಮಗಳು 14th ಈ 14th ಸಣ್ಣದೊಂದು ಕ್ಯಾನ್ಸರ್ ಅಂತ ಶುರುವಾಗಿ ಒಂದು ವರ್ಷದಿಂದ ಪ್ರಾಬ್ಲಮ್ ಇತ್ತು ಅವ್ರಿಗೆ. ಕೊಲಂಬಿಯಾ ಹಾಸ್ಪಿಟಲ್, ನಿಮಗೆ ಗೊತ್ತಿರೋ ಎಂಥದ್ದು, ಅವರ ಗಂಡ ಫ್ರಾನ್ಸಲ್ಲಿ ಲೇಸರ್ ಇದೊಳಗೆ ಇಂಡಿಯಾದಲ್ಲಿ 3 ಇಂದುಶೇಖರ್ ಅಂತ ನಮಗೆಲ್ಲ ಗೊತ್ತಿರ್ತಾರೆ, ಅವನು ಡಾಕ್ಟರ್ ಇಂದುಶೇಖರ್ ಅಂತ ಅವ್ರ ಹೆಂಡತಿ. ಅದು 45 ಅಷ್ಟೇ. ರೋಬೋಟ್ ತಂದು ನಿಲ್ಸಿದ್ರು ದೇಹದಲ್ಲಿ ಏನಾಗಿದೆ ಅಂತ ನೋಟ್ ಮಾಡಿ ಬರೆಯುವಂಥದ್ದು. ಇದು 100,000 ದುಡ್ಡಿದೆ, ಆಸ್ತಿ ಇದೆ. ಅವಳು ನಮ್ಮ ಅಣ್ಣ ನಮ್ಮನೇಲಿ ಮೊದಲನೇ ಹೆಣ್ಮಗಳು, ಎಷ್ಟು ಚಂದದ ಹುಡುಗಿ ಅಂದರು, ಅವಳು ದಂತದ ಬೊಬ್ಬೆ ಅಷ್ಟು ಚೆನ್ನಾಗಿದ್ರು, ಇಂಗ್ಲೀಷ್ ಎಲಿಜಬೆಟ್ಟೆಲ್ಲ ಥರ ಇದ್ರು. ಯಾರು ಏನು ಮಾಡ, ಅವಳು ನತ್ತಿ ಹೋಗ್ಬಿಟ್ಟು ICU ಇರುವಾಗ ಫೋನ್ ಮಾಡಿದ್ರೆ ಹೋಗಿ ನೋಡಿದ್ರೆ ನಾನು ಹೇಳಿದೆ ಇವಳು ನಮ್ಮ ವೀಣ ಅಲ್ಲ ಅಂತ ನಾನು ಹೇಳಿದೆ. ನರ್ಸು ಇಲ್ಲ ಸರ್, ಇವರೇನೇ ವೀಣ, ಏನು ಮಾಡಾಗಿಲ್ಲ. ಎಂತಹ ಪ್ರೀತಿಸುವ ಬಂಧುಗಳಿದ್ದರು, ಸ್ವಯಂ ಗಂಡನೇ ಎದುರುಗಡೆ ನಿಂತಿದ್ದರು, ಅಂತಹ ಕೊಲಂಬಿಯಾದ 100,000 ಸುರಿದರು. ಆ ಕೊಲಂಬಿಯಾ ಒಳಗಡೆ ಹೋಗ್ಬಿಟ್ರೆ ನೀವು ಇಂದ್ರಲೋಕಕ್ಕೆ ಹೋದಾಗ ಆತ ICU ನೋಡಿದೆ ನಾನು. ಅಬ್ಬಾ ಅವ್ರು ಹೇಳ್ದೆ ಡಾಕ್ಟರ್ಗಳಿರೋರಿಗೆ, ಸುಮ್ಮನೆ ಒಂದು ದಿವಸ ಕಾಯಿಲೆಯಲ್ಲಿ ಮಲ್ಕೊಂಬೋಣ ಅಂತ, ಚೆನ್ನಾಗಿದೆ ಆದರೆ ನೀವು ಮಲ್ಕೊಂಡ ತಕ್ಷಣ ಏನಾದ್ರು ಹಾಕ್ಬಿಡ್ತೀರ ಅಂತ ಭಯಕ್ಕೆ ನಾವು ಮಲ್ಕೊಳ್ಳೋಲ್ಲ ಅಂತ ತಮಾಷೆ ಮಾಡಿದೆ. ನಮ್ಮ ಹಿಂದೂ ಅಳಿಯಂಗೆ ಏನು ಮಾಡ್ತೀರಿ, ಏನು ಮಾಡೋಕ್ಕಾಗಲ್ಲ. ಏನೆಲ್ಲ ಇದ್ದರೂ ಇಲ್ಲಿ ಸೌಲಭ್ಯ ಇರುತ್ತದಪ್ಪ, ಸೌಖ್ಯ ಇರೋದಿಲ್ಲ. ಯಾಕೆಂದರೆ ಸೌಖ್ಯ ಅನ್ನುವುದು ಸೌಲಭ್ಯಗಳಲ್ಲಿ ಇಲ್ಲ, ಅದಿರುವುದು ನಿಮ್ಮ ಜ್ಞಾನದಲ್ಲಿ, ನಿಮ್ಮ ಪ್ರಜ್ಞೆಯಲ್ಲಿ. ಪ್ರಜ್ಞೆಯನ್ನು ಯಾವಾಗಲೂ ಎಚ್ಚೆತ್ತಿರುವಂತೆ ನೋಡಿಕೊಳ್ಳುವುದೇ ನಿತ್ಯಾನಿತ್ಯ ವಸ್ತು ವಿವೇಕ. ವಿವೇಕರಹಿತನಾದ ಮನುಷ್ಯನಿಗೆ ಏನು ಜ್ಞಾನವಿದ್ದರೂ ಅವನು ICU ಇರ್ತಾನೆ, ICU ಇದ್ದಾಗೆ ಇರ್ತಾನೆ, ಏನೋ ಭ್ರಮೆ ಗೊತ್ತೇ ಆಗಲ್ಲ, ಎಥೆಟ್ಲ ಹೊಟ್ಟೋಗ್ತಾನೆ, ಏನೋ ಮಾಡ್ತಿರ್ತಾನೆ.
ಹಣ್ಣು ಹೊಳೆಯೋದೇ ಇಲ್ಲ, ಗೊತ್ತಾಗದೇ ಇಲ್ಲ. ನಿಶ್ಚಿತವಾದಂತಹ ದಾರಿಯೇ ಗೊತ್ತಾಗದೇ ಇಲ್ಲ. ಆ ಗೊತ್ತಾಗುವುದಕ್ಕೆ ಬೇಕಾದದ್ದನ್ನೇ ಗುರು ಅಂತನ್ನೋದು. ಆ ಗುರು ಎಲ್ಲಿದ್ದಾರೆ ನೋಡಿ ಮುಂದಕ್ಕೆ. ಮಾಮುದ್ಧರಾತ್ಮೀಯ ಕಟಾಕ್ಷ ದೃಷ್ಟ್ಯ ವಿದ್ವಾತಿ ಕಾರುಣ್ಯ ಸುಧಾಭಿವೃಷ್ಟಿಯ. ನೋಡಿ, ಅದರಿಂದ ಕಾರುಣ್ಯ ಸಿಂಧುವಾಗಿರುವ ನೀವು ನಿಮ್ಮ ಕೃಪಾದೃಷ್ಟಿಯಿಂದ ನನ್ನನ್ನ ಉದ್ಧಾರ ಮಾಡಿ. ಉದ್ಧಾರ ಇತಿ ಆತ್ಮನಿ, ನೀವು ನಮ್ಮನ್ನ ಪ್ರೀತಿಯಿಂದ ಉದ್ಧಾರ ಮಾಡತಕ್ಕದ್ದು. ಮುಂದಿನ ಶ್ಲೋಕ. ದುರ್ವಾರ ಸಂಸಾರ ದವಾಗ್ನಿ ತಪ್ತಂ. ಶಿಷ್ಯನ ಸ್ಥಿತಿ ಎಷ್ಟು ದಯನೀಯವಾಗಿದೆ ನೋಡಿ. ಅದಾದಾಗ್ಲೇ ನಮಗೆ ಆ ಗುರು ಕೃಪೆ, ದೈವ ಕೃಪೆ ಅನ್ನೋದು ತನ್ನಷ್ಟಕ್ಕೆ ತಾನೇ ಆಗ್ಬಿಡುತ್ತೆ. ನಮಗೆ ಚೆಕ್ ಮಾಡಕ್ಕೆ ಹೋಗ್ತೀವಿ ಯಾವಾಗಲೂ. ನಮ್ದೇನು ಅಂದರೆ ಬೇರೆಯವ್ರನ್ನ ಚೆಕ್ ಮಾಡೋದ್ರೊಳಗೆಲ್ಲ ಇಂಟ್ರೆಸ್ಟು. ಹೌದಾ, ಅವನ್ಯಾಕೆ ಇನ್ನು ಈ ಥರ ಬರ್ತಾನೆ, ಅವ್ನಿಗೆ ಯಾಕೆ ಇನ್ನು ಈ ಥರ ಇದೆ, ಇನ್ನೊಬ್ಬರು ಚೆಕ್ ಮಾಡ್ತಾ ಇರ್ತೀವಿ. ಅವ್ರು ಅದು ಅವ್ನು ಹಾಗಿರ್ಬೇಕು, ಇವನಿರಬೇಕು, ಅವನೇನು ಊಟ ಮಾಡ್ತಾನೆ, ಎಲ್ಲಿ ತಿಂಡಿ ತಿಂತಾನೆ, ಇದೆಲ್ಲ ಹೌದಲ್ವಾ. ಜಯನಗರಕ್ಕೆ ಹೋಗ್ತಾ ಇರುವಾಗ ಒಂದು ಸತಿ ನಾವು ವಿದ್ಯಾರ್ಥಿ ಭವನ ದೋಸೆ ತಿಂತೀವಿ. ನಾನು ನಿಮ್ಗೆ ಹಿಂದೆ ಹೇಳಿದ್ದೆ ಏನು ಕಾಣುತ್ತೆ, ಅಲ್ಲಿ ಯಾರೋ ಅವರು ರಾಗಿ ಬಿಡಿದ್ರು, ಸರ್ ನೀವು ಇಷ್ಟೊಂದು ಜನ ಕೂತಿಯಾರ ಎಲ್ಲ ಬಿಟ್ಟು ಇವ್ರು ಯಾರು ಇವ್ರು ಕೇಕ್ ಸಿಕ್ಕಾಕೊಂಡ್ಬಿಟ್ಟಲಪ್ಪ ಅಂತ ಅನ್ಕೋಬೇಕೆ. ಆಹಾ, ಸಿ ಜನರಲ್ ನಾವು ಹೇಗಿರ್ಬೇಕು ನಾವು ಅಲ್ವಾ, ಅಲ್ಲ ಹೇಗಿರ್ಬೇಕು ಗುರುಗಳು ಅಂದರೆ, ಒಂದು ಕಡೆಗೆ ಹೋಗಬಾರ್ದು, ಒಂದು ಕಡೆ ತಿನ್ನಬಾರ್ದು, ಒಂದು ಕಡೆ ಮೂಲೆಯಲ್ಲಿ ಬಿದ್ದಿರಬೇಕು, ಯಾರೋ ಈ ಥರನೇನಾ? ಇಲ್ಲ, ಹಿಂದಿನ ಕಾಲದಲ್ಲೆಲ್ಲ ಗುರುಗಳು ಹೋಗ್ತಿರ್ಲಿಲ್ಲ, ಹೋಟ್ಲೇನಿಲ್ವಲ್ರೆ ಬರ್ತ ಅದು ಅಲ್ವಾ. ವಿದ್ಯಾರ್ಥಿ ಬಂದು ದೋಸೆ ತಿನ್ನೋಣ ಅಂತ ಎಲ್ಲ ನಾವೆಲ್ಲರೂ ಮನೆಯಲ್ಲೆಲ್ಲರೂ ಎಲ್ಲರೂ ತುಂಬ ಜನ ಒಂದು 15 ಜನ 20 ಜನ ಹೋಗಿದ್ವಪ್ಪ, ನಾನು ದೋಸೆ ತಿಂತಾ ಇದ್ದೀನಿ. ಸರ್ ನೀವು ವಿದ್ಯಾರ್ಥಿ ಭವನದಲ್ಲಿ ದೋಸೆ? ನಾನೇ ಇಲ್ಲ, ಇವತ್ತು ರಾಗಿ ಗುಡ್ಡದಲ್ಲಿ ನಾಳೆ ನನ್ನ ಪ್ರವಚನ ಇದೆ, ಫಸ್ಟ್ ಮೈಕ್ ನಿಮಗೆ ಕೊಡ್ತೀನಿ, ಅನೌನ್ಸ್ ಮಾಡೇಬಿಡಿ, ನೋಡೇಬೋಣ ಏನಾಗುತ್ತೆ. ಅದೇ ಅಲ್ವಾ, ದೋಸೆಗೂ ಗುರುಗೂ ತತ್ವಕ್ಕೂ ಸಂಬಂಧ ಏನೋ ಅದೇ ಅಲ್ವಾ. ಹಿಂದಿನ ಕಾಲದಲ್ಲಿ ಗಡ್ಡ ಬಿಡ್ತಾ ಇದ್ರು, ತಲೆ ಕ್ಷೌರಿಕ ಇರಲಿಲ್ಲ, ಕಾಡಲ್ಲಿ ಇರ್ತಿದ್ರು, ಬ್ಲೇಡ್ ಇಲ್ಲ, ಸಿ ಎಲ್ಲನೂ ವೈಜ್ಞಾನಿಕವಾಗಿ ನೋಡಬೇಕು. ಅದು ಈಗಿನ ಗುರು ಹೀಗಿರಬೇಕು, ಗುರು ಹೇಗಿರಬೇಕು ಅಂತ ನಿರ್ಣಯ ಮಾಡೋ ಶಿಷ್ಯನಿಗೆ ಸರಿಯಾದ ಗುರು ಸಿಗೋದಿಲ್ಲ. ನಾನು ಗುರುತ್ವಕ್ಕೆ ತಕ್ಕನಾಗಿರಬೇಕು, ಕಾರುಣ್ಯ ತತ್ವಕ್ಕೆ ನಾನು ಶರಣಾಗಿರಬೇಕು, ಪ್ರಬುದ್ಧನಾಗಿರಬೇಕು. ಹೌದಲ್ವೋ, ಅದರಿಂದ ಕೊನೆ ಲೈನಿಂದ ಶುರು ಮಾಡ್ಕೋಬೇಕು. ಈ ಶ್ಲೋಕವನ್ನು ಹೇಗೆ ಅರ್ಥ ಮಾಡ್ಕೋಬೇಕು ಅಂದರೆ, ಕೊನೆ ಲೈನ್ ಮೊದಲು ಶರಣ್ಯಮನ್ಯಂ ನ ಜಾನೆ. ನೋಡಿ, ನನಗೆ ಗೊತ್ತಾಗ್ತಾ ಇಲ್ಲ, ನಾನು ನಿಮಗಲ್ಲದೆ ಈ ಗುರು ಮತ್ತು ದೈವ ಎರಡೂ ಒಂದೇನೆ ನನ್ನ ದೃಷ್ಟಿಯಲ್ಲಿ. ಯಾಕೆ ಅಂದರೆ ದೈವ ಮೊದಲು ಗುರು ಮೊದಲು ಅಂದರೆ ದೈವನ ನಾವು ನೋಡಿಲ್ಲ ಕೇಳಿಲ್ಲ, ಆದರೆ ಇದೇ ದೈವನಪ್ಪ ಅಂತ ತೋರಿಸ್ಕೊಟ್ಟವರು ಗುರು. ಅದರಿಂದ ಗುರುವೇ ನಮಗೆ ಮುಖ್ಯ ಹೊರತು ದೈವ ಅಲ್ಲವೇ ಇಲ್ಲ ಅಂತ ಒಂದು ಪ್ರತೀತಿಯ ಇದಿದೆ, ಪ್ರಮೇಯ ಇದೆ. ಆದ್ದರಿಂದ ನಾವು ಹೇಳೋದು, ನನಗೆ ಅನ್ಯವಾಗಿರತಕ್ಕಂಥ ನಿನ್ನನ್ನು ಬಿಟ್ಟು ಬೇರೆ ಅನ್ಯ ರಕ್ಷಕರನ್ನು ನಾನು ಕಾಣ್ತಾ ಇಲ್ಲ. ಹೇ ಗುರುವೇ, ಒಳಗಡೆ ನಾನು ಚೆಕ್ ಮಾಡ್ಕೋಬೇಕಾದ ನನ್ನ ಅಂತಃಕರಣದಲ್ಲಿ ಗುರುಪೀಠ ಇದೆ, ಆ ಗುರುವಿನಲ್ಲಿ ನಾನು ಸರಿಯಾಗಿ ನೋಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾನೆ ಇವನು. ಅದರಿಂದ ನನಗೆ ಅನ್ಯ ಜಾನೆ, ನನಗೇನು ಬೇರೆ ಗೊತ್ತಾಗ್ತಾ ಇಲ್ಲ ರಕ್ಷಕರಿದ್ದಾರೆ ಅಂತ. ನಮಗೆ ಯಾರು, ನೀನೇ ರಕ್ಷಕ ಅಂತ ನಾನು ಬಂದಿದ್ದೇನೆ, ಅದರಿಂದ ನಾನು ನಿಮ್ಮಲ್ಲಿ ಶರಣಾಗಿದ್ದೇನೆ, ಪ್ರಪನ್ನನಾಗಿದ್ದೇನೆ ಅಂದರೆ ಇಲ್ಲಿ ನಾನು ಶರಣಾಗತಿಯಾಗಿದ್ದೇನೆ, ಪೂರ್ಣ ಶರಣಾಗತನಾಗ್ಬಿಟ್ಟಿದೆ, ನನಗೇನು ಗೊತ್ತಿಲ್ಲ, ನನಗೆ ಏನು ಬೇಕು ಅಂತ ಗೊತ್ತಾಗಲ್ಲ. ನೀವು ನಿರ್ಧಾರ ಮಾಡಿ ನೋಡಿ, ಅವರನ್ನು ತಾನು ಬಂದಿರೋ ತನ್ನನ್ನು ತಿದ್ದಿಸಿಕೊಳ್ಳುವುದಕ್ಕೆ ಅವರನ್ನೇ ನಾವು ತಿದ್ದಕ್ಕೋದ್ರೆ ಪಾಪ ಅದಲ್ವ, ಅದು ಸರಿಯಾದ ಮಾರ್ಗವಲ್ಲ.
ಅನ್ಯತಾ ಭಾವಿಸಬಾರದು, ಇಲ್ಲಿರುವುದನ್ನು ನಾನು ವ್ಯಾಖ್ಯಾನ ಮಾಡ್ತಾ ಇದ್ದೇನೆ, ಅರ್ಥ ಆಯ್ತಲ್ಲ. ಅದರಿಂದ ಹೇಳ್ತಾ ಇದ್ದಾನೆ ಅವನು ಗುರುಗಳಿಗೆ, ಕೈ ಮುಗಿದು ನಮಸ್ತೆ, ಕೈ ಇನ್ನೂ ಬಿಚ್ಚಿಲ್ಲ ಅವನು, ನಮಸ್ತೆ ಆ ಥರ ಹೇಳಿಲ್ಲ, ನಿಂತಿಯ ಹೇಳ್ತಾನೆ ಏನಂತ ಹೀಗೆ ಮರಲಿಂದ ದುರ್ವಾರ ಸಂಸಾರದವಾಗಿ ತಪ್ತಂ. ನೋಡಿ, ದುರ್ವಾರ ಸಂಸಾರ ಅಂದ್ರೆ ಗೊತ್ತಾ, ಪರಿಹರಿಸಲಾಗದ ಸಂಸಾರ. ನೋಡಿ, ಪರಿಹಾರವೇ ಇಲ್ಲ ಈ ಸಂಸಾರಕ್ಕೆ. ಏನ್ ಪರಿಹಾರ ಇಲ್ಲ ಅಂದ್ರೆ, ಪರಿಹಾರ ಇಲ್ಲ ಈ ಸಂಸಾರಕ್ಕೆ ಅಂದ್ರೆ, ಸಂಸಾರ ಅಂದ್ರೆ ಏನು ತಿಳ್ಕೊಬೇಕಲ್ಲ ಫಸ್ಟ್. ಸಂಸರತಿ ಇತಿ ಸಂಸಾರ. ನಾವು ಈ ಜಗತ್ತಿನಲ್ಲಿ ಯಾವುದರಲ್ಲಿ ಸರತಿ ಅಂದ್ರೆ ಯಾವುದರ ಸಂಘದಲ್ಲಿ ರತಿ ಅದರಲ್ಲೇ ವ್ಯವಹರಿಸುತ್ತಿದ್ದೇವೋ ಅದು ನಮಗೆ ಬಂಧನ. ದುಡ್ಡಿನಲ್ಲಿ, ಸಂಸಾರದ ಆಸ್ತಿಯಲ್ಲಿ, ಮನೆಯಲ್ಲಿ, ಸಂಬಂಧಗಳಲ್ಲಿ, ಅನುರಾಗಗಳಲ್ಲಿ, ವಸ್ತುವಿನ ಪ್ರೀತಿಯಲ್ಲಿ, ವ್ಯಕ್ತಿಗಳ ಪ್ರೀತಿಯಲ್ಲಿ ಮಾಡ್ತಾ ಇದೀವಲ್ಲ, ಹೌದಾ? ಆ ಕ್ಯೂನಲ್ಲಿ ನಿಂತ್ಕೊಂಡಿದ್ದೀವಿ. ಆ ಕ್ಯೂನಲ್ಲಿ ಒಂದಷ್ಟೊಂದಷ್ಟು ನಮಗೆ ಕಾಣ್ತಾ ಇದೆ, ರುಚಿ ಕಾಣ್ತಾ ಇದೆ. ಗಂಡ ಹೆಂಡತಿ, ಮಕ್ಕಳು, ಸಂತಾನ, ವಿದ್ಯೆ, ಹೌದಲ್ವ, ದುಡ್ಡು, ಕಾಸು, ಆಸ್ತಿ ಪಾಸ್ತಿ, ಒಳ್ಳೆ ಊಟ, ಭೋಜನ, ಒಳ್ಳೆ ನಿದ್ರೆ, ಇದೆಲ್ಲವೂ ಕೂಡ ನಮಗೆ ಪ್ರೀತಿ. ಅದರೊಳಗನೆ ಪ್ರೀತಿ ಒಂದಂತ ಅವನು ಅದೇ ನಮ್ಗೆ ಹಚ್ಕೊಂಡ್ಬಿಡ್ಬೇಕಾದ್ರೆ ಆ ಥರ ನಮ್ಮನ್ನು ಮಾಡ್ತಾ ಇದೆ, ನಮ್ಮನ್ನು ಮಾಯಾಜಾಲದಲ್ಲಿ ಬೀಳ್ತಾ ಇದೆ. ಅದು ನಮಗೆ ಅದಕ್ಕೆ ನಾವು ಅಡುಗೆ ಮುಟ್ಟಿದ್ದೀವಿ, ಹೌದಲ್ವ? ಅದಕ್ಕೆ ಪರಿಹಾರ ಎಂದು. ಆದರೆ ನಮಗೆ ಭಯ ಇದೆ, ವ್ಯವಸ್ಥೆ ಎಲ್ಲ ಇರೋದ್ರಿಂದ ಎಂದು ಸತ್ತೋಗ್ಬಿಡ್ತೀವೋ, ಅಥವಾ ನಮಗೆ ಬೇಕಾಗಿರೋರು ಯಾರು ಹೋಗ್ಬಿಡ್ತಾರೇನೋ, ಅಥವಾ ನಮ್ಮ ಹತ್ರ ವಸ್ತು ಕಳೆದೋಗ್ಬಿಡುತ್ತೇನೋ, ಈ ಭಯ ಇದೆ ನಮಗೆ, ಹೌದಲ್ವ? ನಮ್ಮ ಮನೆ ಎಲ್ಲ ಎಷ್ಟೊಂದು ಕಷ್ಟಪಟ್ಟಿದ್ದೀವಿ ಗೊತ್ತಾ, ಇವಾಗೇನೋ ಇದ್ದಿದ್ರು ವಾಸಿ, ಮುಂದೆ ಗೊತ್ತಿಲ್ಲ, ಮುಂದಿನ ಮುಂದೆ ಅಂದ್ರೇನೆ ಗೊತ್ತಿಲ್ಲ, ಮುಂದೆ ಅಂದ್ರೆ ನಾಳೆನೋ, ಮುಂದಿನ ಕ್ಷಣವೋ ಗೊತ್ತಿಲ್ಲ, ಹೌದಲ್ವಾ? ಅದರಿಂದ ಹಾಗೆ ಗೊತ್ತಿಲ್ಲದೆ ಇರುವ ಈ ಜೀವದ ಒಂಟಿ ಪ್ರಯಾಣದಲ್ಲಿ ಕೈ ಹಿಡಿದು ನಡೆಸುವವನು ಯಾರು? ಆ ಗುರುತತ್ವ, ಗುರುತ್ವ. ಗಂಡ ಅಥವಾ ಸಂಸಾರದಲ್ಲಿ ಹೆಂಡತಿ, ಮಕ್ಕಳು, ಬಂಧುಗಳು, ಬಾಂಧವರು, ದುಡ್ಡು, ಕಾಸು, ಅದ್ಯಾವುದು ಬರುವುದಿಲ್ಲ. ನೋಡಿ ನಿಮಗೆ, ಹಾಗಾದ್ರೆ ಇದರಿಂದ ನಮ್ಮನ್ನು ಬಿಡಿಸ್ಬೇಕಲ್ಲ. ಪರಿಹಾರ ಯಾವುದು? ಪರಿಹಾರ ಸಂಸಾರ ಅಂದ್ರೆ, ಹುಟ್ಟಿದ ತಕ್ಷಣವೇ ಪ್ರತಿಯೊಂದು ಜೀವವು ಶರೀರದಲ್ಲಿ ಕ್ಯೂನಲ್ಲಿ ನಿಂತಿರೋದು ಮೃತ್ಯುವಿನ ಕ್ಯೂನಲ್ಲಿ. ನೋಡಿ, ಹೌದಲ್ವೋ? ಅಸತೋಮ ಸದ್ಗಮಯ, ಸಮತೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ. ಮಧ್ಯದಲ್ಲಿ ಸೀಳ್ ಬಿಡಿ, ಒಂದು ಗೀಟ್ ಹಾಕೊಂಡ್ಬಿಡ್ಬೇಕು ಆ ಶ್ಲೋಕಕ್ಕೆ. ಹಾಕೊಂಡ್ಬಿಟ್ರೆ ಈ ಎಡಭಾಗದಲ್ಲಿ ಶುರು ಆಗತ್ತಲ್ಲ, ಅದಷ್ಟು ಈಗ ನಾವಿರುವ ಲೋಕ. ಅಸತ್ ಈ ಜಗತ್ತೇನು, ಅಸತ್. ಎರಡನೇದು ತಮಸ್ಸು, ಅಸತ್ತಿನಿಂದ ಕೂಡಿರುವ, ತಮಸ್ಸಿನಿಂದ ಕೂಡಿರುವ, ಮೃತ್ಯುವಿನಿಂದ ಕೂಡಿರುವ ಜಾಗದಲ್ಲಿ ನಾನಿದ್ದೇನೆ. ಇಲ್ಲಿಂದ ಎಲ್ಲಿಗೆ ಹೋಗ್ಬೇಕು ನಾವು? ಹೋಗ್ಬೇಕಾಗಿರೋದೇನು ಗಮನ ನೋಡಿ ಅಲ್ಲ, ಅಸತೋಮ ಸದ್ಗಮಯ, ಸತ್ ಕಡೆಗೆ ಹೋಗಬೇಕು ಮನುಷ್ಯನಿಗಿರ್ತಕ್ಕಂಥ ಪ್ರಯಾಣ. ಈ ಜೀವ ಮನುಷ್ಯನ ಶರೀರ ಸಿಕ್ಕಿರೋದು ಈ ಜೀವಕ್ಕೆ ಯಾಕೆ? ಅಸತ್ತಿನಿಂದ ಸತ್ ಕಡೆಗೆ ಹೋಗಬೇಕು. ಯಾವಾಗ ಹೋಗಬೇಕು? ಸತ್ ಮೇಲೋ? ಸತ್ ಮೇಲೆ ನೀವೇನು ಹೋಗಾಗಿಲ್ಲ ಅಲ್ವ? ಸತ್ ಮೇಲೆ ಹೋಗುವುದಕ್ಕೆ ಮೊದಲೇ ಹೋಗುವ ಬರುವ ಯಾವನವನು ಈ ಶರೀರದಲ್ಲಿ ಇರೋದನ್ನು ಗೊತ್ತಾಗಬೇಕು, ಹೌದಲ್ವಾ? ನಾನು ನಾನು ಅಂತಿದ್ದೀನಲ್ಲ, ನಾನು ಇರುವಾಗಲೇ ಸಾಯಬೇಕು. ನಾನು ಅನ್ನುವುದು ಸತ್ರ ಅದಲ್ಲ, ಇಲ್ಲಿ ಇಲ್ಲೂ ಇಲ್ಲ, ತಿಳ್ಕೊಳ್ಳಿ. ನಮಗೆ ಗೊತ್ತಿಲ್ಲ ಅದು ಅಜ್ಞಾನದಿಂದ ಏನ. ಅದರಿಂದ ನಮ್ಗೇನಾಗುತ್ತೆ, ನಮ್ಮ ಹತ್ರ ಇರುವುದನ್ನೇ ಅನ್ಕೊಂಡ್ಬಿಟ್ಟಿದ್ದೀನಿ, ಇದು ದಾರಕ್ಕಾಗಲ್ಲ. ಇದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ, ಬಹಳ ಗಮನ ಇಟ್ಕೇಳಿ, ಇದರೊಳಗಡೆ ಈ ಇದು ನಿಮ್ಗೆ ಅರ್ಥ ಆದರೂ ಆಗ್ಬಿಡ್ಬೋದು. ಆಚಾರ್ಯ ರಾಮಾನುಜರು ಒಂದು ಸತಿ ಸಮುದ್ರ ತೀರದಲ್ಲಿ ಹೋಗ್ತಾ ಇರ್ತಾರೆ, ವಾಯುವಿಹಾರಕ್ಕೆ ಹೋಗ್ತಾರೆ. ಅಲ್ಲಿ ಒಂದು ದೃಶ್ಯವನ್ನು ನೋಡ್ತಾರೆ, ಬಹಳ ಗಮನ ಇಟ್ಕೇಳಿ, ಇದು ಬಹಳ ಬಹಳ ಮುಖ್ಯ ನಿಮಗೆ, ಎಲ್ರಿಗೂ ಎಲ್ಲರಿಗೂ ಮುಖ್ಯ. ಅಲ್ಲಿ ಒಂದು ದೃಶ್ಯವನ್ನು ನೋಡ್ತಾರೆ. ಏನು ನೋಡ್ತಾರೆ? ಒಬ್ಬ ಸುಂದರವಾದ ತರುಣ. ಹೇಗೆ ಅಂದರೆ, ಆ ತರುಣಿಯನ್ನು ತನ್ನ ಕಾಲ ಮೇಲೆ ನಿಲ್ಲಿಸಿಕೊಂಡು, ಹಿಂದಿಂದಕ್ಕೆ ಹೋಗ್ತಾ ಇದ್ದಾನೆ. ಅವನ ಕಾಲ ಮೇಲೆ ನಿಂತುಕೊಂಡ ತರುಣಿ ಅವನ ಹೆಜ್ಜೆಯನ್ನು ಅನುಸರಿಸಿ ಅವನ ಮುಂದೆ ಮುಂದೆ ಹೋಗ್ತಾ ಇದ್ದಾರೆ. ಇವನು ಅವಳ ಕಣ್ಣುಗಳನ್ನೇ ನೋಡುತ್ತಿದ್ದಾನೆ. ಈ ದೃಶ್ಯವನ್ನು ನೋಡುವುದು ಆ ಕಡೆ ಈ ಕಡೆ ಏನು, ಸುತ್ತಮುತ್ತಲು ಇರೋ ಜನ ಇವ್ರಿಗೇನು ಬಂತು, ಇಷ್ಟೊಂದು ಜನ ಎಲ್ಲ ಇದ್ದಾರೆ ಇಲ್ಲಿ ಹೀಗೆ ನಡ್ಕೊಳ್ಳೋದೆ. ಸಿನಿಮಾದಲ್ಲಾದರೂ ಓಕೆ, ಹೌದಲ್ವಾ? ಕಮಲಹಾಸನ್ನು ಅವರು ಇವರು ಮಾಡಿದ್ರು, ಅವರು ಡ್ಯಾನ್ಸರು, ಅದು ಇದು ನೋಡಿದ್ರು ರಾಮಾನುಜರು ಎಷ್ಟು ತದಾತ್ಮದಿಂದ. ಯಾರೇನಂತಾರೆ ಅವ್ರಿಗೆ ಪರಿಜ್ಞಾನ ಇಲ್ಲ, ಯಾರು ನೋಡ್ತಾ ಇದ್ದಾರೆ ಪರಿಜ್ಞಾನ ಇಲ್ಲ. ಅವಳ ಕಣ್ಣುಗಳನ್ನೇ ದೃಷ್ಟಿಸಿ ನೋಡುತ್ತಾ ತನ್ನ ಕಾಲ ಮೇಲೆ ನಿಲ್ಲಿಸಿಕೊಂಡು ತಾನು ಹಿಂದಿಂದಕ್ಕೆ ಹೋಗ್ತಾ ಇದ್ದಾನೆ, ಅವಳು ಅವನ ಕಾಲ ಮೇಲೆ ನಿಂತ್ಕೊಂಡು ಮುಂದೆ ಮುಂದಕ್ಕೆ ಬರ್ತಾ ಇದ್ದಾಳೆ. ಅತ್ಯಂತ ಸುಂದರವಾಗಿರ್ತಕ್ಕಂಥ ಜೋಡಿ. ರಾಮಾನುಜರು ನೋಡಿ ಹೇಗೆ ಗುರುವಿನ ದೃಷ್ಟಿ, ಗುರುವಿನ ಚಿಂತನೆ, ಅವರ ದಿಕ್ಕು ಹೇಗಿರುತ್ತೆ ಚಿಂತನೆಯ ದಿಕ್ಕು. ಅವ್ರಿಗೆ ಅನ್ನಿಸ್ತು ಎಷ್ಟೊಂದು ಅವಳ ಮೇಲೆ, ಅವಳ ಕಣ್ಣಿನಲ್ಲಿ ಇವನಿಗೆ ತದಾಕ ತದೇಕ ಭಾವ ಇದೆಯಲ್ಲ,
ಇದು ಒಂದು ಚೂರು ಇವನು ಭಗವಂತನ ಕಡೆಗೆ ಆತ್ಮದ ಕಡೆಗೆ ತಿರುಗಿಸಿಬಿಟ್ರೆ ದೊಡ್ಡ ಮಹಾತ್ಮನಾಗ್ಬಿಡ್ತಾನಲ್ಲ ಯುವಕ, ಏನ್ ಮಾಡೋದು ಇದಕ್ಕೆ ಅಂತ ತಲೆಯಲ್ಲಿ ಅವ್ರ ಯೋಚನೆ. ಅದು ಯಾವುದೋ ಒಂದು ಅಲ್ಪವಾಗಿರುವ ಸ್ವಲ್ಪ ಅದು ತಪ್ಪು ಅಂತಲ್ಲ ಅರ್ಥ, ಅದರಿಂದ ಅವನಿಗೆ ಇನ್ನು ವಿಶಾಲವಾದಂಥದ್ದು ಹೋಗುವ ಅವಕಾಶವಿರುವಾಗ, ಮಾನವ ಜನ್ಮ ಇರುವಾಗ ಈ ಸೌಖ್ಯ ಇದು ತಪ್ಪು ಅಂತಲ್ಲ ಅರ್ಥ. ಆದರೆ ಇದರ ಆಚೆಗಿದು ಇರುವುದನ್ನ ಇಟ್ಟುಕೊಂಡು ಮನಸ್ಸಿನಲ್ಲಿ ಇದರ ತೃಣವಾಗಿರುವುದನ್ನು ಚಿಂತನೆ ಮಾಡಿದಾಗ ಅವನಲ್ಲಿ ಎಂಥ ಜ್ಞಾನ ಮೂಡುತ್ತೆ, ಏನಾದ್ರು ಮಾಡಬೇಕಲ್ಲ ಅಂತ ಅನ್ನಿಸಿದಾಗ ತರುಣನನ್ನ ಕೇಳ್ತಾನೆ, ಏನಪ್ಪ ಏನು ಮಾಡ್ತಾ ಇದೆಯಾ ನೀನು ಅಂತ. ಅವನು ತಿರುಗಿ ನೋಡ್ತಾನೆ, ಎತ್ತಿಗಳು ಸ್ವಾಮಿ ನಿಂಪಾಳೆ ನೀವು ಹೋಗಿ ಇದೆಲ್ಲ ನಿಮ್ಗೇನು ಅರ್ಥ ಆಗುತ್ತೆ ಅದಲ್ವಾ. ರಾಮಾನುಜರು ಬೇಜಾರು ಮಾಡ್ಕೊಳ್ಳಲ್ಲ, ಅಲ್ಲ ನೀನು ಏನು ಮಾಡ್ತಾ ಇದ್ದಾರೆ. ಅಲ್ಲ ನಾನು ಅವಳ ಕಣ್ಣಿನಲ್ಲಿರುವ ಸೌಂದರ್ಯವನ್ನು ಆಸ್ವಾದಿಸುತ್ತಾ ಏನೋ ಅದು ನನಗೆ ಎಷ್ಟೊಂದು ಅವಳ ಆ ಕಣ್ಣಿನಲ್ಲಿ ಎಷ್ಟೊಂದು ಸೌಂದರ್ಯ ಕಾಣ್ತಾ ಇದೆ ನನಗೆ ಅಂದರೆ ನನಗೆ ಜಗತ್ತು ಬೇಡ ಅನ್ನಿಸ್ತಾ ಇದೆ ಸ್ವಾಮಿ, ಅದಕ್ಕೋಸ್ಕರ ನಾನು ಆ ಕಣ್ಣಿನ ಸೌಂದರ್ಯವನ್ನು ಆಸ್ವಾದನೆ ಮಾಡುತ್ತಾ ಅವಳ ಜೊತೆ ಹೋಗ್ತಾ ಇದ್ದೀನಿ. ಆಗ ರಾಮಾನುಜರು, ಸರಿಯಪ್ಪ ಈ ಹುಡುಗಿಯ ಕಣ್ಣಿನ ಸೌಂದರ್ಯಕ್ಕಿಂತ ತುಂಬ ಸುಂದರ ಸೌಂದರ್ಯವನ್ನು ನಾನು ತೋರಿಸಿದರೆ ನಿನಗೆ ನೀನೇನು ಮಾಡ್ತೀಯ ಅವಾಗ ಅಂತ ಕೇಳ್ತಾರೆ. ಇದೆಲ್ಲ ಅರ್ಜುನದಲ್ಲಿ ನಡೆದಿರೋದು, ನಾನು ಸುಮ್ಮನೆ ಏನೋ ಹೇಳ್ತೀನಿ ಅನ್ಕೋಬೇಡಿ, ಇದನ್ನೇ ಹೇಳ್ತಾ ಇರೋದು ಅರ್ಜುನ್ ತಿರ್ತಿಲ್ಲ ನೋಡಿ. ಆಗ ಅವನು ಹೇಳ್ತಾನೆ, ಸಾಧ್ಯವೇ ಇಲ್ಲ ಈ ತರುಣಿಯ, ಈ ನನ್ನ ತರುಣಿಯ, ಈ ನನ್ನ ಪ್ರಿಯತಮೆಯ ಕಣ್ಣಿನಲ್ಲಿರುವ ಸೌಂದರ್ಯಕ್ಕಿಂತ ಜಗತ್ತಿನಲ್ಲಿ ಎಲ್ಲೂ ಸೌಂದರ್ಯನೇ ಇಲ್ಲ ರೀ, ನೀವು ಕಾವ್ಯ ಬಟ್ಟೆ ಹಾಕೊಂಡು ನಿಮ್ಗೆ ಗೊತ್ತಾಗ್ತದೆ. ಇರಲಪ್ಪ ಅಕಸ್ಮಾತ್ ಇವ್ರು ಬಿಡಲ್ಲ ಹಠ ಗುರುವಾದವರು, ಇಲ್ಲ ಇಲ್ಲಪ್ಪ ನಿನಗೆ ಈ ಕಣ್ಣಿನ ಸೌಂದರ್ಯಕ್ಕಿಂತ ಸೌಂದರ್ಯ ಒಂದನ್ನು ತೋರಿಸಿದರೆ ನೀನೇನು ಮಾಡ್ತೀಯ ಅದು ಹೇಳು. ಅವನು ಹಠ ಇವ್ರು ನೋಡ್ಬಿಟ್ಟು, ಆಯ್ತು ಸ್ವಾಮಿ ಇದಕ್ಕಿಂತ ನಿಜವಾಗ್ಲು ನೀವೇನಾದ್ರು ಸೌಂದರ್ಯ ತೋರಿಸಿದ್ರೆ ನಾನು ಈ ಕಣ್ಣನ್ನು ನೋಡೋದನ್ನು ಇವಳ ಸಂಘ ಅಂದರೆ ಈ ರೀತಿ ವರ್ತಿಸುವುದನ್ನು ಬಿಟ್ಬಿಡ್ತೀನಿ, ನಿಮಗೆ ನಾನು ಶರಣಾಗತನಾಗ್ಬಿಡ್ತೀನಿ ಅಂತ ಅವ್ರು ಹೇಳ್ತಾರೆ. ಶರಣಾಗತ ನನಗೇನು ಆಗಬೇಡ ಬಾ ಅಂತ ಕರ್ಕೊಂಡು ಹೋಗ್ತಾರೆ. ಎಲ್ಲಿ ಕರ್ಕೊಂಡು ಹೋಗ್ತಾರೆ? ಶ್ರೀರಂಗ ಕರ್ಕೊಂಡು ಹೋಗ್ತಾರೆ. ಆದರೆ ಅವನು ಅವಳು ಕರ್ಕೊಂಡು ಹೋಗ್ತಾನೆ, ಬಂದಿರೋ ಇವ್ರದ್ದು ಈ ಋಷಿಗಳು ಇವ್ರನ್ನೆಲ್ಲ ನಂಬಕ್ಕಾಗಲ್ಲ ಅಂತ ಸಂಸಾರಿ ನೋಡಿ. ಅವನಿಗೆ ತಪ್ಪಲ್ಲ ಅದು, ಜಗತ್ತಿನಲ್ಲಿ ನಮಗೆ ಏನೇನೋ ಬಂಧಿಸುತ್ತೆ ತಪ್ಪೇನಿಲ್ಲ, ಆ ಬಂಧನವನ್ನು ನಾವು ಬಂಧನದಲ್ಲಿ ಇದ್ದುಕೊಂಡೇ ಬಿಡುಗಡೆಯಾಗುವ ಭಾವ ಹೇಗೆ ತಗೊಳ್ಳೋದು ಅನ್ನೋದಕ್ಕೆ ಇದು ಉದಾಹರಣೆ. ಅವರು ಹೋಗಿ ಒಂದು ನಿಮಿಷ ಇಲ್ಲಿ ನಿಂತ್ಕೊಂಡ್ಬಿಟ್ಟು ಶ್ರೀರಂಗಂಗೆ ಅಡ್ರೆಸ್ ಮಾಡ್ತಾರೆ, ಹೇ ಶ್ರೀರಂಗ ನಾನು ಅವನನ್ನು ನಿನ್ನ ಮುಂದೆ ನಿನ್ನ ಯಾವುದೇ ಅನುಮತಿಯನ್ನು ಪಡೆಯದೇ ತಂದು ಬಿಟ್ಟಿದ್ದೇನೆ, ಏನು ಅವನಿಗೆ ನಾನು ಮಾತು ಕೂಡ ಕೊಟ್ಟು ಬಿಟ್ಟಿದ್ದೇನೆ, ಈಗ ನೀನು ನಿನ್ನ ಕಣ್ಣಿನ ಸೌಂದರ್ಯವನ್ನು ತೋರಿಸಬೇಕು ಅವನಿಗೆ, ಇದು ನಿನ್ನ ಹೊಣೆ ನನ್ನದಲ್ಲ, ಅವಮಾನ ನಿನಗೆ. ಯಾಕೆ ರಾಮಾನುಜರಾಗಿ ಹೇಳಕ್ಕಾಯ್ತು? ಶ್ರೀರಂಗನ ಮಹಾಪರಮ ಭಕ್ತರಾಗಿದ್ದರು ಯಾರೋ, ಹಾ ತಾವೇನೂ ಅನ್ಕೊಳ್ಳಿ ಕೇಳ್ದೇನೆ, ಅವ್ನು ಪರ್ಮಿಷನ್ ಕೇಳ್ದೇನೆ, ಒಬ್ಬರು ಕರ್ಕೊಂಡ್ಬಿಟ್ಟಿದ್ದೀನಿ, ಈಗ ನೀನು ಕಣ್ಣಿನಿಂದ ನಿನ್ನ ಸೌಂದರ್ಯವನ್ನು ತೋರಿಸಿದ್ರೆ ಅವನಿಗೆ ಅವನು ನಿನ್ನ ಪರಮ ಭಕ್ತನಾಗ್ತಾನೆ, ಇಲ್ಲದೆ ಒಂದು ಜೀವ ಎತ್ತಲವ ಹೋಗ್ಬಿಡುತ್ತೆ, ಸಂಕಟ ನನಗೆ ನಿನಗೆ ಇಬ್ಬರಿಗೂ ಆಗ್ಬಿಡುತ್ತೆ ಅಂತ ತಮಾಷೆ ಮಾಡ್ತಾನೆ. ಅವಾಗ ಶ್ರೀರಂಗ ಹೇಳ್ತಾನೆ, ಅಪ್ಪ ನೀನು ಎಂಥ ಮಹಾಭಕ್ತ, ನಿನ್ನ ಕೃಪಾದೃಷ್ಟಿಯೇ ಸಾಕು ಅವನಿಗೆ, ನನ್ನದೇನು ಇಲ್ಲ ಇಲ್ಲ ನೀನೇ. ಅವಾಗ ಅವನು ಹೇಳ್ತಾರೆ, ನೀನು ಆ ಶ್ರೀರಂಗ ಮಲಗಿದಾನಲ್ಲ ಆ ಕಣ್ಣನ್ನು ನೋಡು ಒಂದು ನಿಮಿಷ. ಆತ ಯಾವಾಗ ಶ್ರೀರಂಗನ ಕಣ್ಣನ್ನು ನೋಡಿದನೋ ಆ ಕಣ್ಣಿನಲ್ಲಿರುವ ಸೌಂದರ್ಯ ಏನು ನೋಡಿತೋ ಮಿಂಚಿನಂತೆ ಇವನ ಮೇಲೆ ಪ್ರಭಾವವಾಗಿ ಮೂರ್ಛೆ ಹೋಗ್ತಾನೆ. ಯಾರೋ ಆ ಯುವಕ ಮೂರ್ಛೆಯಿಂದ ಎದ್ದ ಮೇಲೆ ಅವನಿಗೆ ಏನಾಗುತ್ತೆ ಅನ್ನೋ ಗೊತ್ತಿಲ್ಲ, ಅವನು ತಾನು ಸಾಯುವವರೆಗೂ ಆ ಶ್ರೀರಂಗದಲ್ಲಿಯೇ ನೆಲೆಸಿಬಿಡ್ತಾನೆ, ಶ್ರೀರಂಗನಲ್ಲಿ ಅತ್ಯಂತ ಪರಮಭಕ್ತನಾಗಿ ಬಿಡ್ತಾನೆ. ಆ ದೇಶಿಕನ ಹೆಸರು ಇವತ್ತು ಶ್ರೀರಂಗದಲ್ಲಿ ನೀವು ಆತನ ಹೆಸರನ್ನು ನೋಡಬಹುದು, ಈ ಕಥೆಯಲ್ಲಿ ಕೇಳಬಹುದು, ಯಾರಿಗಾರು ಗೊತ್ತಿದ್ರೆ ಹೇಳ್ತಾರೆ. ಇಲ್ಲದೆ ರಾಮಾನುಜರ ಚರಿತ್ರೆಯನ್ನು ನೀವು ಓದಿದ್ರೆ ಶ್ರೀರಂಗದ ಕಥೆಯನ್ನು ಇದನ್ನು ನೋಡಿದ್ರೆ ನಿಮಗೆ ಈ ಉಲ್ಲೇಖ ಇದೆ. ಇದು ಅದನ್ನು ನಾನು ನಿಮ್ಗೆ ಯಾಕೆ ಕೊಡ್ತಾ ಇದ್ದೀನಿ ಅಂದರೆ ಗುರುವಾದವನಲ್ಲಿ ಆ ಕೃಪಾದೃಷ್ಟಿ ಬಂದು ಬಿಟ್ಟರೆ ಭಕ್ತ ಭಗವಂತರ ನಡುವೆ ಸೇತುವೆಯಾಗಿ ಬಿಡ್ತಾನೆ ಗುರುವಾಗುವನು, ಗುರುವಾಗುವನು ಎಲ್ಲ ಜಗತ್ತಿನ ಎಲ್ಲ ಸೌಖ್ಯಗಳ ನಡುವೆಯೂ ಆತ್ಮ ಸಾಕ್ಷಾತ್ಕಾರದ ನಿಮ್ಮ ಸ್ವಂತ ಪರಿಚಯವನ್ನು ನಿಮಗೆ ಮಾಡಿಕೊಡತಕ್ಕಂಥ ಅರ್ಹತೆ ಆ ಗುರುಗಳಿಗೆ ಇರುತ್ತೆ. ಅಂತಹ ಗುರು ಹಾಕಿಕೊಳ್ಳಿ. ಆವಾಗ ಅವನು ಅವಳ ಜೊತೆಯಲ್ಲಿಯೇ ಇರ್ತಾನೆ, ಆಕೆಯ ಜೊತೆಯಲ್ಲೇ ಸಂಸಾರ ಮಾಡ್ತಾರೆ, ಅವರಿಬ್ಬರೂ ಪರಮ ಭಕ್ತರಾಗಿಬಿಡ್ತಾರೆ, ಅಲ್ಲೇ ತಮ್ಮ ಇಡೀ ಜೀವನವನ್ನು ಸವಿಸ್ತಾರೆ. ಅತ್ಯಂತ ಸುಂದರವಾದ ಜೀವನವನ್ನು ಮುಕ್ತವಾದ ಶಾಂತವಾದ ಜೀವನವನ್ನು ನಡೆಸೋದಕ್ಕೆ ಸಾಧ್ಯವಾಗುತ್ತೆ ಆ ದಂಪತಿಗಳಿಗೆ ಅನ್ನೋದು ಉಲ್ಲೇಖ. ಯಾಕೆ ನಾನು ಇದನ್ನು ಹೇಳಿದೆ ಹೇಳೇ, ನೀವು ಇದರೊಳಗೆ ಎಲ್ಲಾನು ಬಿಟ್ಬಿಟ್ಟು ಸಮುದ್ರ ತೀರಕ್ಕೆ ಹೋಗಿ
ಅವ್ರ ಕಾಲ ಮೇಲೆ, ನೀವು ನಿಮ್ ಕಾಲ ಮೇಲೆ, ಇದು ಮಾತ್ರ ಮಾಡಬಹುದು. ಒಳ್ಳೆ ಚೆನ್ನಾಗಿದೆ ಕತೆ ಅಲ್ವೇ. ಆದ್ರೆ ನಾವು ನೋಡಬೇಕಾದದ್ದು ಗುರುವಿಗೆ ಅಶಿಷ್ಯನಲ್ಲಿರತಕ್ಕಂತ ಕಾರುಣ್ಯ ಭಾವ, ಆ ದಯಾಭಾವ ನೋಡಿ. ಅದಕ್ಕೆ ಅಹೇತುಕವಾಗಿ ಇನ್ನೊಂದು ಸತಿ ಅಲ್ಲ ಇದು ದುರ್ವಾರ ಸಂಸಾರ ದವಾಗ್ನಿ ತಪ್ತಂ. ದವಾಗ್ನಿ ತಪ್ತಂ ನೋಡಿ ಅಂದ್ರೆ ಅರ್ಥ ಹೇಗಿದೆ, ಇದು ಬೆಂಕಿಯಂತೆ ಕಾಡ್ಗಿಚ್ಚಿನಂತೆ ಇದೆ ಈ ಸಂಸಾರ ಅಂತ ಅನ್ಸ್ಬೇಕು ನಮ್ಗೆ. ಯಾವಾಗ್ಲೂ ಬೇಯಿಸ್ತಾ ಇರುತ್ತೆ ನನ್ನನ್ನು ಯಾವ್ದೊಂದು ಬೇಕು ಬೇಡಗಳಿಂದ, ಹೌದಲ್ವಾ? ಯಾವ ನಮ್ಗೆ ಸಾವು ಅನ್ನೋದು ಕೊನೆಯಲ್ಲಿ ಬರೋದು, ಆದ್ರೆ ಪ್ರತಿ ದಿನ ಮನುಷ್ಯ ಪ್ರತಿಯೊಂದು ಸತಿನೂ ಸಾಯ್ತಾ ಇರ್ತಾನೆ. ಯೋಚನೆ ಮಾಡಿ ಅಲ್ವಾ, ಸೀರೆ ಇಲ್ಲ ಅಂತ ಸಾಯ್ತಿರೋರು, ಒಡವೆ ಇಲ್ಲ ಅಂತ ಸಾಯ್ತಿರೋರು, ಹೌದಲ್ವಾ? ಹೌದಾ? ನಮ್ಗೆ ಏನೋ ಒಂದು ಸೈಟ್ ಆಗ್ಲಿಲ್ಲ, ನಂಗೆ ಏನು ಸಾಯ್ತಾ ಇರೋದು ನೋಡಿ. ಯೋಚನೆ ಮಾಡಿ, ತಾನು ಈ ದೇಹ ಹೋಗುವ ಮೊದಲು ಪ್ರತಿ ದಿನವೂ ಒಂದೊಂದು ವಸ್ತುವಿಗೆ ಒಂದೊಂದು ವ್ಯಕ್ತಿಗೆ ಮನುಷ್ಯ ಬೇಕು ಬೇಡಗಳಲ್ಲಿ ಸಾಯ್ತಾ ಇದ್ದಾನೋ ಇಲ್ವೋ, ಅದು ಮೊದಲ ಮೃತ್ಯು. ಸಾಯೋದು ಅದು ಅರ್ಥ. ಅದರಿಂದ ಬೆಂದು ಹೋಗ್ಬಿಟ್ಟಿದ್ದಾನೆ, ಯಾರದೋ ಏನೋ ಇದೆ ನಂಗಿಲ್ವಲ್ಲ. ತಪಃ ನೋಡಿ, ಬೇಯೋದು ಅಂತ ಬೆಂದು ಹೋಗಿದ್ದೇನೆ, ಇನ್ನೊಬ್ರು ನೋಡ್ತೀನಿ ನಂಗೆ ಅದಿಲ್ವಲ್ಲ, ಹೌದಲ್ವ? ಆದರೆ ನಮಗೆ ಮನಸ್ಸಿನಲ್ಲಿ ಬರಬೇಕಾದದ್ದು ಗುರು ಕೃಪೆ ಇಲ್ವಲ್ಲ, ದೈವ ಕೃಪೆ ಇಲ್ವಲ್ಲ ಅಂತ ನಾನು ಸಾಯ್ತಾ ಇಲ್ಲ. ನಾವು ಸಾಯ್ತಾ ಇರೋದಾಗೆ ಅಯ್ಯೋ ಜಡ ಚಿಕ್ಕದಾಯಿತೆ, ಅಯ್ಯೋ ಕಟ್ಟಿಹಾರ ಇಲ್ಲವೇ, ಮೋಹನ ಮಾಲ ಇಲ್ಲವೇ, ಹೌದಲ್ವಾ? ಇದು ಇವ್ರಿಗೆ ಅಂತಲ್ಲ, ಗಂಡಸ್ಗೂ ಅಷ್ಟೆ, ಗಂಡಸ್ಗೂ ಅಷ್ಟೆ, ಹೌದಲ್ವಾ? ಶೇರ್ ಇಲ್ವೇ, ಶೇರ್ ಮಾರ್ಕೆಟ್ ಬಿದೋಯ್ತೆ ಅಂತ ಸಾಯ್ತಾ ಇರ್ತಾನೆ, ಲಾಭ ಆಗಲಿಲ್ಲವೇ ಸಾಯ್ತಾ ಇರ್ತಾನೆ. ಏನು ಇಲ್ಲ, ವೃದ್ಧಾಪ್ಯ ಬಂದು ಬಿಟ್ಟರೆ ಅಲ್ಲಿಯವರೆಗೂ ಮನೆಯವ್ರ ಮೇಲೆಲ್ಲ ರೋಪ್ ಹಾಕ್ತಾ ಇರ್ತಾನೆ, ಹೌದಲ್ವಾ? ಆಮೇಲೆ ನಿಧಾನಪ್ಪ ಅಲ್ಲ, ಒಂದು ತೂಕ ಜಾಸ್ತಿ ಆದರೆ ಇನ್ನೊಂದು ತೂಕ ಕಡಿಮೆ, ಬ್ಯಾಲೆನ್ಸಿಂಗ್ ಇದೆ, ಬಯಾಲಜಿಕಲ್ ಬ್ಯಾಲೆನ್ಸ್, ಓಕೆ ಫೈನ್, ಹೌದಲ್ವಾ? ಈ ಯಜಮಾನಂಗೆ ಏನಾಗುತ್ತೆ ಅಂದರೆ, ನನಗ್ಯಾರು ನಮ್ಮಲ್ಲಿ ಮರ್ಯಾದೆ ವಯಸ್ಸಾಗಿರೋದು ಸಾಯ್ತಾ ಇರ್ತಾನೆ, ಮರ್ಯಾದೆ ಕೊಡಲ್ಲ ಮರ್ಯಾದೆ, ಹೌದಾ? ಅನ್ನದಾತುರಕ್ಕಿಂತ ಚಿನ್ನದಾತುರ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡು ಅಲವು, ಹೌದಲ್ವ? ಆಮೇಲೆ ಮನ್ನಣೆಯ ದಾಹವದು ತಿನ್ನುವುದರ ಆತ್ಮವನೇ ಮುಂಕುತಿಮ್ಮ, ನಿಮ್ಗೆ ಗೊತ್ತಾಗಿರುತ್ತೆ ಅಂತ ನಿಮ್ ಬಾಯಲ್ಲಿ ಹೇಳಿಸಿದ್ದು, ಮರ್ಕೊಟ್ಟಿರ್ತೀರ, ಹೌದಲ್ವ? ಮನ್ನಣೆಯ ದಾಹವದು, ಎವ್ರಿ ಬಡಿ ಶುಡ್ ರೆಸ್ಪೆಕ್ಟ್ ಮೀ, ಇದೆಲ್ಲ ಇರುತ್ತಲ್ಲ, ವಾಯ್ ದೇ ಶುಡ್ ರೆಸ್ಪೆಕ್ಟ್, ಹೌದಲ್ವ? ನಾನು ರೆಸ್ಪೆಕ್ಟ್ ಇಲ್ಲ ಬದುಕಬೇಕು, ಬೇರೆಯವ್ರು ಕೊಡೋದು ತಗೊಳ್ಳೋದು ರೆಸ್ಪೆಕ್ಟ್ ಅಲ್ಲ, ತಿಳ್ಕೊಂಡಿರಿ. ಯಾವಾಗ್ಲೂ ಮಾನ ಮರ್ಯಾದೆ ಅಂತ ಎರಡು ಪದ ಇದೆ, ಅಲ್ಲ? ನಾವೆಲ್ಲ ಸಾಮಾನ್ಯವಾಗಿ ಏನಂತ ಪದ ಬಳಸ್ತೀವಿ, ಮನಮರ್ಯಾದೆ, ಮನಮರ್ಯಾದೆ ಒಟ್ಟೊಟ್ಟಿಗೆ ಬಳಸ್ತಾ ಇರ್ತೀವಿ, ಹೌದಲ್ವಾ? ಆದ್ರೆ ಒಟ್ಟಿಗೆ ಏನ್ರಿ ಅದು ಅಂತಂದ್ರೆ, ಅದೇ ಮನಮರ್ಯಾದೆ, ಯಾರಿಗೂ ಅರ್ಥನೇ ಗೊತ್ತಿಲ್ಲ, ಆದ್ರೆ ಪದ ಮಾತ್ರ ತುಂಬಾ ಬಳಸ್ತೀವಿ. ಮನಮರ್ಯಾದೆ ಇದೆ ಅಂದ್ರೆ ನಮಗೆ, ಅವನಿಗಿದೇನು, ಅವನಿಗೆ ಮನಮರ್ಯಾದೆ ಇದೆ ಅಂದ್ರೆ ಕೇಳ್ತಾ ಇದ್ದೀನಲ್ಲ ನಾನು, ನನಗೆ ಮನಮರ್ಯಾದೆ ಇದೆಯಾ? ಇನ್ನೊಬ್ಬರಿಗೆ ಮಾನ ಮರ್ಯಾದೆ ಇದೆ ಅಂತ ಯಾವನ ತಲೆಯಲ್ಲಿ ಪ್ರಶ್ನೆ ಬರುತ್ತೆ, ಅವನಲ್ಲಿ ಮಾನ ಮರ್ಯಾದೆ ಇರೋದಿಲ್ಲ. ಇದು ಸಿದ್ಧಾಂತ. ಇನ್ನೊಬ್ಬರನ್ನ ಎಂದೂ ಯಾವತ್ತೂ ಹಾಗೆಲ್ಲ ಹಗುರವಾಗಿ ನೋಡಲೇಬಾರ್ದು, ಯಾಕೇಳಿ, ನನ್ನಂತೆಯೇ ಅದು ಜೀವಭಾವದಲ್ಲಿ ಒದ್ದಾಡ್ತಾ ಇದೆ, ಹೌದಲ್ವಾ? ಏಕಂದೇವಂ ಅದ್ವಯಂ ಬ್ರಹ್ಮ ದೇಹ ನಾನಾಸ್ತಿ ಕಿಂಚನ, ಯೋಚನೆ ಮಾಡಿ, ಹೌದಲ್ವಾ? ಈ ಎಲ್ಲ ಶರೀರಗಳಲ್ಲಿರುವ ಒಳಗಿರತಕ್ಕಂಥ ಚೈತನ್ಯ ಏಕವ ಅನೇಕವ, ಅನೇಕದಂತೆ ಕಾಣುವ ಏಕ, ಏಕದಂತಂ ಉಪಾಸ್ಮಹೆ ಅಲ್ವೇ? ಆದ್ರೆ ಹಾಗನ್ಕೊಂಡ್ಬಿಟ್ಟಿರ್ತಾನ ಇಲ್ಲ, ಮನ್ನಣೆಯ ದಾಹವದು ತಿನ್ನುವುದರ ಆತ್ಮವನ್ನೇ ನಿಮ್ಮ ಸ್ವರೂಪವನ್ನೇ ತಿನ್ಬಿಡುತ್ತೆ, ಜ್ಞಾನನೇ ಇಲ್ಲ ಹೋಗ್ಬಿಡುತ್ತಪ್ಪ, ಅದರಿಂದ ಬಿವೇರ್ ಆಫ್ ದಟ್ ಅಂತ ಹೇಳ್ತಾ ಇರೋದು. ಅದರಿಂದ ಇಲ್ಲಿ ಹೇಳ್ತಾರೆ, ಇದು ದುರದೃಷ್ಟನಪ್ಪ, ಇದು ದುರದೃಷ್ಟದಿಂದ, ದುರದೃಷ್ಟ ಎಂಬ ಬಿರುಗಾಳಿ, ವಾತ ಅಂದ್ರೆ ಗಾಳಿ, ಗಾಳಿ ಗಾಳಿ ಬೀಸುತ್ತಲ್ಲ, ಎಂತದದು ಬಿರುಗಾಳಿ, ದುರದೃಷ್ಟವೆಂಬ ಬಿರುಗಾಳಿ. ಯಾಕೆಂದ್ರೆ ನನಗೆ ಅಜ್ಞಾನ ಇದೆ, ಇದೇ ದುರದೃಷ್ಟ. ಏನ್ ಮಾಡ್ಲಿ ನಾನು, ನನಗೆ ತೋಚ್ತಾ ಇಲ್ಲ, ಹುಚ್ಚುಚ್ಚ ಬಾಯಲ್ಲಿ ಮಾತು ಬರ್ಸತ್ತೆ, ಏನೇನೋ ಕ್ರಿಯೆ ಮಾಡಕ್ ಹೋಗುತ್ತೆ, ಏನೇನೋ ಆಲೋಚನೆಗಳು ಬರುತ್ತೆ ಈ ಚಲದಲ್ಲಿ, ಇದೆಲ್ಲವನ್ನ ನಿಯಂತ್ರಣ ಹೇಗೆ ಮಾಡೋದು ನನಗೆ ಗೊತ್ತಾಗ್ತಾ ಇಲ್ಲ. ಹೇ ಗುರುವೇ ಅಲ್ವಾ, ಬುದ್ಧಿಂತು ಸಾರಥಿಂ ಬಿದ್ದಿ, ಹೌದಾ? ಹೇ ಪಾತ್ರ ಸಾರಥಿಂ ಬಿದ್ದಿ, ಮನ ಪ್ರಗ್ರಹಮೇವಚ, ಮನಸ್ಸೇ ಈ ಶರೀರಕ್ಕೆ ಹಗ್ಗ, ಹೌದಲ್ವಾ? ಬುದ್ಧಿಯೇ ಸಾರಥಿ, ಕುತ್ಕೊಂಡಿದ್ದಾನೆ, ಈ ಇಸ್ ಡ್ರೈವರ್, ಸ್ಟೇರಿಂಗ್ ಅದು, ಮನಸ್ಸು ಅನ್ನೋದು ಸ್ಟೇರಿಂಗು, ಬುದ್ಧಿ ಅನ್ನೋದು ಡ್ರೈವರು, ಹೌದಲ್ವಾ? ಆತ್ಮಾವಗಂ ರಥಿನಂ ವಿದ್ಧಿ, ಇದು ಆತ್ಮ ಈ ಶರೀರದಲ್ಲಿ, ಶರೀರಗಂ ರಥಮೇವತು, ಶರೀರ ಅನ್ನೋದು ಕಾರು, ಎದುರುಗಡೆ ಕೂತಿದ್ದೀವಿ ನಾವು, ಹೌದಾ? ಅಲ್ಲಿ ಕೂತಿದ್ದೀವಿ, ಬುದ್ಧಿಗೆ ಡ್ರೈವರು, ಡ್ರೈವರು ಸ್ಟೇರಿಂಗ್ನ ಕೈನಲ್ಲಿದೆ, ಎತ್ತೆತ್ತಲೋ ಓಡಿಸ್ಬಿಟ್ರೆ ಎಲ್ಲಿಗೆ ಹೋಗುತ್ತೆ,
ಡ್ರೈವಿಂಗ್ ಲೈಸೆನ್ಸ್ ಗೀಸೆನ್ಸ್ ಎಲ್ಲ ಇದೆ, ಲೈಸೆನ್ಸ್ ಕೂಡ ಇವಾಗ ಸ್ವಲ್ಪ ದುಡ್ಡು ಗಿಟ್ಟು ಕೊಟ್ಟರೆ ತೊಗೊಂಡೇ ಬಿಡ್ಬೋದು, ಡ್ರೈವಿಂಗ್ ಬರಬೇಕಲ್ಲ, ಅದೇ ಸರಿಯಾಗಿ ಬರ್ತಾ ಇದ್ರೆ ಹಳ್ಳ ಪಳ್ಳ ಹೊಟ್ಟ ಬಿಡುತ್ತೆ, ಅದೇ ಇಲ್ವಾ ಆ ವಿಷಯಗಳೆಂಬ ಇದಕ್ಕೆ ಹೊಟ್ಟ ಬಿಡುತ್ತೆ ಮನಸ್ಸು. ಈ ಕಥೋಪನಿಷತ್ತಿನ ನಾನು ಬಹುಶಃ ಈ ಪ್ರವಚನ ಎಲ್ಲ ಮುಗಿಯೋದು ಎಷ್ಟೋ ವರ್ಷ ಆಗುತ್ತಲ್ಲ ಅಷ್ಟೊಳಗೆ ಒಂದು ಸಾವಿರ ಸತಿ ಹೇಳಿರ್ತೀನಿ, ಯಾಕೆಂದ್ರೆ ಆ ಶ್ಲೋಕ ಇರೋದು ಹಾಗೆ ತುಂಬ ನನಗಂತೂ ತುಂಬ ಪ್ರಿಯವಾಗಿರೋದು. ಯಾವುದದು? ಆತ್ಮಾವಗಮ್ರತಿ ನಂಬಿದ್ದಿ ಶರೀರಗಮ್ರತಮೇವತು ಬುದ್ಧಿಂತು ಸಾರತಿಂಬಿದ್ದಿ ಮನಪ್ರಗ್ರಹಮೇವ ಚ ವಿಷಯಾಗಂಸ್ತೇಷು ಗೋಚರಾನ್ ಆತ್ಮೇಂದ್ರಿಯ ಮನೋಯುಕ್ತ ಯಾವುದು ಮನೀಷಿಣ. ನೀವು ಅಷ್ಟೊತ್ತಿಗೆ ಗಟ್ಟಿ ಮಾಡ್ಕೊಂಬಿಡ್ತೀರ, ಹೌದಾ ಗಟ್ಟಿ ಮಾಡ್ಕೊಂಬಿಡ್ತೀರ, ಗಟ್ಟಿ ಮಾಡ್ಕೊಳ್ತೀರಾ ಗೊತ್ತಿಲ್ಲ, ಗಟ್ಟಿ ಮಾಡ್ಕೊಳ್ತೀರಾ ಹೌದಲ್ವಾ? ಕಂಠಪಾಠ ಆಗತ್ತೆ ಬೈ ಹಾರ್ಟ್ ಹೃದ್ಗತ ಆಗತ್ತಾ ಆಗ್ಬೇಕು, ಆಗೋ ತನಕ ನಾನು ಬಿಡಲ್ಲ. ಯಾಕೆ ಅಂದ್ರೆ ನಂಗೆ ಮರೆಯಕ್ಕಾಗಲ್ಲ, ಅಥವಾ ಬಿಟ್ಬಿಟ್ಟೆ ಅಂತ ಇಟ್ಕೊಳ್ಳಿ ಬರ್ತೋಗ್ಬೋದು, ಆ ಭಯ ಇರೋದ್ರಿಂದ ನಾನು ಪದೇ ಪದೇ ಹೇಳ್ಕೊತಾ ಇರ್ತೀನಿ ನಿಮ್ಮ ಎದುರಿಗೆ ಪಾಠ ಒಪ್ಪಿಸ್ದಾಗ. ನೀವೆಲ್ಲ ನಮ್ಮ ಗುರುಗಳು, ಈ ಗುರುಗಳ ಎದುರಿಗೆ ನಾನು ಪಾಠ ಒಪ್ಪಿಸ್ದು ಅಷ್ಟೇ, ನಾನು ಮಾಡ್ತಾ ಇರೋದು ಇನ್ನೇನಿಲ್ಲ. ಯಾಕಂದ್ರೆ ನೀವು ಯಾರು ಪ್ರಶ್ನೆ ಕೇಳ್ದೆ ಇರೋದ್ರಿಂದ ನಾನು ಧೈರ್ಯವಾಗಿ ಹೇಳಿದ್ದು ಹೇಳಿದ್ದೆ ಅದು ಇಲ್ಲ. ಇಲ್ಲಿ ಹೇಳ್ತಾರೆ ಎಷ್ಟು ಚೆನ್ನಾಗಿದೆ ಈ ಶ್ಲೋಕ ನೋಡಿ, ಹೀಗೆ ಬಿರುಗಾಳಿಯಿಂದ ಬಂದಿದೆ ನೋಡಿ, ಹೌದಾ ಕಾಳ್ಗಿಚ್ಚಿನಂತ ಇದೆ ಸಂಸಾರ, ದುರುದೃಷ್ಟ ಎಂಬ ಬಿರುಗಾಳಿ ಇದೆ. ಯಾಕೆಂದ್ರೆ ಯಾಕೆ ದುರುದೃಷ್ಟ ಅಂತ ಕರೆದಿದ್ದಾರೆ ಈ ಸಂಸಾರನ ಅಂದ್ರೆ, ಮಾನವ ಶರೀರ ಸಿಕ್ಕಿದೆ, ಮಾನವ ಬುದ್ಧಿ ಇದೆ, ಹೌದ ಅಲ್ವಾ? ಇದು ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಶ್ರೇಷ್ಠವಾದ ಜನ್ಮ ಜನ್ಮ ಅಲ್ವ. ಮಾನವ ಜನ್ಮ ಅನ್ನೋದು ನರಜನ್ಮ ದುರ್ಲಭಂ, ಹೌದಲ್ವಾ? ದುರ್ಲಭಂ ತ್ರಯಮೇತ ದೈವಾನುಗ್ರಹ ಹೇತುಕ ಮನುಷ್ಯತ್ವ ಮುಮುಕ್ಷತ್ವ ಮಹಾಪುರುಷ ಸಂಶ ಎಲ್ಲ ಸೌಲಭ್ಯಗಳು ಇದೆ. ಆದರೆ ನನಗ್ಯಾಕೆ ಈ ಕಡೆ ಸಂಸಾರದ ಕಡೆ ಹೋಗ್ತಾ ಇದೆಲ್ಲ ಮನಸ್ಸು, ಇದಕ್ಕಿಂತ ದುರ್ದೃಷ್ಟ ಇನ್ನೇನಿದೆ ನೋಡಿ. ಮತ್ತೆ ಮತ್ತೆ ನಾನೊಂದು ಕತ್ತೆಯಾಗುವ, ಹಂದಿಯಾಗುವ, ಹುಳುವಾಗುವ, ಇಲ್ಲ ಇನ್ನೊಬ್ಬ ಅಧಮ ನರನೇ ಆಗಿ ಹುಟ್ಟುವ ಜನ್ಮ ಬೇಡ್ಕೊಳ್ಳೋ ಥರ ನಾನು ಅದಕ್ಕೆ ಹೋಗಿ ಸಿಕ್ಕಾಕೋತಾ ಇದ್ದೀನಲ್ಲ, ಇದೆಲ್ಲದಿಂದಲೂ ಮುಕ್ತಿ ಬೇಕು ಅನ್ಸಬಾರದೆ ನನಗೆ ಅನ್ನಿಸ್ತಾ ಇಲ್ವಲ್ಲ, ಅದರಿಂದ ದುರದೃಷ್ಟ ನೋಡಿ. ಹೌದಲ್ವಾ? ದೃಷ್ಟ ಅಂದರೆ ಕಾಣ್ತಾ ಇರೋದು, ಅದೃಷ್ಟ ಅಂದರೆ ಕಾಣದೇ ಇರೋದು, ಹೌದಾ? ನಮ್ಗೆ ಕಾಣ್ತಾ ಇರೋದೆಲ್ಲ ಏನಿದೆ ಅದೆಲ್ಲ ಅದೃಷ್ಟವೋ ದೃಷ್ಟವೋ? ದೃಷ್ಟ ನಾವೇ ಕಲ್ಪನೆಯನ್ನು ಮಾಡ್ಕೊಂಡಿರತಕ್ಕಂಥದ್ದು ವಿಚಾರ, ಹೌದಾ? ಅದರಿಂದ ಇಂಥವ್ರಿಗೆ ನಾನು ಧಾವಾನದಲ್ಲಿದ್ದೀನಿ. ಭೀತಂ ಪ್ರಪನ್ನಂ ಪರಿಪಾಹಿ ಮೃತ್ಯೋಃ. ಭೀತಿಂ ಅಮ್ಮ, ನಾನು ಭೀತಿಯಿಂದ ಕೂಡಿದ್ದೇನೆ ನೋಡಿ. ಆಮೇಲೆ ಪ್ರಪನ್ನಂ, ಶರಣಾಗತನಾಗಿದ್ದೇನೆ, ಶರಣಾಗತಿನಾಗಿದ್ದೇನೆ. ಆ ದೈವದ ಮುಂದೆ ಗುರುವಿನ ಮುಂದೆ ಇನ್ನೇನಿಲ್ಲ ಅಂತ ಶರಣಾಗತಿಯಾಗಿದ್ದೇನೆ. ಹೀಗೆ ಶರಣನಾಗಿರುವ ಈ ನನ್ನನ್ನ ಪರಿಪಾಹಿ ಮೃತ್ಯೋಃ, ಈ ಮೃತ್ಯುವಿನಿಂದ ಪರಿಪಾಹಿ ಕಾಪಾಡು, ಈ ಮೃತ್ಯುವಿನಿಂದ ಕಾಪಾಡು ಅಂದ ಅರ್ಥ ಏನು? ಅಜ್ಞಾನವೇ ಮೃತ್ಯು, ಜ್ಞಾನವೇ ನಮಗೆ ಮೇಲಿಗೆ ಬರ್ತವೆ ಯಾವಾಗ. ಯಾಕೆ ನಿಜದ ಅರ್ಥದಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗ್ತೀನಿ, ಈ ಜಗತ್ತಿನಲ್ಲಿ ಹುಟ್ಟು ಸಾವು ಅಂತ ಇರೋದಿಲ್ಲ. ಹುಟ್ಟಿದಂತೆ ಸತ್ತಂತೆ ಅಲ್ಲ, ದುಡ್ಡೇನಾಗಿದೆ ಬಂದಂತೆ, ಆಮೇಲೆ ಹೋದಂತೆ, ತಿರ್ಗಾ ಬಂದಂತೆ ಹೋದಂತೆ ನಿಲ್ತಾ ಇದೆಯಾ? ಬಂದಿದ್ದು ನಿಮ್ಮ ಹತ್ರನೇ ಇದೆಯಾ? ಇಲ್ಲ. ಹೋಗಿ ದೊಡ್ಡ ಹೋಯ್ತಾ? ಇಲ್ಲ. ಯಾವಾಗ ಬರುತ್ತೋ, ಯಾತಿಗೆ ಬರುತ್ತೋ, ಯಾತಿಗೆ ಹೋಗುತ್ತೋ, ಹೌದಾ? ಯಾದಕ್ಕೋ ಇಟ್ಕೊಂಡಿರ್ತಾರೆ, ಇನ್ಯಾದಕ್ಕೋ, ಹೌದಾ? ಅದರಿಂದ ಈ ಜಗತ್ತಿನ ಎಲ್ಲ ವಸ್ತು ವ್ಯಕ್ತಿ ಅದರ ಹುಟ್ಟುವಿಕೆ ಸಾಯುವಿಕೆ ಮತ್ತು ಅದರ ಇರುವಿಕೆ ಇದೆಲ್ಲವೂ ಕೂಡ ತಾತ್ಕಾಲಿಕ ಮತ್ತು ಕ್ಷಣಿಕ ಮತ್ತು ಚಲನಶೀಲ. ಹಾಗಾದ್ರೆ ಏನಂತ ಅರ್ಥ ಮಾಡೋಣ, ಒಂದೇ ಸೆಂಟೆನ್ಸಲ್ಲಿ ಬರ್ಕೋಬೇಕಲ್ಲ ನೀವೆಲ್ಲ. ಈ ಜಗತ್ತು ಯಾವಾಗಲೂ ಏನಾಗುತ್ತೆ? ಪುನರಾವರ್ತನೆ. ಜಗತ್ತು ಅನ್ನೋದು ಪುನರಾವರ್ತನಶೀಲವಾದದ್ದು. ಏನಾದ್ರು ತಗೊಳ್ಳಿ ನೀವು, ಶರೀರ, ಆಯುಷ, ಇದು ದಿನ ಕಾಲ ಯಾವುದು ತಗೊಂಡ್ರು ಕೂಡ ಮತ್ತೆ ಮತ್ತೆ ಪುನರಾವರ್ತನ ಆಗುತ್ತೆ. ಹುಟ್ಟದು ಬರದು, ಹುಟ್ಟದು ಬರದು, ಬೀಜ ವೃಕ್ಷ, ಬೀಜ ವೃಕ್ಷ, ಹೌದಲ್ವಾ? ಸೂರ್ಯ ಬಂದ, ಸೂರ್ಯ ಇದ್ದ, ಸೂರ್ಯ ಹೋದ, ಅದು ಬಂತು, ಇದು ಬಂತು, ಅದು ಬಂತು, ಬಾಬಾ ಬಂದರು, ಇದ್ರು, ಆಮೇಲೆ ಬಾಬಾ ಹೊರಟೋದ್ರು, ಈ ಥರ ಬಂದರು ಹೋದರು, ಬಂದರು ಹೋದರು. ನೀವು ಅಷ್ಟೇ ನಾನು, ಎಲ್ಲ ಯಾವ ಯಾವುದು ಗರ್ಭದಿಂದ ಜನ್ಯವಾದದ್ದೋ ಅದೆಲ್ಲವೂ ಕೂಡ ಬಂದಂತೆ ಇದ್ದಂತೆ ಹೋದಂತೆ ಕಾಣತಕ್ಕಂಥದ್ದು. ಎ ಗ್ರೇಟ್ ಇಲ್ಯೂಷನ್ ಇದು. ದಿಸ್ ಎ ಬಿಗ್ ಅಮ್ಯೂಸಿಂಗ್ ಪಾರ್ಕ್, ದಿಸ್ ವರ್ಲ್ಡ್ ಇಸ್ ಎ ಬಿಗ್ ಅಮ್ಯೂಸಿಂಗ್ ಪಾರ್ಕ್. ಈ ಬಿಗ್ ಅಮ್ಯೂಸಿಂಗ್ ಪಾರ್ಕಲ್ಲಿ ನೀವು ಅಮ್ಯೂಸ್ಮೆಂಟ್ ಥರ ನೋಡ್ಬೇಕು ಅದರೊಳಗೆ, ಹೌದಲ್ವಾ? ಇಲ್ಲದೆ ನಿಮ್ಗೆ ಅಮ್ಯೂಸ್ಮೆಂಟ್ ಆಗಲ್ಲ, ಹೌದಾ? ಯು ವಿಲ್ ಲೂಸ್ ಯುವರ್ ಸೆಲ್ಫ್. ಸೊ ಈ ಜಗತ್ತು ಅನ್ನೋದು ನಿಮಗೆ ಮನೋರಂಜನೆ ಆಗಬೇಕಾದ್ರೆ ಮನೋಮಂಥನ ಇರಬೇಕು. ಮನೋಮಂಥನ ಇಲ್ಲದೆ ಮನೋಬಂಧನ ಇದ್ರೆ ಈ ಜಗತ್ತು ನಿಮಗೆ ದೊಡ್ಡ ಬಂಧನ. ದುಃಖದಿಂದಲೂ, ಹೌದಾ, ಅಂದರೆ ಶೋಕದಿಂದಲೂ, ಭಯದಿಂದಲೂ, ಮೋಹದಿಂದಲೂ ಬಂಧಿಸಿ ಬಿಡುತ್ತದೆ, ಹೌದಲ್ವೋ? ಅದೇ ಗೋಳಾಟ, ಇನ್ನೇನಿಲ್ಲ. ದಿನನಿತ್ಯ ಈ ಮೃತ್ಯುವಿನಿಂದ ನಾನು ಪಾರಾಗಬೇಕಾದರೆ
ಕೇವಲ ಒಂದೇ ಒಂದು ಯಾವುದದು? ನಹಿ ಜ್ಞಾನೇನ ಸದೃಶಂ ಪವಿತ್ರ ಮಿಹ ವಿದ್ಯತೆ. ಆ ಜ್ಞಾನ ಮೊದಲು. ಅದರಿಂದ ನಮಗೆ ಆಲೋಚನಾ ಎಲ್ರಿಗೂ ಇದೆ ಮೊದಲು. ಆಲೋಚನೆ ಇದೆಯಲ್ವಾ, ಥಾಟ್ಸ್ ಇದೆ, ಆದ್ರೆ ಅದರಿಂದ ಏನು ಪ್ರಯೋಜನ ಆಗಲ್ಲ. ನಮಗೆ ಬೇಕಾಗಿರೋದು ಆಲೋಚನಾ. ಆಲೋಚನಾ ಮೀನ್ಸ್ ವಿಷನ್ ಅಂತ. ಆಲೋಚನಾ ವಿಷನ್. ನಿಮಗೆ ವಿಷನ್ ಅಲ್ಲಿ ಡಿವಿಷನ್ ಇರಬಾರ್ದು. ಈ ಜಗತ್ತಲ್ಲೆಲ್ಲ ಇರೋದೆಲ್ಲ ಡಿವಿಷನ್. ಅದನ್ನ ನೋಡ್ತಾ ಇದ್ರೆ ನಮ್ಮ ವಿಷನ್ ಡಿವಿಷನ್ ಆಗ್ಬಿಡುತ್ತೆ. ಆದ್ರೆ ನೀವು ಮಾಡಿಫೈ ಮಾಡಿಕೊಂಡಾಗ ಈ ಮ್ಯಾನಿಫೆಸ್ಟೇಷನ್ ಏನಿದೆ ಜಗತ್ತಲ್ಲಿ, ಇದೆಲ್ಲವೂ ಕೂಡ ನಿಮಗೆ ಕ್ಲೀನ್ ಆಗಿ ಗೊತ್ತಾಗ್ತಾ ಹೋಗುತ್ತೆ. ಇಲ್ಯೂಷನರಿ ಫ್ರೇಮ್ ಇದು. ಅದರಿಂದ ಹೇಳ್ತಾ ಇದ್ದಾರೆ, ಅದರಿಂದ ನನಗೇನು ಗೊತ್ತಾಗ್ತಾ ಇಲ್ಲ ಅಂತ ಅನ್ಯ ಪೂರ್ಣವಾಗಿ ಶರಣಾಗತಿ ಆಗಿರುವಾಗ ಬಿರುಗಾಳಿಯಂತೆ ಇರುವ ಈ ಸಂಸಾರದಲ್ಲಿ ಕಾಡಗಿಚ್ಚಿನಂತೆ ಬಂದು ಹೋಗುವ ಬೇಕು ಬೇಡಗಳ ನಡುವೆ ನಾನು ನನ್ನನ್ನು ಕಳೆದುಕೊಂಡು ಬಿಟ್ಟಿದ್ದೇನೆ. ಈ ಕಾಳಗಿಚ್ಚಿನಿಂದ, ಈ ಬಿರುಗಾಳಿಯಿಂದ ನನ್ನನ್ನು ಪಾರು ಮಾಡಬೇಕು. ಈ ಪಾರು ಮಾಡತಕ್ಕಂಥ ಆ ಸುಗಂಧ ಪೂರಿತವಾಗಿರತಕ್ಕಂಥ ಆ ಜ್ಞಾನ ಎಲ್ಲಿದೆ? ಜ್ಞಾನಾಗ್ನಿ ಎಲ್ಲಿದೆ? ಆ ಜ್ಞಾನ ಗಂಗೆ ನನಗೆ ಬೇಕಲ್ಲ, ಅದು ನಿಮ್ಮ ಪಾದಗಳಲ್ಲಿದೆ ಗುರುಗಳೇ ಅಂತ ಗುರುವಲ್ಲಿ ತಾನು ನಿವೇದನೆ ಮಾಡಿಕೊಳ್ಬೇಕಂತೆ. ಶಿಷ್ಯನ ಪ್ರಶ್ನೆ ಇದೆಲ್ಲ, ಇದು ಪ್ರಶ್ನೆಯ ವಿಧಿ. ಜೊತೆಗೆ ಗುರುಪತ್ತಿ ಅಂತಲೂ ಹೇಳ್ತಾರೆ ಇದಕ್ಕೆ. ಅಂದರೆ ಗುರುಗಳು ಹೇಗಿರ್ತಾರೆ, ಹಾಗಿದ್ದರೆ ಗುರು ಅವನು ಅಂತ ಅಷ್ಟೇ ಅರ್ಥ. ಆಮೇಲೆ ಹ್ಞೂ, ಟೈಮ್ ಇದೆಯಲ್ಲ, ಈ ಶ್ಲೋಕ ಇನ್ನೇನಿಲ್ಲ, ವರ್ಡ್ ಎಲ್ಲ ಎಲ್ಲ ಪರಿಪಾಹಿ ಅಂದ್ರೆ ಇಲ್ಲಿ ನಮ್ಮನ್ನು ಪರಿಪಾಲಿಸಬೇಕು, ನನ್ನನ್ನು ಉದ್ಧಾರ ಮಾಡಬೇಕು, ನನ್ನನ್ನು ಉದ್ಧರಿಸಿ ಮಾಡಬೇಕು ಗುರುಗಳೇ, ನೀವು ನಮ್ಮನ್ನ ಮಾಡಿ. ಏನರ್ಥ ಆಗ್ಲಿಲ್ಲ, ಅದರ ಪದ ಅರ್ಥ ಆಗ್ಲಿಲ್ಲ, ಕರೆಕ್ಟ್ ಆಗಿರ್ತಾನೆ. ಹಾ, ಮುಂದಿನ ಶ್ಲೋಕ. ಶಾಂತ ಮಹಾಂತೋ ನಿವಸಂತಿ ಸಂತೋ ವಸಂತ ವಲ್ಲೋಕಹಿತಂ ಚರಂತಃ ತೀರ್ಥಾ ಸ್ವಯಂ ದೇವ ಭವಾರ್ಣವಂ ನಿವಸಂತಿ ಸಂತೋ ವಸಂತ ವಲ್ಲೋಕ ಹಿತಂ ಚರಂತಃ ತೀರ್ಣಾ ಸ್ವಯಂ ಭೀಮ ಭವಾರ್ಣವಂ ಜನಾನ ಹೇತು ನಾನ್ಯಾನ ಪಿತಾರಯಂತ ಶಾಂತ ಮಹಾಂತೋ ನಿವಸಂತಿ ಸಂತೋ ವಸಂತ ವಲ್ಲೋಕ ಹಿತಂ ಚರಂತಃ ತೀರ್ಣಾಃ ಸ್ವಯಂ ಜನಾನ ಹೇತು ನಾನ್ಯಾನಪಿ ತಾರಯಂತಃ. ಇವಾಗ ಇಲ್ಲಿ ನಿಜವಾದ ಗುರುವಾದವನು ಏನು, ನಿಜವಾಗಿಯೂ ನಿಮ್ಮಲ್ಲೇ ಇರತಕ್ಕಂಥ ಭಾವ ಏನಿದೆ ಅದನ್ನು ಜಾಗೃತಗೊಳಿಸ್ಕೊಳ್ಬೇಕು. ಈ ಅಧ್ಯಾತ್ಮ ವಿಚಾರದಲ್ಲಿ ಮಾತ್ರನೇ ನಮ್ಮ ಸಂಶಯಗಳನ್ನು ನಾವು ನಿವಾರಣೆ ಮಾಡ್ಕೊಳ್ಳೋಕ್ಕೆ ಗ್ರಂಥದ ಮೊರೆಯೋ ಅಥವಾ ವ್ಯಕ್ತಿಗತವಾಗಿ ಒಬ್ಬ ವ್ಯಕ್ತಿಯನ್ನು ನೋಡಿ ನಾವು ಗುರು ಅಂದ್ಕೊಳ್ಳೋದೋ ಅದೆಲ್ಲವೂ ಸರಿಯೇ, ವ್ಯಾವಹಾರಿಕವಾಗಿ ಅಥವಾ ಏನು ತಪ್ಪಿಲ್ಲ. ಆದರೆ ನಿರ್ಣಯ ಎಲ್ಲ ಆಗುವುದು ಯಾವ ಜಾಗದಲ್ಲಿ? ಅಂತಃಕರಣದಲ್ಲಿ. ಅದರಿಂದ ಗುರುವಿನ ಪ್ರತಿಷ್ಠಾಪನೆ ಆಗಬೇಕಾದದ್ದು ಅಂತಃಕರಣದಲ್ಲಿ. ಪ್ರತಿ ಸತಿನೂ ನಾವು ನಿಮ್ಗೆ ಹೇಳುವಾಗ ಬುದ್ಧಿ ಎಂಬ ಗುರು ಅಲ್ವಾ,
ಮನೋ ಎಂಬ ಶಿಷ್ಯನಿಗೆ, ಮನಸ್ಸೆಂಬ ಶಿಷ್ಯನಿಗೆ, ಶಿಷ್ಯನಿಗೆ ಸಂಶಯ ಇದೆ, ಸಂಶಯ ನಿವಾರಣೆ ಮಾಡಕ್ಕಂಥ ಶಕ್ತಿ ಜ್ಞಾನಕ್ಕಿದೆ, ಆ ಜ್ಞಾನವೇ ಗುರು. ಆ ಗುರು ನಿಮ್ಮ ಬುದ್ಧಿಯೇ ಆಗಿರಲಿ ಎನ್ನುವುದು ಬಯಕೆ. ಇದು ಗುರು ಪರಂಪರೆಯಲ್ಲಿರತಕ್ಕಂಥ ಭಾವವನ್ನು ನಾನು ಸರಳ ಮಾಡಿ ನಿಮ್ಗೆ ಹೇಳ್ತಾ ಇರೋದು. ಅದರಿಂದ ಇಲ್ಲಿ ನಾವು ನೋಡಬೇಕಾದ್ದು ಗುರು ಹೇಗೆ ವಿಶಾಲವಾದ ಭಾವದಲ್ಲಿರ್ತಾನೆ, ಯಾವ ಕಾರಣದಿಂದ ಅವನು ಇದನ್ನು ಮಾಡ್ತಾನೆ ಅನ್ನುವುದನ್ನು ಮಹತ್ತರವಾದ ವಿಚಾರವನ್ನು ಇಲ್ಲಿ ಹೇಳ್ತಾರೆ. ಅಂದರೆ ಅರ್ಥ ಏನು, ಈ ಗುರುವ ಶಿಷ್ಯ ಹೇಳ್ತಾ ಇದ್ದಾನೆ, ಈ ಲೋಕದಲ್ಲಿ ನಾನು ಕಂಡಿರತಕ್ಕಂಥದ್ದು ಯಾವ ಥರ ನಿಜವಾದದ್ದು. ಈ ಗುರು ಪರಂಪರೆಯ ಬಗ್ಗೆ ಒಂದು ಉಲ್ಲೇಖವನ್ನು ಬರೀತಾರೆ ಶ್ರೀ ಶ್ರೀ ಶಂಕರ ಭಗವತ್ಪಾದರು. ಅವರ ಮನಸ್ಸಿನಲ್ಲಿ ಆ ಸದ್ಗುರು ಎಂಬುವ ಭಾವ ಬಳಿಗೆ ಬಂದ, ಅವರ ಬಳಿಗೆ ಬಂದದ್ದು ಆ ಗುರುವಿನ ವರ್ಣನೆಯನ್ನು ಮಾಡ್ತಾರೆ. ಅಂದರೆ ಗುರುವಾದವರು ಹಾಗೆ ಇದಾರಲ್ಲ, ನಾವು ಅದಕ್ಕೆ ಬೇಕಾದಂತೆ ತಕ್ಕವರಂತ ಆಗಬೇಕು ಅನ್ನುವ ಭಾವ ಶಿಷ್ಯನ ಎದೆಯಲ್ಲಿ ಬರಲಿ ಅನ್ನುವ ಕಾರಣಕ್ಕೋಸ್ಕರವಾಗಿ ಇದನ್ನ ಒಂದು ಮಾತನ್ನ ಇಲ್ಲಿ ಹೇಳಿದ್ದಾರೆ. ನೋಡಿ ಹೇಗಿದೆ ಅಂತ, ಶಾಂತ ಮಹಾಂತೋ, ನೋಡಿ ಶಾಂತವಾಗಿರೋ ಹೇ ಶಾಂತ ಮೂರ್ತಿಗಳೇ ನೋಡಿ. ಅಂದ ಅರ್ಥ ಏನು ಅಂದ್ರೆ, ಎಂದೂ ಅವನು ಅಶಾಂತನಲ್ಲ, ಯಾರ ಬಗ್ಗೆಯೂ ಅವನಿಗೆ ಅಸಹನೆ ಇರೋದಿಲ್ಲ. ಅಂದ್ರೆ ಗುರು ಅಕಸ್ಮಾತ್ ಯಾರ ಮೇಲಾದ್ರೂ ಒಂದು ಸಿಟ್ಟುಕೊಂಡ ಒಂದು ಅಂದ ಅಂದ್ರೆ ಗುರುವಿನ ಕೋಪವು, ಗುರುವಿನ ಸಿಟ್ಟು ಕೂಡ ಗುರು ಕೃಪೆಯೇ. ಅಂದ್ರೆ ಆ ಶಿಷ್ಯನನ್ನ ಅಥವಾ ಆ ವ್ಯಕ್ತಿಯನ್ನ ಒಂದು ಮಟ್ಟದಲ್ಲಿ ತಿದ್ದುವುದಕ್ಕೆ ಕೋಪ ಪ್ರಕಟವಾದೀತು, ಹೌದಲ್ವೋ? ಇಲ್ಲದೇ ಇದ್ರೆ ಗುರುವಿಗೆ ಯಾವ ಕಾರಣವೂ ಇರೋದಿಲ್ಲ ಯಾರ ಮೇಲೂ ಸಿಟ್ಟುಕೊಳ್ಳೋದಕ್ಕೆ. ಹಾಗೆ ಪದೇ ಪದೇ ಸಿಟ್ಟುಕೊಳ್ಳುವಂತಹ ವ್ಯಕ್ತಿ ಗುರುವಾಗಲಾರ. ಅವನು ಶಾಂತವಾಗೇ ಇರಬೇಕು ಯಾವಾಗಲೂ. 10 ಸತಿ ಪ್ರಶ್ನೆ ಕೇಳಲಿ, ಹೇಳ್ತಾ ಇರಬೇಕು. ತನಗೆ ಗೊತ್ತಿಲ್ಲ ಅಂದ್ರೆ ನನಗೆ ಗೊತ್ತಿಲ್ಲ ಅಂತ ನೀನು ಬಹಳ ವಿನಯದಿಂದ ಹೇಳಬೇಕು, ಹೌದಲ್ವಾ? ಅದು ಬಿಡ್ರೆ ನೀವದೇ ಏನ್ರಿ ಪ್ರಶ್ನೆ ಕೇಳಿ ಕುತ್ಕೊಂಡ್ರೆ ಸುಮ್ಮನೆ, ನಿನಗೆ ಗೊತ್ತಿಲ್ವಲ್ಲ ಉತ್ತರ, ಅದಕ್ಕಾಗ ಹಾಗೆಲ್ಲ ಮಾಡ್ಕೊಂಡು, ಹೌದಲ್ವಾ? ಅದು ಶಿಷ್ಯನೂ ಡಿಸ್ಟರ್ಬ್ ಮಾಡಬಾರ್ದು, ಗುರುವನ್ನು ಡಿಸ್ಟರ್ಬ್ ಮಾಡಬಾರ್ದು. ಅನ್ಡಿಸ್ಟರ್ಬ್ಡ್ ಮೈಂಡ್ ಇಬ್ಬರಿಗೂ ಇದ್ದಾಗ ಮಾತ್ರವೇ ಟ್ರಾನ್ಸ್ಮಿಷನ್, ಹೌದಲ್ವಾ? ಇಟ್ ಇಸ್ ನಾಟ್ ಎ ಟ್ರಾನ್ಸ್ಲೇಷನ್. ಹೌದಾ? ಸರಿಯಾದ ಗುರು, ಸರಿಯಾದ ಶಿಷ್ಯ ಅಂದ್ರೆ ಸ್ವಿಚ್ ಹಾಕಿದ ತಕ್ಷಣ ಹೇಗೆ ಬಲ್ಬ್ ಹೊತ್ಕೊಳ್ಳುತ್ತೋ ಹಾಗೆ, ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಇಡೀ 700 ಶ್ಲೋಕ ಅರ್ಜುನನಿಗೆ ಅರ್ಥ ಆಗಿದ್ದ ಹಾಗೇನೆ. ತುಂಬಾ ಜನ ಕೇಳ್ತಾರೆ, ಹೌದಾ, ಯುದ್ಧ ಭೂಮಿಯಲ್ಲಿ ಟೈಮ್ ಇತ್ತೋ 700 ಶ್ಲೋಕ ಹೇಳ್ಕೊಂಡು ಕೂತ, ಏನ್ರಿ ಮಾತಾಡ್ತೀರಾ ನೀವು? ಹೀಗೆಲ್ಲ ಆಡೋರು ಇದ್ದಾರೆ. ಅವನದೇನೋ ಪ್ರತಿಷ್ಠೆ, ಅವನು ವ್ಯಾಸರಿಗಿಂತ ಮೇಲೆ ಅಂತ ಅನ್ಕೊಂಬಿಟ್ಟಿರ್ತಾನೆ. ಅದಕ್ಕೆ ಅದು ಟ್ರಾನ್ಸ್ಲೇಷನ್ ಅಲ್ಲ. ಗುರು ಈಗ ನೋಡಿದ್ರೆ ಸಾಕು, ಹೌದಲ್ವಾ? ಅದರಲ್ಲಿಗೇನು, ನರನಾರಾಯಣರು ನಿಂತಿದ್ದಾರೆ, ಶ್ರೀಕೃಷ್ಣ ಪರಮಾತ್ಮನ ಎದುರಿಗೆ ನಿಂತವನಿಗೆ ಶ್ರೀಕೃಷ್ಣ ಬಾಯಿ ಬಿಟ್ಟು ಹೇಳಬೇಕೇನು? ಸುಮ್ಮನೆ ನೋಡಿದ್ರೆ ಸಾಕಲ್ವಾ? ಅರ್ಥ ಮಾಡ್ಕೊಳ್ಳಿ. ಸೊ ಇಟ್ ಇಸ್ ಎ ಟ್ರಾನ್ಸ್ಮಿಷನ್ ಫ್ರಮ್ ಬ್ರೈನ್ ಟು ಬ್ರೈನ್. ಅವನು ಯಾವಾಗ ತಕ್ಕಾಗಿರ್ತಾನೋ ಛಕ್ ಅಂತ ಆಗ್ಬಿಡುತ್ತೆ. ಅಂದ್ರೆ ಈ ಭೂಮಿಗೆ ಸರಿ ಇರುವಾಗ, ನಮ್ಮ ಮನೋಭೂಮಿಕೆ ವ್ಯವಸಾಯವಾಗಿದ್ದಾಗ, ನಿರುದ್ವಿಗ್ನ ಮನಸ್ಸಾಗಿರುವಾಗ ಜ್ಞಾನದ ಒಂದು ಬೀಜ ತನ್ನಷ್ಟಕ್ಕೆ ತಾನೇ ಮೊಳಕೆ ಹೊಡೆದು ಬಿಡುತ್ತೆ. ಇದು ನಿಮ್ಮೆಲ್ರಿಗೂ ಅನುಭವ ಬರುತ್ತೆ, ಬರಬೇಕು, ಬಂದೇ ಬರುತ್ತೆ. ನೀ ಒಳಗಡೆ ವ್ಯವಸಾಯ ಮಾಡ್ಕೊಂಡ್ಬಿಟ್ರೆ ಕೃಪೆ ಕಾಕು ತನ್ನಷ್ಟಕ್ಕೆ ತಾನೇ ನಿಮಗೆ ಅದು ಬೀಜವಾಗುತ್ತೆ, ವೃಕ್ಷವಾಗುತ್ತೆ. ಯಾರಿಗೆ ಯಾವಾಗ ಯಾವ ಕಾಲದಲ್ಲಿ ಹೇಗಾಗುತ್ತದೆ ಎಂದರೆ, ಯಾವ ಯಾವ ಕಾಲದಲ್ಲಿ ಯಾವ ಯಾವ ಅಂತಃಕರಣ ಎಷ್ಟೆಷ್ಟು ಹಸನಾಗುತ್ತದೋ ಅಲ್ಲಿ ಅಂತಂತಹ ಬಿತ್ತನೆಯ ಬೀಜ ಅಂತಂತಹ ಬೆಳಕನ್ನು ಕೊಡುತ್ತೆ. ಹತಶ್ಕದ ಯೋಗ್ಯತಾನುಸಾರ ಬಂದ್ಬಿಡುತ್ತೆ. ಅದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಶಾಂತ ಮೂರ್ತಿಯೇ, ಆತ ಶಾಂತ ಮೂರ್ತಿಯಾಗಿದ್ದಾನೆ. ಆಮೇಲೆ ಮಹನೀಯರೇ, ಮಹಾಂತ ಅಂದ್ರೆ ಮಹನೀಯರೇ, ಮಹತ್ತಾಗಿರ್ತಕ್ಕಂಥದ್ದು ಮಹನೀಯರಾಗಿರೋದು. ನಿವಸಂತಿ ಸಂತೋ, ನಿವಸಂತಿ ಕೊನೆಯಲ್ಲಿ ಹೇಳ್ತೀನಿ, ಸಂತ ಅಂದ್ರೆ ಸತ್ಪುರುಷರೇ, ಸತ್ಪುರುಷರಾಗಿರೋದು, ಅದು ಅಲ್ಲ. ಸತ್ಪುರುಷರೇನು ಏನಂತ ಅರ್ಥ, ಸತ್ತನ್ನೇ ಪುರದಲ್ಲಿ ಧ್ಯಾನ ಮಾಡುತ್ತಾ ಅದರಲ್ಲೇ ಇರತಕ್ಕಂಥವ್ರು. ಅಸತ್ತಾಗಿರತಕ್ಕಂಥ ಶರೀರದಲ್ಲಿ ಸದ್ಭಾವ ಉಳ್ಳವರು, ಎಲ್ಲ ಶರೀರದಲ್ಲೂ ಭಗವಂತನೇ ಇರೋ. ಇದೊಂದು ದೇವಸ್ಥಾನ ಇದ್ದಾಗೆ, ದೇವಸ್ಥಾನ ಆಗಾಗೆ ಪೇಂಟ್ ಹೊಡ್ಸೋದು, ಬಿದೋಗೋದು, ಆಗೋದು ಆಗ್ತಿರುತ್ತೆ. ಆದರೆ ಒಳಗಡೆ ಇರತಕ್ಕಂಥ ಮೂರ್ತಿ ಚೈತನ್ಯ ಅನ್ನೋದು ಯಾವಾಗಲೂ ಇರುವಂಥದ್ದು, ಅದಕ್ಕೇನು ಮೇಕಪ್ ಮಾಡಬೇಕಾಗಿಲ್ಲ, ನಾಮರೂಪಗಳಿಲ್ಲ ಅಂತ, ಹೌದಲ್ವಾ? ಅಂದರೆ ಅರ್ಥ ಮಾಡ್ಕೊಳ್ಳಿ, ಏನಪ್ಪ ಅಂದರೆ ಈ ಹಂತದಲ್ಲಿ ಒಂದು ಮಾತು ಹೇಳಬೇಕಾಗಿದೆ. ನೀವು ಈಗ, ನಾನು ಒಂದು ಹೇಳ್ತೇನೆ ನಿಮಗೆಲ್ರಿಗೂ, ಇವಾಗ ನಾನು ಶಿವಲಿಂಗ ಅಂತ ಹೇಳ್ತೀನಿ, ಯಾರು ಕಣ್ಮುಚ್ಕೋಬಾರ್ದು, ಕಣ್ಬಿಟ್ಕೊಂಡೆ. ಶಿವಲಿಂಗ ಅಂದ ತಕ್ಷಣ ನಿಮ್ಮ ಕಣ್ಣು ಮುಂದೆ ಒಂದು ಲಿಂಗ ಬಂತು, ಬಂತೋ ಇಲ್ವೋ? ಹೌದಾ? ಶಿವಲಿಂಗ ಬಂತು. ಶಿವಲಿಂಗ, ಶಿವಲಿಂಗ ಅನ್ನೋದಕ್ಕೆ ಒಂದು ರೂಪ ಇದೆ, ಇದೆಯೋ ಇಲ್ವಾ? ನೋಡ್ತಾ ಇದ್ದೀನಿ ನಾ ಹೇಳಿದ ತಕ್ಷಣ, ಶಿವಲಿಂಗ ಇದೆ, ಅದನ್ನ ಶಿವಲಿಂಗ ಅಂತ ಕರೀತಾರೆ. ಏನಾಯ್ತು ಅವಾಗ? ನಾಮ ರೂಪ ಎರಡೂ ಆಯ್ತು, ಹೌದಾ? ತಕ್ಷಣ ಹೇಳ್ತೀನಿ ನಾನು, ಗಣೇಶ. ತಕ್ಷಣ ಗಣೇಶ ಎಲ್ಲ ಸೊಳ್ಳಿದೆ, ಆ ರೂಪ ಗಿಪ ಎಲ್ಲ ಬಂದ, ಒಂದು ರೂಪ, ಒಂದು ನಾಮ. ಗುಲಾಬಿ ಕಣ್ಮುಂದೆ ತಂದ್ಕೊಳ್ಳೆ, ಪ್ರಾಕ್ಟಿಕಲ್ ಇದು, ಏನು ಅಧ್ಯಾತ್ಮದ ಪ್ರಾಕ್ಟಿಕಲ್ ಇಲ್ಲ ಅನ್ಕೊಂಡ್ಬಿಡಿ, ಇದು ಬರೀ ಪ್ರಾಕ್ಟಿಕಲ್, ಥಿಯರಿ ಇಲ್ಲ ಇಲ್ಲಿ, 100% ಪ್ರಾಕ್ಟಿಕಲ್. ಗುಲಾಬಿ, ಹಾ ಗುಲಾಬಿ ಬಂತು, ಹೌದಾ?
ಅಂತ ಇಲ್ವಾ? ಅನ್ನ ಅನ್ನ ತಕ್ಷಣ ತಲೆ ಕಣ್ಣೆದ್ರಿಗೆ ಅನ್ನ ಬಂದ್ಬಿಡ್ತು ಅಂತ ಇಲ್ವಾ? ಚಿತ್ರ ಅನ್ನ ಮೂಗಿಗೆ ವಾಸನೆನೂ ಬಂದ್ಬಿಡ್ತು ನೋಡಿ. ಸೇಬು ಅಂತ ಹೇಳಿದೆ. ಈಗ ಇಷ್ಟೊಂದೆಲ್ಲ ಪದಗಳನ್ನ ಹೇಳಿದೆ. ಈಗ ನೋಡಿ, ಮೊದಲು ನಾನು ಲಿಂಗ ಅಂತ ಹೇಳಿದ ತಕ್ಷಣನೇ ಶಿವಲಿಂಗ ನಿಮ್ಮ ಕಣ್ಣೆದ್ರಿಗೆ ಬಂತು, ನಾಮವನ್ನು ರೂಪವನ್ನು ನೋಡಿದ್ರಿ. ನೆಕ್ಸ್ಟ್ ಏನ್ ಹೇಳಿದೆ? ಗಣೇಶ. ಗಣೇಶ ಹೇಳಿದ ತಕ್ಷಣ ಈ ಲಿಂಗ ಏನಾಯ್ತು? ಸೇಬು ತನಕ ಹೋದ್ರಲ್ಲ, ಎಲ್ಲನೂ ನಾಮರೂಪಗಳನ್ನು ನೋಡಿದ್ರಲ್ಲ, ಎಲ್ಲಿ ಹುಟ್ಟಿತು, ಎಲ್ಲಿ ಇದ್ದಿತು, ಎಲ್ಲಿ ಹೋಯಿತು? ನೋಡಿದ್ರ ಅಂದ್ರೆ ಏನೇನೋ ತಿಳ್ಕೊಂಡಿದೀವಿ ಅಂತ ಒಂದು ಐಡಿಯಾ ಇಟ್ಕೊಂಡಿದ್ದೆ, ಅದ್ರ ಮೇಲೆ ಆಧಾರದ ಮೇಲೆ ಇರ್ಲಿ ಅಂತ ಒಂದು ಡೈಲಾಗ್ ಹೊಡಿತಾ ಇದ್ದೀರಾ. ನಾನು ಅದೇ ತರ ಡೈಲಾಗ್ ಹೊಡಿತೀನಿ, ಹೌದಲ್ವಾ? ಆದ್ರೆ ಭಿನ್ನವಾಗಿ ಹೇಳ್ತೀವಿ, ಭಿನ್ನವಾಗಿ ತಿಳ್ಕೋಬೇಕು, ಹೌದಾ? ಲಿಂಗ ಅಂದ ತಕ್ಷಣ ನಾನು ನನ್ನ ಕಣ್ಣೆದುರಿಗೆ ಒಂದು ನಾಮವನ್ನು ಒಂದು ರೂಪವನ್ನು ಕಲ್ಪಿಸಿಕೊಂಡೆ. ಈ ಕಲ್ಪನಾ ಅನ್ನೋ ಮೂರು ಅಕ್ಷರನ ಚೆನ್ನಾಗಿ ನಾಪ ಇಟ್ಕೊಂಡಿರಿ, ಚೆನ್ನಾಗಿ ನಾಪ ಇಟ್ಕೊಂಡಿರ್ಬೇಕು ಕೊನೆವರೆಗೂ, ಎಷ್ಟು ವರ್ಷ ಆದ್ರೂ. ಹಾಗಾದ್ರೆ ಶಿವಲಿಂಗದ ನಾಮ ರೂಪವನ್ನ ನಾನು ಕಲ್ಪನೆ ಮಾಡಿಕೊಂಡೆ, ಕರೆಕ್ಟಾ? ಹಾಗಾದ್ರೆ ಕಲ್ಪನೆ ಮಾಡಿಕೊಂಡ ತಕ್ಷಣ ಶಿವಲಿಂಗದ ಸೃಷ್ಟಿ ಆಯ್ತು. ಶಿವಲಿಂಗವನ್ನು ಸೃಷ್ಟಿ ಮಾಡಿದ್ ಯಾರು? ನಾನೇ ತಾನೆ. ಗಣೇಶನನ್ನ ಸೃಷ್ಟಿ ಮಾಡಿದೆ. ಆ ಗಣೇಶನನ್ನ ನೀವು ಸೃಷ್ಟಿ ಮಾಡೋ ತನಕ ಇದು ಇತ್ತು. ಯಾವ್ದಿತ್ತು? ಶಿವಲಿಂಗ ಇತ್ತು ಅಂದ್ರೆ ಸ್ಥಿತಿ, ಹೌದಲ್ವಾ? ಗಣೇಶನ ಸೃಷ್ಟಿ ಮಾಡಿ ತಕ್ಷಣನೇ ಶಿವಲಿಂಗ ಲಯವಾಗಿ ಹೋಯಿತು. ಹಾಗಾದ್ರೆ ಸೃಷ್ಟಿಕರ್ತ ಯಾರು, ಸ್ಥಿತಿಕರ್ತ ಯಾರು, ಲಯಕರ್ತ ಯಾರು? ಅವನು ಯಾವನವನು? ನಾನು ಅನ್ನೋದು ಸಿದ್ಧಾಂತ ಮೊದಲನೆಯ ಮೆಟ್ಲು. ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ. ಈಗ ಸಂಸಾರದ ಯಾವ್ದಾದ್ರು ತಗೊಳ್ಳಿ, ಹೌದಾ? ಎಲ್ಲೋ ಒಂದು ಬಿದ್ದಿತ್ತು, ಮೀಸೆ ಗಿಸೆ ಬಿಟ್ಕೊಂಡು, ಕ್ರಾಪ್ ಬಿಟ್ಕೊಂಡು, ಅದು ನನ್ನ ಗಂಡ ಕಣ್ ಮುದ. ಒಂದನ್ನ ನಾನು ಸೃಷ್ಟಿ ಮಾಡಿಕೊಂಡೆ, ಇನ್ನೊಂದನ್ನ ಸೃಷ್ಟಿ ಮಾಡಿದಾಗ ಇದರ ನಾಮ ರೂಪಗಳು ತಡ 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 ಬಿದ್ದೋದ್ವು, ಹೌದಲ್ವಾ? ಅಂದ ಅರ್ಥ ಏನಾಯ್ತು? ಹೀಗೆ ಪ್ರತಿ ದಿನವೂ ಒಂದು ಆಲೋಚನೆ ನಿಮ್ಮ ತಲೆನಲ್ಲಿ ಬರುತ್ತೆ ಅಂದ್ರೆ ಸೃಷ್ಟಿಯಾಗತ್ತೆ, ಇನ್ನೊಂದು ಆಲೋಚನೆ ಬಂದಾಗ ಹಳೆಯ ಆಲೋಚನೆಗಳ ನಾಮರೂಪಗಳು ಬಿದ್ದು ಹೋಗುತ್ತದೆ, ಹೌದಾ? ಕೃಷ್ಣ, ರಾಮ, ಹೌದಾ, ಶಂಕರಾಚಾರ್ಯರು, ಬುದ್ಧ, ಗುರು, ಬಸವಣ್ಣನವರು, ಇದೆಲ್ಲವನ್ನ ನೀವು ಹೇಳಿಕೊಂಡಾಗ, ಅದೆಲ್ಲವನ್ನ ನಿಮ್ಮ ಕಣ್ಣು ಮುಂದೆ ತಂದುಕೊಂಡಾಗ ನೀವು ಏನನ್ನು ನೋಡಿದಿರಿ? ನಾಮ ರೂಪವನ್ನು ನೋಡಿದ್ವಿ. ಆ ನಾಮವಾಗಲಿ ರೂಪವಾಗಲಿ ಇರುತ್ತದ? ಯಾಕೆ ಇರುವುದಿಲ್ಲ? ಏಕೆಂದರೆ ಮೂರಕ್ಷರ ಹೇಳ್ಕೊಟ್ಟಿದ್ದೀನಲ್ಲ, ಕಲ್ಪನಾ. ಈಗ ನಿಮ್ಮ ಸಂಸಾರದ ಯಾವುದೇ ನಾಮರೂಪಗಳಿಂದ ಕೂಡಿರುವ ಯಾವುದೇ ವಿಚಾರವನ್ನ ನಿಮ್ಮ ಕಣ್ಣು ಮುಂದೆ ತಂದರೂ ಅದು ಸೃಷ್ಟಿಯಾಗುತ್ತದೆ, ಇರುತ್ತದೆ, ಇದ್ದಂತೆ ಆಮೇಲೆ ಹೋದಂತೆ. ಯಾಕೆ? ಕಲ್ಪನಾ, ಹೌದಲ್ವಾ? ಹಾಗಾದ್ರೆ ಏನಾಯ್ತು? ಇದೆಲ್ಲ ಕಲ್ಪನೆಯಾದ ಮೇಲೆ ಇದೆಲ್ಲ ಕಲ್ಪಿಸಿಕೊಳ್ಳುತ್ತಿರುವವನು ಯಾರು? ಆ ನಾನು ಯಾರು? ಆತ್ಮನ. ನನ್ನ ಬುದ್ಧಿ ನನ್ನ ಮನಸ್ಸಿನಲ್ಲಿ ಕಲ್ಪನೆ ಮಾಡ್ಕೊಂಡು, ಹೌದಾ? ನಾನ್ ಇವಾಗ ಒಳಗಡೆ ಹೋಗಿ, ನನ್ನ ಮನಸ್ಸು. ಹಾಗಾದ್ರೆ ನಾನ್ ಬೇರೆ, ಹೌದಲ್ವಾ? ಮನಸ್ಸನ್ನ ಕಲ್ಪಿಸಿಕೊಂಡವನು ಯಾರು? ನಾನು, ಹೌದಲ್ವಾ? ಈಗ ಯೋಚನೆ ಮಾಡ, ಆಲೋಚನೆಯಿಂದ ನಾನು ಇದ್ದೇನಾ, ನಾನಿರುವುದರಿಂದ ಈ ಆಲೋಚನೆ ಇದೆಯಾ? ನಿಧಾನಕ್ಕೆ ಯೋಚನೆ ಮಾಡಬೇಕು. ನಾನು ಇರುವುದರಿಂದ ಈ ಆಲೋಚನೆಗಳು ಕಲ್ಪನೆಗಳಲ್ಲ, ಹೌದಲ್ವಾ? ಹಾಗಾದ್ರೆ ಅಷ್ಟೊಂದು ಸಮರ್ಥನಾಗಿ ಬಿಟ್ಟರೆ ನಾನು ಆಲೋಚನೆಗಳನ್ನು ಇಲ್ಲದ ಹಾಗೆ ಮಾಡಿಕೊಳ್ಳುವ ನಾನು ಇರೋಕ್ಕಾಗಲ್ವಾ? ಹಾಗಾದ್ರೆ ಆಲೋಚನೆಗಳಿದ್ರೆ ನೀವು, ನೀವು ಬೇಕಿಲ್ಲ ಆಲೋಚನೆಗೆ, ಆಲೋಚನೆಗಳಿದ್ರೆ ನೀವ? ಆದ್ದರಿಂದ ನೀವು ಹೇಳಿದ ಉತ್ತರ ಶುದ್ಧ ತಪ್ಪು. ತಪ್ಪು ಅದರಲ್ಲಿ ಶುದ್ಧ ತಪ್ಪು. ಹಾಗೆ ಶುದ್ಧ ತಪ್ಪು ನೋಡಿ, ನನ್ನ ಸಂಸಾರವನ್ನ, ಈ ಜಗತ್ತನ್ನ, ನನ್ನ ಈ ದೇಹವನ್ನ, ಇದನ್ನ ಯಾರೋ ಕಲ್ಪನೆ ಮಾಡ್ಕೊಂಡಿರೋದು, ಹೌದಾ? ನಾನು ಮಾಡಿಕೊಂಡಿರೋದು ಕಲ್ಪನೆ ಅಂತ ಯಾಕೆ ಹೇಳ್ತಾ ಇದ್ದೀನಿ? ಒಂದು ಕಾಲದಲ್ಲಿ ಇದ್ದಂತೆ ಕಾಣ್ದು ಇನ್ನೊಂದು ಸಮಯದಲ್ಲಿ ಇಲ್ಲದಂತೆ ಕಾಣುವ ಕನ್ನಡಿ ಮುಂದೆ ನಿಂತ್ಕೊಂಡಿದ್ದೀರಪ್ಪ ನೀವು, ಆ ಕ್ಷಣದಲ್ಲಿ ಕನ್ನಡಿಯಲ್ಲಿ ನೋಡ್ಕೋತೀರಾ? ನಾನು ನೀವು ಅದು
ಅಲ್ಲ. ಯಾಕಲ್ಲ? ಅದು ನನ್ನ ಪ್ರತಿಬಿಂಬ. ನೆಕ್ಸ್ಟ್ ಜ್ಞಾನ ಬಂದ ತಕ್ಷಣ ಏನಂತೀರಿ? ಅದು ನಿನ್ನ ಪ್ರತಿಬಿಂಬ. ಅದು ನಿನ್ನ ಪ್ರತಿಬಿಂಬವಾದರೆ ನೀನ್ಯಾರಯ್ಯ? ನಾನು ಬಿಂಬ. ನೆಕ್ಸ್ಟ್ ಹೌದಲ್ವಾ? ಹಾಗಾದ್ರೆ ಬಿಂಬಕ್ಕೂ ಪ್ರತಿಬಿಂಬಕ್ಕೂ ಏನೇ ವ್ಯತ್ಯಾಸ ಗೊತ್ತಾಗುತ್ತಾರೆ ನಮ್ಗೆ? ಗೊತ್ತಾಗೋದಕ್ಕೆ ಮಧ್ಯದಲ್ಲಿ ಕನ್ನಡಿ ಗುರು ಬೇಕಲ್ಲ, ಮಧ್ಯದಲ್ಲಿ ಗುರು ಅದೇನೆ. ಅರ್ಥ ಆಯ್ತಲ್ಲ? ನನ್ನನ್ನ ನಾನು ಅರ್ಥ ಮಾಡ್ಕೋಬೇಕಾದ್ರೆ ಬುದ್ಧಿ ತಿಳಿಯಬೇಕು. ಬುದ್ಧಿ ತಿಳಿಯಾದರೆ ಗುರು ಅಲ್ವಾ? ಗುರುರ್ ಅಂಧಕಾರಸ್ಯ, ಹೌದಾ? ಗುಕಾರ ಅಂಧಕಾರಸ್ಯ ನೋಡಿ, ಋಕಾರ ನಿರೋಧಕ, ತತ್ ನಿರೋಧಕ. ಅಜ್ಞಾನವನ್ನು ನಿವಾರಣೆ ಮಾಡತಕ್ಕಂಥ ಜ್ಞಾನವೇ ಗುರು ನೋಡಿ, ಹೌದಲ್ವಾ? ಗು ಅಂದ್ರೆ ಕತ್ತಲೆ, ಗುರು ಅಂದ್ರೆ ಬೆಳಕು. ಕತ್ತಲೆಯನ್ನು ಹೋಗಲಾಡಿಸಿ ಬೆಳಕನ್ನು ತರುವುದು, ಹೌದಾ? ಬೆಳಕು ಬಂದರೆ ಸಾಕು, ಕತ್ತಲೆಯು ತನ್ನಷ್ಟಕ್ಕೆ ಕಾಣ ಹೋಗುತ್ತೆ. ನೀವೇನು ಅದನ್ನು ದಬ್ಬಬೇಕಾಗಿಲ್ಲ ಆಚೆಗೆ, ಹೌದಲ್ವಾ? ಅಜ್ಞಾನ ಹೋಗಬೇಕಾದ್ರೆ ಅಜ್ಞಾನ ನಾವು ಏನು ಮಾಡ್ತೀನಿ ಗೊತ್ತಾ? ಏನು ಮಾಡಪ್ಪ, ಜ್ಞಾನ ಬಂದರೆ ಸಾಕು, ಅದಕ್ಕೆ ಹೊರಟೋಗುತ್ತೆ. ಏಕೆಂದರೆ ಹೇಳಿ ಕೇಳಿ ಅಜ್ಞಾನ, ಅಜ್ಞಾನ ಅಂದರೆ ಜ್ಞಾನ ಇಲ್ಲದೇ ಇರುವುದು. ಜ್ಞಾನ ಇಲ್ಲದೇ ಇರುವುದು ಅನ್ನುವಾಗ ಇಲ್ಲದೇ ಇರುವುದು ಹೇಗಿರುತ್ತದೆ? ಅದಕ್ಕೆ ಕಲ್ಪನೆ ಎಂದಿದ್ದು ಜಾಣೆ ಅಮ್ಮ ನೀವು, ಕಲ್ಪನೆ ಅಲ್ವಾ? ಕಲ್ಪನಾ ಮಾತ್ರಂ ನೋಡಿ, ಬ್ರಹ್ಮಾದಿ ದೇಹ ಪರ್ಯಂತಾಂ ಬಂಧಾನ್ ಅಜ್ಞಾನ ಕಲ್ಪಿತಾನ್ ಆಗಿದೆಯಲ್ವಾ? ಇನ್ನು ಶ್ಲೋಕ ಬಂದಿಲ್ಲ ಅನ್ಸುತ್ತೆ. ಅಜ್ಞಾನ ಕಲ್ಪಿತಾನ್, ಮೊದಲು ಅಜ್ಞಾನ ಜೊತೆಗೆ ಕಲ್ಪನೆ. ಹಾಗಾದ್ರೆ ಪ್ರತಿಯೊಬ್ಬರೂ ನೀವಿಲ್ಲಿರೋರು ಒಂದು ನಿಮಿಷ ಯೋಚನೆ ಮಾಡಿ, ನಿಮ್ಮ ಪ್ರಪಂಚವನ್ನ ಯಾರು ಸೃಷ್ಟಿ ಮಾಡ್ಕೊಂಡಿರೋದು? ಅದು ಇದೆ ಅಂತಿರೋದು ಯಾರು? ಇಲ್ಲದಂತೆ ಅದರಲ್ಲಿ ಭ್ರಮೆಯಿಂದ ಭ್ರಮಿಸುತ್ತಿರುವವರು ಯಾರು? ನಾವೇ. ಈಗ ನಮಗೆ ಸಂಸಾರದಲ್ಲಿದ್ದು ಸಂಸಾರ ನನ್ನಲ್ಲಿ ಇಲ್ಲದ ಹಾಗೆ ಮಾಡ್ಕೋಬೇಕಾದ್ರೆ, ಭ್ರಮೆ ನಿರಸನ ಆಗಬೇಕಾದರೆ ಭ್ರಮೆ ಹೋಗಬೇಕು ಬಿಡುವ? ಭ್ರಮೆ ಹೋಗಬೇಕು. ನಿಶ್ಚಲವಾಗಿ ಏನಿದು ಗೊತ್ತಾಗಬೇಕು. ಭ್ರಮೆ ಹೋಗ್ಬಿಡುತ್ತಾ? ಹೋದಂತೆ. ಯಾಕೆ? ಅದು ಭ್ರಮೆ ಅಲ್ವಾ? ಸೊ ಭ್ರಮ ನಿವಾರಣೆ ಅಲ್ಲ, ಭ್ರಮೆಯನ್ನು ಕೂಡ ಜ್ಞಾನದಿಂದಲೇ ನೋಡಬೇಕು. ಆ ದೃಷ್ಟಿಯಿಂದ ನೋಡಿದಾಗಲೇ ನಿಮಗೆ ಈ ಶೋಕ ಮೋಹ ಭಯಗಳೆಲ್ಲದಿಂದ ಮುಕ್ತಿ. ಹಾಗೆ ಮಾಡ್ಕೊಳ್ಬೇಕಾದ್ರೆ ವಸಂತವತ್ ಲೋಕಹಿತಂ ಚರಂತಃ ಸಂತಃ ವಸಂತಃ ನೋಡಿ ಹೇಗಿದೆ. ಸಂತ ನೋಡಿ, ಸಂತ ಸಾಧು ಇದೆಲ್ಲವೂ ಕೂಡ ಯಾವಾಗಲೂ ಅತ್ಯಂತ ಸಾಧುವಾಗಿರುವುದು ನೋಡಿ. ಅಂದ್ರೆ ಅರ್ಥ, ಯಾವಾಗಲೂ ಇನ್ನೊಬ್ಬರ ಹಿತವನ್ನೇ ಬಯಸತಕ್ಕಂಥ ಎಲ್ಲ ವ್ಯಕ್ತಿಗಳು ಸಾಧು ಸಂತರೆ. ಅವರಲ್ಲಿ ಯಾವುದೇ ಸ್ವಾರ್ಥದ ಭಾವ ಇರೋದಿಲ್ಲ, ಅವ್ರು ಯಾವುದನ್ನು ಕೂಡ ಆಗ್ಬೇಕಾದ್ದೇನು ಇರೋದಿಲ್ಲ. ಅವರು ಹೇಗಿರ್ತಾರಪ್ಪ ಅಂದ್ರೆ ವಸಂತವತ್, ಈ ಲೋಕದಲ್ಲಿ ವಸಂತವತ್, ವಸಂತ ಋತು ಹೇಗಿರುತ್ತೆ? ವಸಂತ ಋತು ಅಂದ್ರೆ ಏನು? ಎಲ್ಲ ಕಡೆಯೋ ಹಚ್ಚ ಹಸಿರೆ, ಎಲ್ಲ ಕಡೆಯೂ ಬಣ್ಣಗಳಿಂದ ಕೂಡಿರ್ತಕ್ಕಂಥ ಪ್ರಕೃತಿಯ ಸೌಂದರ್ಯವೇ ಸೊಬಗೆ ಅಲ್ವಾ? ಎಂತಹ ಕಠಿಣ ಹೃದಯನಾದವನು, ಎಂತಹ ಕೆಟ್ಟವನಾದವನು, ಆ ಹಸಿರಿನಲ್ಲಿ ಒಂದಷ್ಟು ಗಾಳಿಯನ್ನೋ, ಒಂದಷ್ಟು ಹೂವಿನ ಆಸ್ವಾದನೆಯನ್ನೋ, ಸೂರ್ಯೋದಯವನ್ನು, ಸೂರ್ಯಾಸ್ತಮಾನವನ್ನು ನೋಡಿದಾಗ ಹೃದಯ ಮೃದುವಾಗದೇ ಇರುವ ಕಾಠಿಣ್ಯ ಮನುಷ್ಯನಿಗೆ ಇರಕ್ಕೆ ಸಾಧ್ಯವೇ ಇಲ್ಲ. ಕವಿ ಅಲ್ಲದವನು ಕವಿ ಆಗಿಬಿಡುತ್ತಾನೆ, ಹೌದಾ? ಕವಿ ಅಲ್ಲಿ ಕೂಡ ಕವಿ ಆಗ್ಬಿಡ್ತಾನೆ, ಹೃದಯ ಕವಿ ಆಗ್ಬಿಡುತ್ತೆ, ಹೌದಲ್ವೋ? ಸೌಂದರ್ಯವನ್ನು ಹೊಗಳುವ, ಸಂಗೀತವನ್ನು ಹೊಗಳುವ, ನಾಟ್ಯವನ್ನು ಹೊಗಳತಕ್ಕಂಥ ಮನಸ್ಸು ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಕವಿ ಭಾವ ಬಂದ್ಬಿಡುತ್ತೆ. ವಸಂತವತ್, ಯಾವಾಗಲೂ ಎಲ್ಲರ ಹೃದಯದಲ್ಲೂ ಮಂದಹಾಸವನ್ನೇ, ನಗುವನ್ನೇ, ಶಾಂತವಾಗಿರುವ ಸಮಾಧಾನವನ್ನೇ, ಅವಲ್ಲಿರ್ತಕ್ಕಂಥ ತೃಪ್ತಿ ಭಾವವನ್ನೇ ಕಾಣಬೇಕೆಂದು ಬಯಸುವ ಈ ಗುರು, ಈ ಗುರುವಾಗಿರುವನು ಎಲ್ಲ ಶಿಷ್ಯರ ಅಂತಃಕರಣದಲ್ಲಿ ಹೇಗಿರ್ತಾರೆ? ವಸಂತವತ್. ಆ ವಸಂತ ಋತುವಿನ ಹಾಗೆ ಜನಮಾನಸದಲ್ಲಿ ನಿಂತಿರುವ ಹೇ ಗುರುವೇ, ಎಂತ ಮಾತು ಬರೀತಾರೆ ನೋಡಿ. ವಸಂತವತ್ ಅಂದ್ರೆ ಅದು ಲೋಕಹಿತಂ ಹಾಗೆ ಮಾಡ್ತಾ ಇದ್ರೆ, ಹಾಗೆ ಲೋಕ ಅಂದ್ರೆ ಜನ. ಜನ ಈ ಹಿತ ಯಾರು ಈ ದಾವಾಗ್ನಿಯಲ್ಲಿ ಈ ಸಂಸಾರದಲ್ಲಿ ತೊಳೆದಾಡ್ತಾ ಇದ್ದಾರೋ, ಅಜ್ಞಾನದಲ್ಲಿ ತೊಳಗಿದ್ದಾರೋ, ಅದನ್ನೇ ದೊಡ್ಡದೆಂದು ಹೆಮ್ಮೆ ಎಂದು ಹೇಳುತ್ತಿರುತ್ತಾರೋ, ಅದೇನ್ನೇ ತಾಪತ್ರಯವೆಂದು ಕೊರಗುತ್ತಿರುತ್ತಾರೋ, ಅಂದ್ರೆ ಎರಡು ಎಕ್ಸ್ಟ್ರಿಮಿಟೀಸ್ ಅಲ್ಲ, ಏನು ಮಾಡೋಕ್ಕಾಗಲ್ಲ. ನಾನ್ ನೋಯಿಂಗ್ ಯು ಕ್ಯಾನಾಟ್ ಡೂ ಎನಿಥಿಂಗ್. ಒಂದು ಇಂಗ್ಲಿಷ್ ಫಿಲಮ್ ಇದೆ, ನೀವೆಲ್ಲರೂ ಸಿಕ್ಕಿದ್ರೆ ನೋಡಿ, ನೋಯಿಂಗ್ ಅಂತ ಒಂದು ಸಿನಿಮಾ ಇದೆ, ನೋಯಿಂಗ್ ಅಂತ. ಸಾಧ್ಯವಾದ್ರೆ ಎಲ್ಲರೂ ನೋಡಿ, ಇಟ್ಸ್ ಅ ವೆರಿ 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 ಗುಡ್ ಮೂವಿ, ತುಂಬಾ ಚೆನ್ನಾಗಿ ತೆಗೆದಿದ್ದಾರೆ. ನಮ್ಮ ಭಾರತೀಯರಿಗೆ ಆ ಥರ ತೆಗೆ ಬರುತ್ತೋ ಗೊತ್ತಿಲ್ಲ ನೋಡಿ. ನೋಯಿಂಗ್ ಅಂದ್ರೆ ತಿಳ್ಕೊಳ್ಳೋದು, ಹೌದಾ? ಅದ್ರ ಅರ್ಥ ಒಂದೇ ಒಂದು ಸೆಂಟೆನ್ಸ್ ಹೇಳ್ತೀನಿ ನೋಡಿ.
ನಮಗೆ ಏನೇನು ಗೊತ್ತಾಗುತ್ತದೋ ಮನುಷ್ಯನಿಗೆ ಎಲ್ಲವೂ ಗೊತ್ತಾಗುತ್ತೆ. ಏನೆಲ್ಲ ಗೊತ್ತಾದರೂ ಅವನು ಏನೂ ಮಾಡುವಂತಿಲ್ಲ. ಇದೇ ಅದರ ತತ್ವ. ವಾಟ್ ಎವರ್ ಯು ನೋ, ಹೌದಾ, ಯೋಚನೆ ಮಾಡಿ. ನ್ಯಾಯ ಎಷ್ಟೇ ಗೊತ್ತಿದ್ದರೂ ಕೋರ್ಟ್ಗಳಲ್ಲಿ ಕೇಸು ಇನ್ನೂ ಬಿದ್ದಿದೆ, ತೀರ್ಮಾನ ಆಯ್ತೋ ಇಲ್ಲ. ವೈದ್ಯಕೀಯ ರಂಗ ಎಷ್ಟೇ ಬೆಳೆದಿದ್ದರೂ ಅದಕ್ಕಿಂತ ಡಬಲ್ ರೋಗಗಳು ಜಗತ್ತಿನಲ್ಲಿ ಬಿದ್ದಿದೆ, ಹೌದಾ. ಆಹಾರ ಪದಾರ್ಥಗಳು ಟನ್ ಗಟ್ಟೆ ಬಿದ್ದಿದ್ರು ಹಸಿವೆ ತೀರುತ್ತಿಲ್ಲ, ಯೋಚನೆ ಮಾಡಿ. ಇಷ್ಟೊಂದು ಪ್ರವಚನಗಳು ಮಾಡುತ್ತಿದ್ದರು, ಗ್ರಂಥಗಳಿದ್ದರು, ಧರ್ಮಗಳಿದ್ದರು, ಪಂಥಗಳಿದ್ದರು, ಆಶ್ರಮಗಳು ಮಠಗಳು ಮೆರೆಯುತ್ತಿದ್ದರು, ಮನುಷ್ಯ ಅಸಮಾಧಾನದಿಂದ ಕೊರಗುತ್ತಿರುವುದು ತಪ್ಪುವುದೇ ಇಲ್ಲ. ಸಿ, ನೋಯಿಂಗ್ ಈಸ್ ನಾಟ್ ದಿ ಥಿಂಗ್, ಡೂಯಿಂಗ್ ಈಸ್ ದಿ ಥಿಂಗ್. ಡೂಯಿಂಗ್ ಈಸ್ ನಾಟ್ ದಿ ಥಿಂಗ್, ಫೀಲಿಂಗ್ ಈಸ್ ದಿ ಥಿಂಗ್. ಹೌದಲ್ವಾ? ಯು ಕೆನಾಟ್ ಡೂ ಅನ್ಲೆಸ್ ಯು ನೋ, ಯು ಕೆನಾಟ್ ಫೀಲ್ ಅನ್ಲೆಸ್ ಯು ಡೂ. ನೋಡಿ, ಒಂದಕ್ಕೊಂದಕ್ಕೆ ಲಿಂಕ್ ಆಗಿದೆ. ಅದೆಲ್ಲ ಲಿಂಕ್ ಅಂತ ಏನು ಕರಿತೀವಿ, ಆ ಯೋಗ ಅಂತ ಏನು ಕರಿತೀವಿ, ಅದೇ ಗುರು, ಅದೇ ಗುರುತ್ವ. ಅಂದರೆ ಹೀಗೆ ನಮ್ಮೊಳಗೆ ಆಗತಕ್ಕಂಥ ಸೃಷ್ಟಿ ಸ್ಥಿತಿ ಲಯ ಇದೆಯಲ್ಲ, ಇಲ್ಲಿ ನೀವೇ ಬ್ರಹ್ಮ ವಿಷ್ಣು ಮಹೇಶ್ವರ. ಆ ನಾನು ನಾನು ಅಂತ ಇದ್ದಾನಲ್ಲ ಆ ತತ್ವ, ಆ ಸದ್ವಸ್ತು ಪರಬ್ರಹ್ಮ ವಸ್ತು, ಅದೇ ಬ್ರಹ್ಮ, ಅದೇ ವಿಷ್ಣು, ಅದೇ ಶಿವ. ಅದನ್ನೇ ನಾನು ನಾನು ಅಂತ ನಿಜವಾಗಲು ಅಂತ ಇರೋದು. ಆದರೆ ಅದನ್ನೇ ನಾನು ಅಂತ ಇದ್ದೀನಿ ಅಂತ ನನಗೆ ಗೊತ್ತಿಲ್ಲದೆ ಈ ಶರೀರವನ್ನು ನಾನು ಅಂದ್ಕೊಂಡ್ಬಿಟ್ಟಿದ್ದೀನಿ. ಈ ಶರೀರ ಮಿತಿ ಇದೆಯಲ್ಲ, ಅದೇ ನಾನು ಅಂದ್ಕೊಂಡ್ಬಿಟ್ಟಿದ್ದೀನಿ. ಎಲ್ಲಿ ಈ ಮಿತಿಯಾಗಿರುವ ಶರೀರವನ್ನು ನಾನು ಅಂದ್ಕೊಂಡ್ಬಿಟ್ಟಿದ್ದೀನೋ ಅದು ಅಹಂಕಾರ. ಅದಕ್ಕೆ ಸೇರಿದ್ದೆಲ್ಲ ನಂದು ಅಂದ್ಕೊಂಡ್ಬಿಟ್ಟಿದ್ದೀನೋ ಮಮಕಾರ. ಈ ಅಹಂಕಾರ ಮಮಕಾರಗಳ ನಿವಾರಣೆಯಾಗದೆ, ಇದು ಪೂರ್ತಿಯಾಗಿ ತೊಲಗು ಹೋಗದೆ ಶಿವದರ್ಶನವಾಗೋದಿಲ್ಲ. ಇದೆಲ್ಲವೂ ಶಿವಸಂಕಲ್ಪಮಸ್ತೋ. ನೋಡಿ, ಸರ್ವಂ ಕೃಷ್ಣಂ ಜಗಂ ಸರ್ವಂ ಕೃಷ್ಣಮಯಂ. ಏನು ಕೃಷ್ಣ ಅಂದರೆ? ಶಿವನೇ ಕೃಷ್ಣ, ಕೃಷ್ಣನೇ ಶಿವ. ಗೊತ್ತಾಗಲ್ಲ ನಮಗೆ. ಗೊತ್ತಾಗಬೇಕಾದ್ರೆ ಯಾರು ಬೇಕೋ ಗುರು ಬೇಕು. ಆದರೆ ಇಲ್ಲಿ ಏನಾಗಿದೆ, ಯಾರು ಗುರು ಆಗಕ್ಕೆ ಅಂದರೆ, ಇನ್ನೊಂದು ಸೆಂಟೆನ್ಸ್ ಇದೆ, ಇದನ್ನು ಅರ್ಥ ಮಾಡ್ಕೊಳ್ಳಿ. ಸ್ವಯಂ ನೋಡಿ, ತಾನು ಯಾರು ಈ ಸಂಸಾರ ಬಂಧನದಿಂದ ಪಾರಾಗಿದ್ದಾನೋ ಅವನು ಮಾತ್ರವೇ ಇನ್ನೊಬ್ಬರನ್ನು ಪಾರು ಮಾಡುವುದಕ್ಕೆ ಯೋಗ್ಯನಾಗಿರ್ತಾನೆ. ಹೌದಲ್ವಾ? ತಾನೇ ಸಂಸಾರದಲ್ಲಿ ಬಿದ್ದು ಒದ್ದಾಡ್ತಾ ಇರೋನು, ತಾನೇ ಅಜ್ಞಾನದಲ್ಲಿ ಬಿದ್ದು ಒದ್ದಾಡ್ತಾ ಇರೋನು, ಏನೂ ಮಾಡಲಾರ. ಮಡಕಾತ ಹೇಳಿ, ತಾನಿಗೆ ತಾನು ಉದ್ಧಾರ ಆಗಿ, ತನಗೆ ತಾನು ಅದನ್ನು ಮಾಡಿದ್ರೆ ಅಂದರೆ ತನಗೆ ಆ ಅನುಭವದಿಂದ ಈ ಭವಾಬ್ಧಿಯಿಂದ ಆಚೆ ನಿಂತವನು ಈಜುತ್ತಾ ಇರೋದು ಮುಳುಗ್ತಾ ಇದ್ದಾನೆ ಅಂದರೆ ಕೈ ಕಾಪಾಡಿದರೆ ಇವನು ಈಜು ಬರಬೇಕು. ಹೌದಲ್ವಾ? ಈಜಿನ ಜೊತೆಗೆ ದಡದಲ್ಲಿ ನಿಂತು ಅವನು ಎಳೆಯುವ ಶಕ್ತಿ ಇರಬೇಕು, ಬಲ ಇರಬೇಕು. ತಾನೇ ಆಗದೆ ಇದ್ರೆ ಅವನು ಹೆಣ್ಣು ಜೊತೆ ಹೆಣವಾಗ್ಬಿಡ್ತಾನೆ. ಹೌದಲ್ವಾ? ಇದಕ್ಕೊಂದು ಕತೆ ಹೇಳ್ತೀನಿ, ಕೇಳ್ತೀರಾ? ಕತೆ ಕೇಳೋಕ್ಕೇನು, ಅದೇನು ತತ್ವನೇ ಬೇಡ ಅನ್ನಕ್ಕೆ. ಭಾಗವತದ ಒಂದು ಪ್ರಸಂಗ ನೋಡಿ. ಪರೀಕ್ಷಿತ್ ಮಹಾರಾಜನಿಗೆ ಭಾಗವತವನ್ನು ಹೇಳಿಸ್ಬೇಕಾಗಿರುತ್ತೆ. ಯಾರು ಹೇಳ್ತೀರಿ, ಯಾರು ಕೈ ಹೇಳಿಸು, ಅಂತ ಮಹಾತ್ಮ ಯಾರು, ಅಂತ ಗುರು ಯಾರು ಅಂತ ನಾರದರು ಒಪ್ಕೊಂಡ್ಬಿಟ್ಟಿರ್ತಾರೆ. ಭಕ್ತಿಗೆ ನಾನು ಇದಾಗ ಬರುತ್ತೀನಿ ಅಂತ ಹೇಳ್ತಾರೆ, ಇದಕ್ಕೆ ಭಾಗವತ ಓದಿಸ್ಬೇಕು. ಆದರೆ ಭಾಗವತವಂತ ಯಾರು ಕೈಲಿ ಓಡಿಸೋದು? ಅದಕ್ಕೆ ಎಲ್ಲರೂ ಹೇಳ್ತಾರೆ, ಅದಕ್ಕೆ ಭಗವಾನ್ ಶುಕದೇವರೇ ಲಾಯಕಾಗಿರು. ನಾರದ್ರೆ ನೀವು ಆ ಗುರುಗಳನ್ನ ಒಪ್ಪಿಸಿ ಕರ್ಕೊಂಬನ್ನಿ, ಅಷ್ಟೊತ್ತಿಗೆ ಎಲ್ಲರೂ ಸೇರಿಸೋಣ, ಇಲ್ಲಿ ಭಾಗವತ ಮಾಡೋಣ. ಈಗ ನೀವೆಲ್ಲ ಹೇಗೆ ಮಾಡಿದಿರಿ ಇಲ್ಲಿ? ಆ ಥರ ನಾನೇನು ಭಾಗವತ ಅಲ್ಲ ಏನಲ್ಲ ಬಿಡಿ. ಆದರೆ ಅವರು ನಾರದ್ರೆ ಏನು ಮಾಡ್ತಾರೆ, ಹೋಗ್ತಾರೆ ಶುಕದೇವರಲ್ಲಿ. ಶುಕದೇವರು ಹೇಳ್ತಾರೆ, ಯಾವನೋ ರಾಜ ಇನ್ಯಾರೋ ಋಷಿ ಮುನಿ ಶಾಪ ಕೊಟ್ಟರೆ 7 ದಿವಸ ಅವನು ಸತ್ತೋಗ್ತಾನೆ ಅಂತ ನಾನು ಯಾಕೆ ಬಂದು ಮಾಡಬೇಕು ಭಾಗವತ ಬರಲ್ಲ ಅವಾಗ? ಯಾಕೆಂದರೆ ಅವರು ಆಗಲೇ ಮಹಾತ್ಮರಾಗಿ ಬಿಟ್ಟಿದ್ದಾರೆ. ಹೌದಲ್ವೋ? ಅವರು ಯಾವಾಗಲೂ ಕೂಡ ನಿರ್ಗುಣ ನಿರಾಕಾರದಲ್ಲಿ ತಾವು ರಚಿಸ್ತಾ ಇರತಕ್ಕಂಥವರು ಶುಕದೇವರು. ಅವ್ರು ನಿರ್ಗುಣ ನಿರಾಕಾರವನ್ನು ಆರಾಧನೆ ಮಾಡ್ತಾ ಇದ್ದಂಥ ವ್ಯಕ್ತಿ. ಅವ್ರಿಗೆ ಇದೆಲ್ಲ ಏನಿಲ್ಲ, ಗೊತ್ತವ್ರಿಗೆ ಇದೆಲ್ಲ. ನಾನು ತಿಳಿದ ಹೋಗ ಯಾರು ನಾನು ಕತೆ ಹೇಳೋದು ಬಂದು ಅವನು ಉದ್ಧಾರ ಯಾಗ ನನಗೇನಾಗಬೇಕಾಗಿದೆ ಯಾರು ಒಂದು. ಅವನು ಕರ್ಮಾನುಸಾರ ಅವನ ರಾಜನಾಗಿದ್ದ, ಕರ್ಮಾನುಸಾರ ಸಾವು ಬರುತ್ತೆ, ಕರ್ಮ ಆಯ್ತಾನೆ ತಿರುಗಿ ಅವನ ಜನ್ಮ ಕೇಳಿದ್ರು ಸಂಬಂಧ ನಾನು ಬರೋದಿಲ್ಲ. ಆದರೆ ನಾರದರಿಗೆ ಇವ್ರ ಕೈಲೇ ಹೇಳಿಸ್ಬೇಕು ಅಂತ. ಈಗ ಗುರುವನ್ನು ಒಪ್ಪಿಸಿ ಆ ಪರೀಕ್ಷಿತ್ ಮಹಾರಾಜನ ಶಿಷ್ಯನನ್ನಾಗಿ ಮಾಡಿ ಇದನ್ನೇನಾದ್ರು ಮಾಡಿ ಉದ್ಧಾರ ಮಾಡಬೇಕಲ್ಲ ಅಂತ ಅನ್ನತಕ್ಕಂಥ ದೇವರ್ಷಿ ಮಹಾಗುರು ಯಾರೋ ನಾರದರು, ಮಹಂತ ಸಂತ ವಸಂತ ಅವರು. ಅವಾಗ ಅವರು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರುವಾಗ, ಸರಿ ನೀವೇನು ಬರಬೇಡಿ, ಕೈ ಮುಗಿದು ಹೇಳ್ತಾರೆ, ಹೇ ಗುರುಗಳೇ, ಶುಕದೇವರೇ, ಭಗವಾನ್ ಶುಕದೇವರೇ, ನೀವೇನು ಬರಬೇಡಿ. ಆದರೆ ನನಗೊಂದು ಸಣ್ಣ ಸಂಶಯ ಇದೆ, ಅದನ್ನು ನೀವು ನಿವಾರಣೆ ಮಾಡಿಬಿಟ್ರೆ ನಾನು ಹೊರಟೋಗ್ತೇನೆ. ಏನೇ ಏನದ ಕೇಳು.
ಅಂತ. ಏನು ಇಲ್ಲ, ಒಂದು ಬಾವಿ ಇದೆ, ಬಾವಿಯ ಕಟ್ಟೆಯ ಮೇಲೆ ಒಬ್ಬ ಕೂತಿದ್ದಾನೆ, ಅವನು ನೀರನ್ನು ನೋಡುತ್ತಿದ್ದಾನೆ. ಒಬ್ಬ ಕುರುಡ ಆ ಕಡೆಯಿಂದ ನಡ್ಕೊಂಡು ಬರ್ತಾ ಇದ್ದಾನೆ. ಇದು ದೊಡ್ಡ ನೆಲ ಬಾವಿ, ಬರ್ತಾ ಇದ್ದಾನೆ ಅವನು. ಇವನು ಬಾವಿಯನ್ನು ನೋಡ್ತಾ ಇದ್ದಾನೆ, ಕೋಲೂರಿ ಬರುತ್ತಿರುವ ಕುರುಡನನ್ನು ನೋಡ್ತಾ ಇದ್ದಾನೆ. ಅವನು ಸೀದ ಬಂದು ಬಾವಿಗೆ ಬಿದ್ದೇ ಹೋಗ್ತಾನೆ. ಈ ಕಣ್ಣಿರುವವನು ಅವನಿಗೆ ಇಲ್ಲಿ ಬೀಳ್ಬೇಡ, ಬಾವಿ ಇದೆ ಅಂತ ಹೇಳಬೇಕಾ ಬೇಡವಾ? ಇದಕ್ಕೆ ನೀವು ಉತ್ತರ ಕೊಟ್ಬಿಟ್ರೆ ನಾನು ಹೊರಟೋಗ್ತೀನಿ. ನಗ್ತಾರೆ ಶುಕದೇವರು, ಏನು ಮಾತಾಡಲ್ಲ, ನಡಿ ಹೋಗೋಣ ಪರಿಶುದ್ಧ ನಾರದರಿಗೆ. ಹೌದಲ್ವಾ? ಅಂದ್ರೆ ಕುರುಡನಾದವನೊಬ್ಬ ಒಂದು ಉದ್ದನೆಯ ಕೋಲಿಟ್ಟುಕೊಂಡು ಬೇರೆ ಕುರುಡೆಲ್ಲ ಹಿಡ್ಕೊಳ್ಳಿ ನಾ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಹೇಗೆ ಸಾಧ್ಯ? ಕುರುಡನಾಗಿರುವವನು ಹೇಗೆ ಬೇರೆ ಕುರುಡರಿಗೆ ಮಾರ್ಗದರ್ಶನವನ್ನು ಕೊಡಿಸಲಾರನೋ? ಹೌದಲ್ವಾ? ಹಾಗೆಯೇ ತಾನೇ ಸ್ವಯಂ ಅಜ್ಞಾನಿಯಾಗಿರುವವನು ಜ್ಞಾನವನ್ನು ಬಿತ್ತಲಾರನೋ? ಲೆಕ್ಕ ಹಾಕ್ಕೊಳ್ಳಿ. ಯಾಕೆ ಮಾತು ಹೇಳ್ತಿದ್ದೀನಿ ಅಂದರೆ, ನೀವು ಯಾರು ತಪ್ಪು ತಿಳ್ಕೊಳ್ಬಾರ್ದಷ್ಟೇ. ಈಗ ಯಾವ್ಯಾವ್ದು ಆಶ್ರಮಗಳಿಟ್ಕೊಂಡು ಅದು ಮಾಡಿ ಇದು ಮಾಡಿ ಅಂದವರು ಅರ್ಥ, ಆಶ್ರಮಗಳಿಗೆ ಅಲ್ಲಿರುವ ಆಸ್ತಿಪಾಸ್ತಿಗೆ ಎಷ್ಟು ಎಕರೆ ಇದೆ ಅನ್ನೋದಕ್ಕೆ, ಅಲ್ಲಿ ಎಷ್ಟು ಫಂಡ್ ಇದೆ ಅನ್ನೋದಕ್ಕೆ ತಾವೇ ತಮ್ಮನ್ನು ಅಲ್ಲಿ ಬಂಧನಕ್ಕೆ ಒಳಗು ಮಾಡಿಕೊಂಡಿರುವವರು ಸಂಸಾರ ಬಂಧನದಿಂದ ನಮ್ಮನ್ನು ಹೇಗೆ ಬಿಡಿಸಬಲ್ಲರು? ಅದಲ್ವಾ? ಹಾಗಾದ್ರೆ ಯಾಕಾಗಿರ್ಬೇಕು ಅವನು? ಸಂಸಾರದಲ್ಲೇ ಇರಬೇಕು, ಸಂಸಾರ ಬಂಧನದಿಂದ ಇರಬಾರ್ದು. ಹೇಗದು? ನಾನು ಸಂಸಾರದಲ್ಲಿರಬೇಕು, ನನ್ನಲ್ಲಿ ಸಂಸಾರ ಇರಬಾರ್ದು. ನಮ್ಮ ಹಿಂದಿನ ಗುರು ಪರಂಪರೆ ನೋಡ್ಕೊಂಬನ್ನಿ ನೀವು, ವಸಿಷ್ಠರು, ವಿಶ್ವಾಮಿತ್ರರು, ಯಾರನ್ನಾರು ಗುರುಗಳನ್ನು ನೋಡಿ, ಎಲ್ಲರೂ ಸಂಸಾರಸ್ಥರೆ. ಹೌದಾದ? ಎಲ್ಲ ಆಶ್ರಮಗಳನ್ನು ಇಟ್ಟುಕೊಂಡಿದ್ದವರೇ ಸಂಸಾರ ಸಂಸಾರದ ಎಂಬತಕ್ಕಂಥ ಆಶ್ರಮದಲ್ಲಿದ್ದವರು ಎಲ್ಲರೂ ಕೂಡ ಗೃಹಸ್ಥಾಶ್ರಮದಲ್ಲಿದ್ದವರೇ, ಎಲ್ಲರೂ ಕೂಡ ಅವರ ಶಿಷ್ಯವೃಂದದಲ್ಲಿವರು ಉದ್ಧಾರವಾದವರೇ. ಹೌದಲ್ವಲ್ಲ? ಸನ್ಯಾಸಿಗಳಲ್ಲ ಅವರೆಲ್ಲ, ಸಂಸಾರಸ್ಥರೇ. ಹೌದಾ? ಆದ್ದರಿಂದ ಸಂಸಾರ ಬೇಡ ಅನ್ನುವುದು ಸನ್ಯಾಸಿ. ಆದರೆ ಆ ಸನ್ಯಾಸತ್ವಕ್ಕೆ ಹೋಗುವ ಮುಂಚೆ ಏನು, ಸಂಸಾರ ಬಂಧನದಿಂದ ಪಾರಾಗಬೇಕಲ್ಲ. ಸಂಸಾರ ಬಂಧನದಿಂದ ಪಾರಾಗುವುದು ಎಂದರೆ ಸಂಸಾರದಿಂದ ಪಾರಾಗುವುದಲ್ಲ, ಸಂಸಾರ ಬಂಧನದಿಂದ ಪಾರಾಗುವುದು. ಹಾಗನ್ಬೇಕಾದ್ರೆ ಬಂಧನವನ್ನು ನಾವು ಬಿಡಿಸ್ಕೊಳ್ಬೇಕಾದ್ರೆ ಅವನು ಬಂಧನದಲ್ಲಿ ಇರಬಾರದು. ಆತ ಗುರುವಾಗಿರೋನು ಸಂಸಾರದಲ್ಲಿ ಇರ್ಬೋದು, ಆದರೆ ಬಂಧನದಲ್ಲಿ ಇರಬೇಕಾದಿಲ್ಲ. ಅದರಿಂದ ನಮ್ಮ ಗುರು ಪರಂಪರೆ ಹೇಳುತ್ತೆ, ಶ್ರೀರಾಮಕೃಷ್ಣ ಪರಮಹಂಸರು ಸಂಸಾರಿಗರು ಹೌದಲ್ವಾ? ಎಷ್ಟು ಸಾವಿರ ಕೋಟ್ಯಾಂತರ ಜನರಿಗೆ ಭಾವಬಂಧನದಿಂದ ಬಿಡುಗಡೆ ಆಗಿಲ್ಲ, ಆಗಿದ್ರೆ ಇಲ್ವಾ? ಅದು ಯಾವನೋ ಒಬ್ಬ ಸನ್ಯಾಸಿ ಏನು ಸಂಸಾರದ ಇದೇ ಇಲ್ಲ ಅನ್ನುವಾಗ ಉಮಾಭಾರತಿ ಶಂಕರಾಚಾರ್ಯರು ಕೇಳ್ತಾರೆ, ಹೌದಾ? ಸಂಸಾರದಲ್ಲಿ ಇಲ್ಲದೆ ನೀನು ನನ್ನ ಪ್ರಶ್ನೆಗೆ ಉತ್ತರ ಹೇಳೋಕ್ಕಾಗಲ್ಲ, ನೀನು ಯತಿ ಆದರೂ ಏನು ಮಾಡ್ತಾರೆ ಶಂಕರಾಚಾರ್ಯ? ತಾಯಿ, ನೀನು ಹೇಳಿದ್ದು ಕರೆಕ್ಟು, ಆದರೆ ನಾನು ಸಂಸಾರ ಅಂದ್ರೆ ಏನು ಅಂತ ತಿಳ್ಕೊಂಬಂದೇ ನಿನ್ನ ಪ್ರಶ್ನೆಗೆ ಉತ್ತರ ಹೇಳ್ತೀನಿ ಅಂತ. ಹಾಗೆ ಪರಕಾಯ ಪ್ರವೇಶ ಮಾಡಿ ಅದೇನು ಅಂತ ನೋಡಿ ಕಾಮಭಾಗದ ವಿಚಾರವನ್ನು ಬಂದು ಆಕೆಗೆ ಉತ್ತರ ಹೇಳಿಬಿಟ್ಟು ಆಗ ಅವರಿಬ್ಬರು ಕೂಡ ಇವರಿಗೆ ಸರೆಂಡರ್ ಆಗ್ತಾರೆ, ಅವರೇ ಸುರೇಶಾಚಾರ ಆಗೋದು ಮುಂದೆ ಆ ಥರ ಕತೆ. ಹೀಗಿರುವಾಗ ಶುಕಮುನಿಗಳು ಮಾತೇ ಆಡೋದಿಲ್ಲ, ಯಾಕೆ ಈ ನಾರದ ಈ ಕತೆ ಕೇಳಿ ನಂಗೆ ಗೊತ್ತಾಗ್ಬಿಡುತ್ತೆ, ಓಹೋ ನನಗೆ ಇದು ಗೊತ್ತಿದ್ದು ಗೊತ್ತಿದ್ದು ಒಬ್ಬ ಭವಸಾಗರದಲ್ಲಿ ಆ ಬಾವಿಲಿ ಬೀಳ್ತಾ ಇದ್ದಾನೆ ಅಂತನ್ನುವಾಗ ಬಾವಿಲಿ ಬೀಳುವುದು ತಪ್ಪಲ್ಲ, ಹೌದಾ? ಏಳಕ್ಕಾಗದೇ ಇದ್ದರೂ ತಪ್ಪಲ್ಲ, ಆದರೆ ಅವನು ಈಜ ಬೇಡವೇ? ಇದು ಪ್ರಶ್ನೆ. ಸಂಸಾರದಲ್ಲಿದ್ದು ಈಜಬೇಕಲ್ಲ, ಸಂಸಾರದಲ್ಲಿ ಮುಳುಗಬಾರದಲ್ಲ. ಸಂಸಾರದಲ್ಲಿ ಈಜಬೇಕಾದರೆ ಸಂಸಾರದಲ್ಲಿ ತೇಲಬೇಕು, ತೇಲಬೇಕಾದರೆ ನೀವು ಹಗುರ ಆಗಬೇಕು. ನೀವು ಹಗುರ ಆಗಬೇಕಾದರೆ ಯಾವ ಜ್ಞಾನ ಬೇಕೋ ಅದು ದರ್ಶನ ಮಾಡುವುದು ಗುರುದರ್ಶನದಿಂದಲೇ. ಆದ್ದರಿಂದ ಅಂತಹ ಗುರುವನ್ನು ನಾನು ಹೊಂದಿಸ್ತೇನೆ, ಬಳಿ ಸಾರ್ತೇನೆ ಅಂತ ಶಿಷ್ಯ ಹೇಳ್ತಾ ಇದ್ದಾನೆ. ಭೀಮ ಭವಾರ್ಣವಂ ನೋಡಿ, ಭೀಮ ಅಂದ್ರೆ ಅತ್ಯಂತ ಭಯಂಕರ ಅಂತ, ಭೀಮ ಅಂದ್ರೆ ಭಯಂಕರ ಅಂತ ಅರ್ಥ, ಲಿಟರಲ್ ಮೀನಿಂಗ್. ಭಯಂಕರವಾಗಿರತಕ್ಕಂಥ ಸಂಸಾರದಿಂದ ನೋಡಿ, ಭಯಂಕರವಾಗಿರೋ ಸಂಸಾರ ಅಂತ ಯಾಕೆ ಅನಿಸ್ಬೇಕು ಅಂದ್ರೆ ಅದ್ರ ಬಗ್ಗೆ ವೈರಾಗ್ಯ ಬಂದ್ರೆ ಅಲ್ವೋ ಅಲ್ಲ. ದಿನ ನಮಗೆ ಒಳ್ಳೆ ಊಟ ತಿಂಡಿ ಅದು ಇದೆಲ್ಲ ಸಿಗ್ತಾ ಇರುವಾಗ ಇದೇ ಇದೆ, ಇದಕ್ಕಿಂತ ದೇವರಿಂದ ನೆನೆರಿ. ಹೌದಾ? ತಿನ್ನುವಾಗ ದೇವರನ್ನು ನೆನೆಯುವುದಿಲ್ಲ, ಅಜೀರ್ಣವಾದಾಗ ದೇವರೇ ನನಗೆ ಏನಪ್ಪ ಈ ಥರ ಅನ್ಸುತ್ತೆ, ಡಾಕ್ಟ್ರೆ ಇಂದ ವೈದ್ಯೋ ನಾರಾಯಣ ಹರಿ, ದೇವ್ರ ಡಾಕ್ಟ್ರನ್ನೇ ದೇವ್ರು ಮಾಡಿಬಿಡ್ತೀವಿ, ಅಪ್ಪ ಅಮ್ಮಗೆ ಅಮ್ಮ ನಾನು ನಮಸ್ಕಾರ ಮಾಡ್ತೀನಿ, ನೀನು ಹಾಕಿದ್ದು ಒಬ್ಬರು ಜಾತ್ರೆ ಹೋಗುತ್ತೋ, ನಂಗೆ ಆಶೀರ್ವಾದದಿಂದ ಹೋಗಲ್ಲ. ತಿನ್ನುವಾಗ ಇರಬೇಕು ಅಲ್ವಾ? ನಮಗೆ ಬೇಕಾಗಿರುವುದು ಭಗವಂತ ನೆನಕೆ, ಆತ್ಮ ಸಾಕ್ಷಾತ್ಕಾರ. ಇರುವಾಗ, ಬದುಕಿರುವಾಗ, ಮಾನವ ಜನ್ಮದಲ್ಲಿರುವಾಗ, ಈಗಲೇ ಎಂದೋಗುತ್ತೋ ಗೊತ್ತಿಲ್ಲ, ಪ್ರಾಣ ಮುಂದೆ ಏನು ಹಂದಿಯೋ ಕಂದಿಯೋ ಗೊತ್ತಿಲ್ಲ, ಏನು ಕರ್ಮ ಬಾಕಿ ಇದೆಯೋ ಗೊತ್ತಿಲ್ಲ ನನಗೆ. ಶಿಷ್ಯ ಹೇಳ್ತಾ ಇದ್ದಾನೆ,
ನನಗೆ ಗೊತ್ತಿಲ್ಲ, ನಾನು ಶರಣಾಗತಿನೂ ಆಗಿದ್ದೇನೆ, ನನಗೆ ಏನ್ ಬೇಕು ಗೊತ್ತಿಲ್ಲ, ಇದೇ ಕೊನೆಯ ಜನ್ಮನ ನನಗೆ ಗೊತ್ತಿಲ್ಲ, ಇದೇ ಮೊದಲನೇದ ಗೊತ್ತಿಲ್ಲ, ಅಥವಾ ಇನ್ನೂ ಬೇಕಾದಷ್ಟು ಜನ್ಮ ಇದೆಯಾ, ಯಾರಿಗೆ ಗೊತ್ತೋ? ಇದೆಲ್ಲವೂ ಒಟ್ಟಿಗೆ ನಿವಾರಣೆ ಆಗ್ಬಿಡಕ್ಕೆ ಬೇಕಾಗಿರುವ ತಿಳುವಳಿಕೆ ಸಿಗಬೇಕಾದ್ರೆ ಯಾವ ಜನ್ಮ? ಈಗ ನಾವೆಲ್ಲ ಮನುಷ್ಯ ಹೌದಲ್ಲ, ಅಂದಮೇಲೆ ಈಗ ಸಿಕ್ಕಿದೆ ತಾನೇ. ನಾನು ನೆಕ್ಸ್ಟ್ ಜನ್ಮದಲ್ಲಿ ನೋಡೋಣ ಅಂತಿದ್ದೀನಿ, ಇವನೇ ಡಿಸೈಡ್ ಮಾಡ್ಕೊಂಡಾಗೆ ನೆಕ್ಸ್ಟ್ ಜನ್ಮದಲ್ಲಿ ನಮ್ಮ ಕುಮಾರವ್ಯಾಸ ಮಂಟಪದಲ್ಲಿ ಪ್ರವಚನ ಶುರುವಾಗ್ತಿದ್ದಾಗೇ ಕುಯ್ಕು ಅಂತ ಒಂದು ಬಂದು ಈ ಕಡೆಯಿಂದ ಬಂದು ಈ ಕಡೆ ಹೋಗಿ ಅಲ್ಲಿ ಹೋಗಿ ಕೂತು ಕೇಳ್ತಾ ಇರುತ್ತೆ. ಅದು ಹೋದ ಜನ್ಮದಲ್ಲಿ ಕುಮಾರವ್ಯಾಸ ಮಂಟಪದಲ್ಲಿ ಭಗವದ್ಗೀತೆ ಕೇಳಿದ್ರು. ನಾನು ಪ್ರತಿ ಸತಿ ಭಗವದ್ಗೀತೆ ಓದಲು ನೋಡ್ತೀನಿ, ಅದು ಎಲ್ಲಿದ್ರೂ ಒಳಗಡೆ ಬರುತ್ತೆ. ಇದು ನೀವು ಕೆಲವರು ನೋಡಿರ್ಬೋದು. ಈಗಿನ ಕೇಳುತ್ತೆ, ನಾರಾಯಣ ನಮಸ್ಕಾರ ಅಂತೀನಿ ನಾನು. ಯಾಕಂತೀನಿ ಅಂದರೆ ನಿನ್ನೋಡಾದ್ರೂ ನನ್ನ ಜನ್ಮ ಪವನ ಆಗಲಿ ಸುದ್ದಿ. ನನಗೆ ಅದು ಬಾಬಾ ಇದೆ ನಿಂಗೆ ಅಂತ. ಅದು ಭವಸಾಗರದಲ್ಲಿ ಯಾರಿದ್ದಾರೆ ಯಾರಿದ್ ಗೊತ್ತೆ ಹೌದಲ್ಲ. ಸೊ ಪೂರ್ಣ ಪಾಠ ಬಂದಾಗ ನಾವು ತೇಲುತ್ತೇವೆ. ಅದರಿಂದ ಸಂಸಾರವಾಗಲಿ ಜಗತ್ತಾಗಲಿ ದೈವವಾಗಲಿ ಈ ಸಂಸಾರದ ಯಾವುದೇ ವಿಚಾರಗಳಾಗಲಿ ನಮ್ಮನ್ನು ಬಂಧಿಸುವುದಿಲ್ಲ. ತಿಳ್ಕೊಳ್ಳಿ, ಬಂಧನವೆಲ್ಲವೂ ಮನ ಏವ ಮನುಷ್ಯಾಣಾಂ ಕಾರಣ ಬಂಧ ಮೋಕ್ಷ. ಸೊ ಈ ನನ್ನ ಮನಸ್ಸನ್ನ ತಿದ್ದಬೇಕಾದರೆ ಬೇಕಾಗಿರ್ತಕ್ಕಂಥದ್ದು ಯಾರದು? ಕೃಷ್ಣಂ ಒಂದೇ ಜಗದ್ಗುರು, ನೋಡಿ ಶಿವಂ ಒಂದೇ ಜಗದ್ಗುರು. ನೀವೆಲ್ಲರನ್ನ ನಾವು ಮಂಗಳಕರವಾಗಿ ಶುಭಕರವಾಗಿ ಇದು ಮುಗಿಸ್ಕೋಬೇಕು ಅಂತನ್ನುವಾಗ ನಮಗೆ ಸೃಷ್ಟಿ ಎಂದಿಗೂ ಬದಲಾಗುವುದಿಲ್ಲ. ಮನುಷ್ಯನಿಗಿರುವ ಅವಕಾಶ ದೃಷ್ಟಿಯನ್ನು ಬದಲಾಯಿಸ್ಕೋಬೇಕು, ಸೃಷ್ಟಿಯನ್ನಲ್ಲ ಅಂತ ಗುರುಗಳು ಹೇಳ್ತಾರೆ. ನೋಡಿ ಈ ಜನಗಳನ್ನ ಅಂದ್ರೆ ಈ ಸಂಸಾರ ಬಂಧನದಲ್ಲಿ ಬಿದ್ದು ಒದ್ದಾಡುತ್ತಿರುವ ನರಳುತ್ತಿರುವ ಭವ ಅನ್ನೋದು ನನಗೆ ಬಂಧನ ಅಂತ ಯಾರಿಗೆ ಅನ್ನಿಸ್ತಾ ಇದೆಯೋ ಅನ್ನದೇ ಇರ್ಬೋದು ಕೆಲವರಿಗೆ. ಅವ್ರಿಗೆ ಇನ್ನೂ ನಾನೇ ಬಂದಿಲ್ಲ, ಇನ್ನೂ ಅವ್ನು ಜನ್ಮ ಪದ್ಮ ಅವೆಲ್ಲ ಇಲ್ರಿ ಅಂತ ಎಲ್ಲ ಚಾರ್ವಾಕದಲ್ಲಿ ಇರ್ತಾರಲ್ಲ ಅವ್ರಿಗೆಲ್ಲ ಅಲ್ಲ ಇದು ಹೇಳಿರೋದು. ನಾನು ಅದಕ್ಕೆ ಮೊದಲನೇ ಸಲ ನಿಮ್ಗೆ ಹೇಳಿದೆ, ಇದು ಬೇಕು ಅಂತ ಅನ್ನಿಸ್ಬೇಕಾದ್ರೇ ಒಂದು ಥರ ತಿಳಿಯಾಗಿರ್ಬೇಕು ಮನಸ್ಸು. ಒಮ್ಮೊಮ್ಮೆ ಬೇಕು ಒಮ್ಮೊಮ್ಮೆ ಬೇಡ ಅಂತ ಅನ್ಸೋದಿಲ್ಲ. ಇಟ್ ಈಸ್ ನಾಟ್ ಎ ಚಾನ್ಸ್ ಅಲ್ವಾ, ಇಟ್ ಈಸ್ ನಾಟ್ ಬೈ ಚಾಯ್ಸ್, ಇಟ್ ಇಸ್ ಬೈ ಚಾನ್ಸ್. ಯು ಆರ್ ಗೆಟಿಂಗ್ ದ ಚಾನ್ಸ್ ಎನ್ ಕ್ಯಾಶ್ ಇಟ್ ಅಷ್ಟೇ ಹೇಳೋದು ಈ ಶಾಸ್ತ್ರ ಹೇಳೋದು. ಯಾರನ್ನೂ ಬಲವಂತ ಮಾಡೋದಿಲ್ಲ, ಇದಿಲ್ವೇ ಇಲ್ಲ. ಇದು ಬಂಧನ, ನಾವನ್ನ ಹೋಗಿ ಬೀಳೋದು ಟಪ್ಕ 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 ಅಂತ ಅಲ್ವಾ. ವಾರೇ ವಾ, ಅವನು ಯಾರು ಓಡ್ ಬರ್ತಾನೆ ಇದ್ರೊಳಗಡೆ ಓಡೋಗಿ ಅಂತಾನೆ, ಅದಿಲ್ಲದೆ ದಬಾರುತ್ತೆ ಆ ಕಡೆ ನೀರಲ್ಲಿ ಬೀಳೋದು, ಪ್ರೈಸ್ ಇಲ್ಲ. ಆ ಥರನೇ ಇದು ಬೀಳೋದು ಬೀಳೋದು ಬೀಳು ಸಂಸಾರದಲ್ಲಿ ಬೀಳೋದು. ಪ್ರತಿಯೊಂದು ವಿಚಾರದಲ್ಲೂ ಪ್ರತಿ ದಿನವೂ ನಾವು ಬೀಳ್ತಾ ಇದ್ದೀವಿ ಹೇಳ್ತಾ ಇದ್ದೀವಿ. ಇದೇ ಭವಬಂಧನ, ಇದೇ ಭವಾಬ್ಧಿ ಅಂದರೆ ಮುಳುಗೋದ್ರದೇನಲ್ಲ, ಚಿಂತನ ಚಿಂತನ, ನಿನ್ನೆಯ ಚಿಂತನ ನಾಳೆಯ ಚಿಂತನ ಹೌದಾ, ಇಂದಿನ ಎಲ್ಲದರ ಚಿಂತನೆಯು ನಮಗೆ ನಿನ್ನೆ ನಾಳೆಗಳು ಇಂದು ಹೌದಾ. ಭೂತ ವರ್ತಮಾನ ಭವಿಷ್ಯತ್ತಲ್ಲಿ ಕಾಡ್ತಾ ಇದೆ, ತಿಂತಾ ಇದೆಯಲ್ಲ ಅಲ್ಲ. ಇವತ್ತು ಹೀಗಿದೆ, ನಮ್ಗೆ ಒಬ್ರು ಆಪ್ತರ ಹೇಳ್ತಾ ಇದ್ರು, ಸರ್ ಇವತ್ತೇನೋ ಇಲ್ಲ ಸರ್ ಮುಂದೆ ಏನೋ ಗೊತ್ತಿಲ್ಲ, ಇದ್ದಿದ್ರೊಳಗೆ ಇವಾಗ ವಾಸಿ ಅನ್ಸುತ್ತೆ ಅಂತ ಹೇಳ್ತಾ ಇದ್ರು ತಮಾಷೆಯಾಗಿ. ಇದ್ದಿದ್ರು ವಾಸಿ ಇದ್ದಿದ್ರು ವಾಸಿ ಅಂತಾನೆ ಕತೆ ಕಳೆದ್ಬಿಟ್ರು ವಾಸಿ ಹೌದಲ್ವಾ. ಅದರಿಂದ ಹೇಳ್ತಾ ಇದ್ದಾರೆ ಈ ಗುರುಗಳು ನಿವಾಸಂತೆ. ಇದ್ರ ಈ ಶ್ಲೋಕದಲ್ಲಿ ಬರುತ್ತೆ ನೋಡಿ. ಹೀಗೆ ಇವರು ಈ ಜಗತ್ತಿನಲ್ಲಿ ಯಾವುದೇ ಕಾರಣವಿಲ್ಲದೆ ನೋಡಿ ವಿನಾಕಾರಣ ಲೋಕಕ್ಕೋಸ್ಕರವಾಗಿ ಇಂತಹ ಜ್ಞಾನವನ್ನು ಪಸರಿಸುತ್ತಾ ಎಲ್ಲರಲ್ಲೂ ಇದನ್ನ ಹೆಸರಿಸುತ್ತಾ ಅದನ್ನು ಹಸಿರಿಸುತ್ತಾ ಎಲ್ಲರಲ್ಲೂ ಬಿತ್ತುತ್ತ ಬೆಳೆಯುತ್ತ ವಸಂತ ಕಾಲದಲ್ಲಿರುವ ಅದರಂತೆ ವಸಂತ ಕಾಲದಂತೆ ಈ ಗುರುಗಳು ಎಲ್ಲರಲ್ಲಿಯೂ ಸಂಚರಿಸುತ್ತಿದ್ದಾರೆ, ಲೋಕದಲ್ಲಿ ಸಂಚರಿಸ್ತಾ ಇದ್ದಾರೆ, ಸಂಚರಿಸುತ್ತಾ ಇರುತ್ತಾರೆ. ನಿವಾಸಂತೆ, ಇವರ ವಾಸ ಎಲ್ಲಿ? ಎಲ್ಲರ ಹೃದಯಗಳಲ್ಲಿ, ವಸಂತ ಋತುವಿನಂತೆ ಸದಾ ಬೆಳಗುತ್ತಾ ಇರತಕ್ಕಂತಹ ಹೇ ಗುರುಗಳಿದಾರಲ್ಲ, ಇಂತಹ ಗುರುಗಳನ್ನ ನಾವು ಪದದಲ್ಲಿ ಸೇರಿ ಕೇಳ್ತಾ ಇದ್ದೀನಿ, ಹೇ ಗುರುವೇ ನೀವು ನನ್ನನ್ನು ಉದ್ಧಾರ ಮಾಡಬೇಕು ಅಂತ ಶಿಷ್ಯನಾದವನು ಪ್ರಶ್ನೆಗಳನ್ನ ತನ್ನ ಮನಸ್ಸಲ್ಲಿಟ್ಟುಕೊಂಡು ಗುರುವಿಗೆ ಬಳಿ ಸಾರಿ ನಮಸ್ಕರಿಸಿದ ಅನ್ನುವಲ್ಲಿಗೆ ಇವತ್ತಿನ ನಾನು ವಾಣಿಯನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ವಾರ ಈ ಗುರು ಅನ್ನೋ ವಿಚಾರ ಪೂರ್ತಿ ಮಾಡೋಣ. ಸಾಕಾಗುತ್ತೆ ಗುರು, ಏನಂತೀರ? ಯಾವನಿಗೆ ಕಟ್ಕೊಂಡೇನ ಗುರು? ಅದರಿಂದ ನಿಮ್ಮನ್ನ ನೀವು ಸ್ಫುಟವಾಗಿ ತಿಳಿಯಾಗಿ ಸ್ಪಷ್ಟವಾಗಿ ಗುರುತು ಮಾಡಿಕೊಳ್ಳುವುದೇ ಗುರುತ್ವ. ಗುರುತ್ವಾಕರ್ಷಣ, ಗುರು ಅಂದ್ರೆ ಬೇರೇನಲ್ಲ, ದಿ ರೈಟ್ ಕ್ಲಾರಿಫೈಡ್ ಐಡೆಂಟಿಟಿ ಆಫ್ ಯುವರ್ ಸೆಲ್ಫ್ ಈಸ್ ಗುರು. ಅರ್ಥ ಆಯ್ತಲ್ಲ, ಇಲ್ಲಿ ಬೇಕಾಗಿರೋದೇನೋ ಸೆಲ್ಫ್ ಎನ್ಕ್ವೈರಿ ಹೌದಲ್ವಾ. ಸೆಲ್ಫ್ ಎನ್ಕ್ವೈರಿ ಮಾಡ್ಕೊಂಡ ಮೇಲೆ ಸೆಲ್ಫ್ ಐಡೆಂಟಿಫಿಕೇಶನ್, ಹಾಗಾಗತಕ್ಕಂಥ ತತ್ವ ಏನಿದೆ ಅದು ಗುರುತ್ವ, ಗುರುತತ್ವ.
ಹೊದಗುವ. ಆದ್ದರಿಂದಲೇ ಗುರು ಎಂಬ ತತ್ವದಿಂದ ತತ್ತನ್ನು ನೋಡ್ತೀವಲ್ಲ, ಅದು ತತ್ ಅಂದರೆ ಅದು ಆ ಸದ್ವಸ್ತು ಪರಬ್ರಹ್ಮ ವಸ್ತುವನ್ನು ನೋಡ್ತೀವಲ್ಲ, ಅದಕ್ಕೆ ಬೇಕಾಗಿರ್ತಕ್ಕಂಥ ಮಾರ್ಗವೇ ಇದು ಅಂತ ಹೇಳಿ ಗುರು ಪರಂಪರೆಯಲ್ಲಿ ಇಷ್ಟರ ಮಟ್ಟಿಗೆ ಇಂತಹ ವಾಚನಗಳನ್ನು ಕೊಟ್ಟಿದ್ದಾರೆ. ಅದನ್ನು ಸಾಧ್ಯವಾದಷ್ಟು ಮಟ್ಟಿಗೆ ತಿಳಿ ಮಾಡಿ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಒಪ್ಪಿಕೊಳ್ಳುವ ಬಿಡುವ ಉದಾರವಾದ ಚರಿತ್ರ ನೀವು, ಆದ್ದರಿಂದ ನೀವೆಲ್ಲ ಹೇಗೆ ಪರಿಗ್ರಹಿಸ್ತೀರೋ ಅದರಂತೆ ಮುಂದೆ ಇರುತ್ತೆ. ಮುಂದಿನ ಸೋಮವಾರದಿಂದ ಲೆಟ್ ಅಸ್ ಕೌಂಟ್ ಹೌ ಮೆನಿ ಪೀಪಲ್ ವಿಲ್ ಡ್ರಾಪ್ ದೆಮ್ ಸೆಲ್ಫ್ ಇನ್ ಟು ದಿಸ್ ಹಾಲ್. ಮಂಗಲಾಚರಣೆ.